करंट अफेयर्स इन द टेलीग्राम चैनल ही बने। ನಮ್ದು ಟೆಲಿಗ್ರಾಮ್ ಚಾನಲ್ ಬನ್ನಿ, ನಾನು ಇಲ್ಲಿ ಬಂದಿದೆ ಅಲ್ಲ ಎಲ್ಲರಿಗೂ, ಓಕೆ. ದೆನ್ ಆಲ್ ಇಂಡಿಯಾ ರೇಡಿಯೋ ನಿನ್ನೆ ಕೇಳಿದ್ರ, ಅದನ್ನ ಕೇಳ್ತಿದ್ದೀರಾ? ಓಕೆ, ಅದು ನಾನು ಹೆಂಗ್ ನೋಟ್ಸ್ ಮಾಡೋದು ಇಲ್ಲಿ ನಾನು ಹಾಕಿದ್ದೀನಿ ಸಾಧ್ಯವಾದಷ್ಟು. ನೋಡಿ, ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ಸ್, ನಾನು ಸಾಧ್ಯವಾದಷ್ಟು ನಾನು ಮಾಡ್ತೀನಿ ನನ್ನ ಕೈಯಲ್ಲಿ ಮ್ಯಾಕ್ಸಿಮಮ್ ಆಗೋಷ್ಟು. ಕ್ಲಾಸ್ ಅಲ್ಲಿ ಅದನ್ನ ನೀವು ಕಲೀರಿ, ದೆನ್ ಅದ್ರದ್ದು ನೋಟ್ಸ್ ಇಲ್ಲಿದೆ, ಹೆಂಗ್ ಬ್ಯಾಟ್ ಹೊಡಿಬೇಕು ನಾನು ಬ್ಯಾಟ್ ಹೊಡಿಸ್ತೀನಿ ಪದೇ. ಮತ್ತೆ ಮನೆಗೆ ಹೋದ ತಕ್ಷಣ ನೀವು ಟು ರಿವೈಸ್ ಅಟ್ ಲೀಸ್ಟ್. ನೀವು ಆಲ್ ಇಂಡಿಯಾ ರೇಡಿಯೋ ಈಗ ನಾನಂತೂ ಅದನ್ನ ಕೇಳಿ ನಾನು ಮಾಡ್ತೀನಿ, ನೀವು ಆದ್ರೆ ಅದನ್ನ ಕೇಳಿ, ಇಲ್ಲಾದ್ರೆ ದಟ್ಸ್ ಆಲ್ಸೋ ಫೈನ್. ಆಮೇಲೆ ಮತ್ತೆ 9 to 9:15 ನ್ಯೂಸ್ ಅಟ್ 9 ಅಂತ ಬರುತ್ತೆ, ಅದು ಕೂಡ ನಮಗೆ ವೆರಿ ಇಂಪಾರ್ಟೆಂಟ್, ಅದನ್ನು ಕೂಡ ನೈಲಿ ಸಪರೇಟ್ ಎರಡು ಪೇಜ್ ಅಲ್ಲಿ ಹಾಕಿದೆ. ಸೆನ್ ಅದಂತ ಹೇಳಿ, ಅಲ್ಲ ಬಟ್ ಏನಂದ್ರೆ ದಿನ ದಿನ ಚೇಂಜ್ ಆಗುತ್ತೆ, ಇಟ್ಸ್ ನಾಟ್ ಲೈಕ್ ಒನ್ ಡೇ, ವಿ ಹ್ಯಾವ್ ಟು ಸೀ ಫಾರ್ 300 days. 300 days ಅಲ್ಲಿ ನೀವು ಅದು ಗ್ರಾಸ್ ಮಾಡೋದು ಅವ್ರಿಗೆ, ಹಿಂದೆ ಮುಂದೆ ಬಿಡಿ. ಓಕೆ, ಬಟ್ ಅದರಲ್ಲೂ ಕೂಡ ನೀವು ಆ ಆಂಗಲ್ ನೋಡ್ರಲ್ಲ, ಅದನ್ನ ನಾನು ಮಾಡಿದ್ದೀನಿ ಇಲ್ಲಿ ನೋಟ್ಸ್, ನಿಮಗೆ ಗೊತ್ತಾಗುತ್ತೆ. ದೆನ್ ನ್ಯೂಸ್ ಪೇಪರ್ ಇಂದ ನಾನು ಕೆಲವು ಹಾಕಿದ್ದೀನಿ, ಕೆಲವು ಇಮೇಜಸ್ ಹಾಕಿದ್ದೀನಿ, ಇನ್ನು ಕೆಲವನ್ನ ನಮಗೆ ಪ್ರೆಸ್ ಇನ್ಫಾರ್ಮೇಶನ್ ಇರೋದೆಲ್ಲ ತೆಗೆದು ಕಾಂಪ್ರಹೆನ್ಸಿವ್ ಮಾಡ್ತೀನಿ. ಬರ್ತಾ ಬರ್ತಾ ಇಟ್ ವಿಲ್ ಗೋ ಸಮ್ ಮೋರ್ ಇಂಟೆನ್ಸ್, ಯಾಕಂದ್ರೆ ನೆಕ್ಸ್ಟ್ ನಾನು ಇಲ್ಲೇ ಮೈನ್ ಕ್ವಶನ್ಸ್ ಪೋಸ್ಟ್ ಮಾಡ್ಬಿಡ್ತೀನಿ. ಮೈನ್ಸ್ ಕ್ವಶನ್ ಇಲ್ಲಿ ಬರೀರಿ, ನಾನು ಮೈಂಡ್ ಮ್ಯಾಪ್ ಹಾಕಿ ಆನ್ಸರ್ ಬರ್ತೀನಿ, ಅದು ನಿಮಗೆ ಫೋಟೋ ಹೊಡೆದ್ಬಿಟ್ಟು ಗ್ರೂಪಲ್ಲಿ ಬರುತ್ತೆ. ಓಕೆ, ಎಸ್. ಈಗ ಫಸ್ಟ್ ಒನ್ ತಗೊಳ್ಳಿ, ಫಸ್ಟ್ ಒನ್ ನ್ಯೂಸ್ ಅಟ್ ನೈನ್ ಅಲ್ಲಿ ನೋಡಿ, ಕಾಮರ್ಸ್ ಮಿನಿಸ್ಟರ್ ಸೋ ಅಂಡ್ ಸೋ ಸೇಸ್ ಇಂಡಿಯಾ ಸ್ಟ್ಯಾಂಡ್ ನಾಟ್ ಟು ಜಾಯಿನ್ ಆರ್ಸಿಇಪಿ, ಈಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಸ್ಮಾಲ್ ಎಂಟರ್ಪ್ರೈಸ್ ಅಂಡ್ ಡೊಮೆಸ್ಟಿಕ್ ಇಂಡಸ್ಟ್ರಿ. ಇವರು ಇವಾಗ ಡಿಸೈಡ್ ಮಾಡಿದ್ರು ನಾವು ಆರ್ಸಿಇಪಿ ಜಾಯಿನ್ ಆಗಲ್ಲ. ಯಾಕೆ ಆರ್ಸಿಇಪಿ ಜಾಯಿನ್ ಆಗಲ್ಲ ನಾವು ಮೊನ್ನೆ WTO ನೋಡಿದ್ವಿ, ಟ್ರೇಡ್ ಬ್ಯಾರಿಯರ್ಸ್ ಇರುತ್ತಲ್ಲ, ಅದರಲ್ಲಿ ಇಲ್ಲಿ ಏನ್ ಮಾಡ್ತಿದ್ದಾರೆ, ಕೆಲವೊಂದೊಂದು ನಾವು ಫ್ರೀಯಾಗಿ ಇಂಪೋರ್ಟ್ ಬಿಟ್ರೆ ಆರ್ಸಿಇಪಿ ಜಾಯಿನ್ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು, ಇಟ್ ಈಸ್ ಎ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇನ್ ಫುಲ್ ಫಾರ್ ಅಮೀನ್. ಆರ್ಸಿಇಪಿ ಅಂದ್ರೆ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಸೊ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ನಾವು ಇಂಡಿಯಾ ಜಾಯಿನ್ ಆದ್ರೆ ಏನಾಗುತ್ತೆ, ನಾವು ಫಾರಿನ್ ಅಲ್ಲಿ ಇರೋ ಕಂಟ್ರಿ ಗೂಡ್ಸ್ ಕೂಡ ಫ್ರೀ ಆಗಿ ಬಿಡಬೇಕು, ನಮ್ ಗೂಡ್ಸ್ ಹೋಗುತ್ತೆ. ಓಕೆ, ಅವ್ರದ್ದು ಇಲ್ಲಿಗೆ ಬರುತ್ತೆ, ಇಲ್ಲಿ ನಮ್ ಗೂಡ್ಸ್ ಕೂಡ ಅಲ್ಲಿಗೆ ಹೋಗುತ್ತೆ. ಆದ್ರೆ ನಾವು ತುಂಬಾ ಡಿಸ್ಅಡ್ವಾಂಟೇಜ್ ಅಲ್ಲಿ ಇರ್ತೀವಿ, ಅದಕ್ಕೆ ಜಾಯಿನ್ ಆಗ್ಬೇಕು ಬೇಡವೋ ಅಂದಾಗ ಲಾಸ್ಟ್ ಸೋ ಮೆನಿ ಹೆಚ್ಚು ಕಮ್ಮಿ 1 month ಇಂದ ಗಲಾಟೆ ನಡೀತಾನೆ ಇತ್ತು. ಕರ್ನಾಟಕದಲ್ಲೂ ಪ್ರೊಟೆಸ್ಟ್ ಆಯ್ತು, ಆಲ್ ಇಂಡಿಯಾ ದಲ್ಲೂ ಪ್ರೊಟೆಸ್ಟ್ ಆಯ್ತು. ಸೊ ಈ ಪ್ರೊಟೆಸ್ಟ್ ಗೆ ದೇ ಸಕಂಬಂಡ್ ಅಂಡ್ ಫೈನಲಿ ಏನ್ ಮಾಡಿದ್ರು, ನಾವು ಜಾಯಿನ್ ಆಗಲ್ಲ ಅಂತ ಹೇಳಿದ್ರು. ದೆನ್ ಇಲ್ಲಿ ಡಿಮ್ಯಾಂಡ್ ಫ್ರಮ್ ಇಂಡಿಯಾ, ಅಕಸ್ಮಾತ್ ಜಾಯಿನ್ ಆಗಿದ್ರೆ ಇಂಡಿಯಾದ ಡಿಮ್ಯಾಂಡ್ಸ್ ಏನು ನೋಡಿ, ಮೈಂಡ್ ಮ್ಯಾಪ್ ಇಲ್ಲಿಗೆ ಬರಬೇಕು, 3 ಸರಿ ಬ್ಯಾಟ್ ಹೊಡಿದ್ರಿ, ಏನು ರೇಟ್ ಡೆಫಿಸಿಟ್ ಬ್ಯಾಲೆನ್ಸ್ ಆಗ್ಬೇಕು. ಅದ್ರ ಅರ್ಥ ಏನು, ಬರೀ ನಿಮ್ಮಿಂದ ನಾವು ಇಂಪೋರ್ಟ್ ತಗೊಂಡ್ರೆ ಏನಾಗುತ್ತೆ, ನಮ್ಮ ಹತ್ರ ಡಾಲರ್ ಖಾಲಿ ಹೋಗ್ಬಿಡುತ್ತೆ, ನಮ್ಮಿಂದ ಎಕ್ಸ್ಪೋರ್ಟ್ಗಳಿಗೂ ನೀವು ಏನಾದ್ರೂ ಮಾಡ್ಕೊಡ್ಬೇಕು. ಸೊ ಹಾಗೆ ಟ್ರೇಡ್ ಡೆಫಿಸಿಟ್ ನಮ್ ಬ್ಯಾಲೆನ್ಸ್ ಆಗಬೇಕು, ಒಂದು. ಎರಡನೇದು, ಬೆಟರ್ ಮಾರ್ಕೆಟ್ ಆಕ್ಸೆಸ್ ಫಾರ್ ಇಂಡಿಯನ್ ಗೂಡ್ಸ್ ಅಂಡ್ ಸರ್ವಿಸಸ್. ಬೆಟರ್ ಮಾರ್ಕೆಟ್ ಆಕ್ಸೆಸ್ ಸಿಕ್ಕರೆ ಅಲ್ವಾ ಟ್ರೇಡ್ ಡೆಫಿಸಿಟ್ ಕಮ್ಮಿ ಆಗೋದು. ಓಕೆ, ಆ 2 point ಲಿಂಕ್. ಥರ್ಡ್ ಒನ್, ಪ್ರೊಟೆಕ್ಷನ್ ಆಫ್ ಇಂಡಸ್ಟ್ರಿ ಫ್ರಮ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಓಕೆ, ಪ್ರೊಟೆಕ್ಷನ್ ಆಫ್ ಇಂಡಸ್ಟ್ರಿ ಫ್ರಮ್ ಅನ್ಫೇರ್ ಅಂದ್ರೆ ಏನ್ ಹೇಳ್ತಿದ್ದಾರೆ, ಒಂದು ನೋಡಿ ಇಂಡಿಯಾ ಇಲ್ಲಿ ಕ್ಲವರ್ ಆಗಿ ಪ್ಲೇ ಮಾಡ್ತಿದೆ, ಒಂದು ನಮಗೆ ಅಲ್ಲಿ ಅಕ್ಸೆಸ್ ಕೊಡಿ, ಅಟ್ ದ ಸೇಮ್ ಟೈಮ್ ನೀವೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಇಲ್ಲಿ ಏನ್ ಮಾಡಬೇಕು, ನಮ್ಮ ಇಂಡಿಜಿನಸ್ ಇಂಡಸ್ಟ್ರಿಗಳನ್ನ ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ನಮಗೆ ಸರ್ಟೈನ್ ಕ್ಲಾಸ್ಗಳನ್ನ ಅಡ್ವಾಂಟೇಜಸ್ ನೀವು ಕೊಡಬೇಕು, ದೆನ್ ಟ್ರೇಡ್ ಡೆಫಿಸಿಟ್ ಏನಾಗಬೇಕು, ಬ್ಯಾಲೆನ್ಸ್. ಸೊ 3 ವಿಚಾರ ಇಂಡಿಯಾ ಕೇಳ್ತಿದೆ, ಅದು ಸಿಕ್ಕರೆ ಮಾತ್ರ ನಾವೇನ್ ಮಾಡ್ತೀವಿ, ಆರ್ಸಿಪಿ ಜಾಯ್ನ್ ಆಗ್ತೀವಿ. ಅಕಸ್ಮಾತ್ ಅದೇ ನಮಗೆ ಕ್ವಶನ್ ಅಲ್ಲಿ ಆನ್ಸರ್ ಬರೀಬೇಕಾದ್ರೆ ಇಂಡಿಯಾ ಯಾಕೆ ಆರ್ಸಿಪಿ ಜಾಯ್ನ್ ಆಗ್ತಿಲ್ಲ ಅಂದ್ರೆ 3 ಉಲ್ಟಾ ಮಾಡಬರೀ, ಹೆಂಗ್ ಬರೀತೀರಾ, ಇಂಡಿಯಾದ ಹತ್ರ ಟ್ರೇಡ್ ಡೆಫಿಸಿಟ್ ತುಂಬಾ ಜಾಸ್ತಿ ಆಗುತ್ತೆ ಸೇರ್ಕೊಂಡ್ರೆ. ದೆನ್ ಸೆಕೆಂಡ್ ಒನ್ ಏನಾಗುತ್ತೆ, ನಮಗೆ ಫ್ರೀ ಆಗಿ ಆಕ್ಸೆಸ್ ಕೊಡಲ್ಲ ಅವ್ರು ಗೂಡ್ಸ್ ಅಂಡ್ ಸರ್ವಿಸಸ್ ಗೆ, ತುಂಬಾ ನಮಗೆ ರೆಸ್ಟ್ರಿಕ್ಷನ್ಸ್ ಆಗುತ್ತೆ. ಥರ್ಡ್ ಪಾಯಿಂಟ್ ಏನ್ ಬರೀತೀರಾ, ಜೊತೆಗೆ ಇಂಡಿಜಿನಸ್ ಪ್ರೊಟೆಕ್ಷನ್ ಆಗದೆ ಇಂಡಿಜಿನಸ್ ಇಂಡಸ್ಟ್ರಿ ಹಾಳಾಗೋಗುತ್ತೆ, ಅದಕ್ಕೋಸ್ಕರ ನಾವು ಅದನ್ನೇ 3 ಈ ಕಡೆ ಆ ಕಡೆ ನಮಗೆ ಪರಿಹಾರ ಬರಬೇಕು. ದೆನ್ ಆಲ್ಸೋ ಹೈಲೈಟೆಡ್ ಇಂಡಿಯಾ ಫಸ್ಟ್ ಪಾಲಿಸಿ, ಈಗ ಅಮೆರಿಕಾ ಫಸ್ಟ್ ಪಾಲಿಸಿ ಇದೆಯಲ್ಲ ಆತರ ನಾವು ಇಂಡಿಯಾ ಫಸ್ಟ್ ಪಾಲಿಸಿ ಅದನ್ನ ಇಂಡೈರೆಕ್ಟ್ ಆಗಿ ಹೈಲೈಟ್ ಆಗಿದೆ ರೇಡಿಯೋದಲ್ಲಿ ಹೇಳಿದಾರೆ ಅದನ್ನ. ಓಕೆ, ಇಂಡೈರೆಕ್ಟ್ ಆಗಿ ಏನ್ ಮಾಡಿದರೆ ಇದರಲ್ಲಿ, ಡಸ್ ಇಂಡಿಯಾ ಹ್ಯಾಸ್ ಇಂಡಿಯಾ ಫಸ್ಟ್ ಪಾಲಿಸಿ, ನೋ ಇಂಡಿಯಾ ಡಸಂಟ್ ಎಕ್ಸ್ಪ್ಲಿಸಿಟ್ಲಿ ಸೇ ದಟ್ ಇಂಡಿಯಾ ಹ್ಯಾಸ್ ಇಂಡಿಯಾ ಫಸ್ಟ್ ಪಾಲಿಸಿ, ಫ್ರಮ್ ದ ರೀಸೆಂಟ್ ಸ್ಟ್ಯಾಂಡ್ ಇನ್ ದ ಆರ್ಸಿಇಪಿ ಶೋಸ್ ದಟ್ ಇಂಡಿಯಾ ಈಸ್ ಫಾಲೋಯಿಂಗ್ ಸರ್ಟೇನ್ ಪ್ರೊಟೆಕ್ಷನಿಸಮ್ ಅಂತಂದ್ಬಿಟ್ಟು ನಾವು ಅದನ್ನ ಹೇಳ್ಬೋದು. ಓಕೆ, ಅದನ್ನ ನಮಗೆ ಮೇನ್ ಕ್ವಶನ್ ಏನ್ ಬರ್ಬೋದು, ಮುಂಚೆ 1991 ಮುಂಚೆ ಇಂಡಿಯಾ ಪ್ರೊಟೆಕ್ಷನಿಸಮ್ ಫಾಲೋ ಮಾಡ್ತಿತ್ತು, ಈಗಲೂ ಕೂಡ ನಿಯೋ ಪ್ರೊಟೆಕ್ಷನಿಸಮ್ ಮಾಡ್ತಿದ್ಯಾ ಕಮೆಂಟ್. ಓಕೆ, ಇಂಡಿಯಾ ಆದಷ್ಟು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಎಲ್ಲ ಕಡೆ ಫ್ರೀ ಟ್ರೇಡ್ ಗೆ ಮಾಡುತ್ತೆ, ಟ್ರೇಡ್ ಬ್ಯಾರಿಯರ್ಸ್ ನಾನ್ ಟ್ರೇಡ್ ಬ್ಯಾರಿಯರ್ಸ್ ಅದನ್ನ ಕ್ವಶನ್ಸ್ ಕೊಡ್ತೀನಿ ಮೀನ್ಸ್, ಅದು ಇವಾಗ ಬರೀದಿನಿ ಇವತ್ತು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಗೋ ನಿಯೋ ಪ್ರೊಟೆಕ್ಷನ್ ಹೊಸ್ತಾಗ ಒಂದು ಪ್ರೊಟೆಕ್ಷನಿಸಮ್ ಅಂತ ಅಷ್ಟೇ, ನಿಯೋ ಹೊಸ್ತಾಗಿ ಪ್ರೊಟೆಕ್ಷನಿಸಮ್ ಅಂತ ಅಲ್ಲ, ಅದ್ರ ಮೀನ್ಸ್ ಕೊಡ್ತೀನಿ ಕ್ವಶನ್. ಓಕೆ, ದೆನ್ ಆಲ್ಸೋ ಹೈಲೈಟ್ ಇಂಡಿಯಾಸ್, ಓಕೆ ಅದಾಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್,
ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಎರಡಕ್ಕೂ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸ್ ಸೆಕ್ಟರ್ ಏನಿದೆಯಲ್ಲ, ಝೂಮ್ ಮಾಡಿ ನೋಡಿ ಏನದು. ಓ ಎಲ್ಲ ಝೂಮ್ ಬರ್ತಿದ್ದ ಬರ್ತಿದ್ದ, ಅದು ನಿಮಗೆ ಕೋಯಿನ್ಸ್ ಬರ್ತಿದ್ಯಾ ಕಾಣಿಸ್ತಿದ ಅಲ್ವಾ, ಕಾಣಿಸ್ತಾ ಇದೆಯಾ ನೋಡಿ, ಕೆಲವ್ರದಲ್ಲಿ ಕಾಣಿಸ್ತಾ ಕೆಲವ್ರದಲ್ಲಿ ಕಾಣಿಸ್ತಿಲ್ವಾ, ಬ್ಲರ್ ಆಗಿದೆ ಅದು, ಸ್ವಲ್ಪ ಬ್ಲರ್ ಆಗಿದೆ. ಓಕೆ ಸರಿ, ನೆಕ್ಸ್ಟ್ ದೊಡ್ಡದಾಗ ಬರೀತೀವಿ. ಆಲ್ಸೋ ಹೈಲೈಟೆಡ್ ಇಂಡಿಯಾಸ್ ಫಸ್ಟ್ ಪಾಲಿಸಿ ಏನ್ ಹೇಳ್ತಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸ್ ಸೆಕ್ಟರ್ ಇಟ್ ಶುಡ್ ಕೋ ಎಕ್ಸಿಸ್ಟ್, ಎರಡು ಕೋ ಎಕ್ಸಿಸ್ಟ್ ಆಗಬೇಕು. ಅಂದ್ರೆ ಎರಡನ್ನು ಒಟ್ಟಿಗೆ ಪ್ರೊಟೆಕ್ಟ್ ಮಾಡಬೇಕು, ದೆನ್ ಆಲ್ಸೋ ಎರಡನ್ನು ಒಟ್ಟಿಗೆ ಎಂಪವರ್ ಮಾಡಬೇಕು. ಓಕೆ, ಎರಡನ್ನು ಒಟ್ಟಿಗೆ ಪ್ರೊಟೆಕ್ಟ್ ಮಾಡಿ ಒಟ್ಟಿಗೆ ಎಂಪವರ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಇಂಡಿಯಾ 5 ಟ್ರಿಲಿಯನ್ ಎಕಾನಮಿ 2024-2025 ಗೆ ರೀಚ್ ಆಗುತ್ತೆ, ಇಲ್ಲ ಅಂದ್ರೆ ರೀಚ್ ಆಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆರ್ ಸಿಇಪಿ ಲಿಂಕ್ ನಮಗೆ ಯಾವ್ದಕ್ಕೆ 5 ಟ್ರಿಲಿಯನ್ ಲಿಂಕ್ ಮಾಡಿದ್ರೆ ಯು ಹ್ಯಾವ್ ಟು ರೈಟ್ ದಿಸ್ ಡಯಾಗ್ರಾಮ್. ಓಕೆ, ದೆನ್ ಅದಾದ್ಮೇಲೆ ಕೆಳಗಡೆ ನೋಡಿ ನ್ಯೂಸ್ ಪೇಪರ್ ನಿಮ್ದು ಕಟ್ ಅಲ್ಲಿ ಏನ್ ಹೇಳಿದ್ದಾರೆ, ವೆನ್ ಐ ಮೆಜರ್ ದ ಆರ್ ಸಿಇಪಿ ಅಗ್ರಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಇಂಟರೆಸ್ಟ್ ಆಫ್ ಆಲ್ ಇಂಡಿಯನ್ಸ್ ಐ ಡು ನಾಟ್ ಗೆಟ್ ಎ ಪಾಸಿಟಿವ್ ಆನ್ಸರ್, ದೇರ್ಫೋರ್ ನೈದರ್ ದ ಟಾಲಿಸ್ಮನ್ ಆಫ್ ಗಾಂಧೀಜಿ. ನೋಡಿ ಹೆಂಗ್ ಬಳಸ್ಕೊಬೇಕು ಅಂತ, ಎಥಿಕ್ಸ್ ಆನ್ಸರ್ ತಾಲಿಸ್ಮನ್, ತಾಲಿಸ್ಮನ್ ಆಫ್ ಗಾಂಧೀಜಿ ಏನ್ ಹೇಳುತ್ತೆ, ಗಾಂಧಿ ತಾಲಿಸ್ಮನ್ ಅಂದ್ರೆ ನಾನು ಯಾವಾಗಾದ್ರೂ ಒಂದು ಸಿಚುವೇಶನ್ ಅಲ್ಲಿ ನನಗೆ ಏನ್ ಮಾಡ್ಬೇಕು, ನನ್ನ ಡಿಸಿಷನ್ ತಗೋಬೇಕೋ ಬೇಡ ಅಂತ ನನಗೆ ಅನ್ನಿಸಿದಾಗ, ಥಿಂಕ್ ಆಫ್ ದಿ ಪೂರೆಸ್ಟ್ ಆಫ್ ದಿ ಪೂರೆಸ್ಟ್ ಪರ್ಸನ್ ಆಫ್ ದಿ ಕಂಟ್ರಿ, ನೀವು ತಗೊಳೋ ಡಿಸಿಷನ್ ಅವನಿಗೆ ಹೆಲ್ಪ್ ಆಗುತ್ತೋ ಇಲ್ವೋ ಅಂತ ನೋಡಿ. ಸೊ ಆರ್ ಸಿಪಿ ತಗೊಳೋದ್ರಿಂದ ಪೂರೆಸ್ಟ್ ಆಫ್ ಪೂರಿಗೆ ಹೆಲ್ಪ್ ಆಗುತ್ತೋ ಇಲ್ವೋ ಆಗಲ್ಲ ಅಂತ ನೋಡಿ ಅನಿಸ್ತು. ಅಟ್ ದ ಸೇಮ್ ಟೈಮ್ ಇಸ್ ಪರ್ಸನಲ್ ಕನ್ಸೈನ್ಸ್ ಆಲ್ಸೋ. ಓಕೆ, ಎಕ್ಸಾಂಪಲ್ ನೀವು ಕನ್ಸೈನ್ಸ್ ಕೊಡ್ಬೇಕಾದ್ರೆ ಇದನ್ನ ಕೊಡಬಹುದು, ಗಾಂಧಿ ತಾಲಿಸ್ಮೇಲೆ ಕೊಡ್ಬೇಕಾದ್ರೆ ಆರ್ ಸಿಪಿ ಎಕ್ಸಾಂಪಲ್ ಕೊಡಬಹುದು. ಓಕೆ, ಎಥಿಕ್ಸ್ ಅಲ್ಲಿ ಬರೀಬೇಕಾದ್ರೆ ಆನ್ಸರ್ ಬರೀಬೇಕಾದ್ರೆ ಇವನ್ನ ನೀವು ಬಳಸ್ಕೊಬೇಕಾಗುತ್ತೆ. ದೆನ್ ಅದಾದ್ಮೇಲೆ ಇಂಡಿಯಾಸ್ ಕನ್ಸರ್ನ್ ನೋಡಿ, ಇಂಡಿಯಾ ಕನ್ಸರ್ನ್ ಅವೇ ಇದಾವ ಮತ್ತೆ ಟ್ರೇಡ್ ಡೆಫಿಸಿಟ್ ಆಗುತ್ತೆ ಅಂತ. ಓಕೆ, ದೆನ್ ಟ್ರೇಡ್ ಪ್ಯಾಕ್ ವುಡ್ ಲೀಡ್ ಟು ಮೋರ್ ಇಂಪೋರ್ಟ್ಸ್ ಅಂತ. ಮೋರ್ ಇಂಪೋರ್ಟ್ಸ್ ಅಂದ್ರೆ ಏನು, ಅವೇ ಟ್ರೇಡ್ ಡೆಫಿಸಿಟ್. ಥರ್ಡ್ ಒನ್ ಅಂಡರ್ಬೈನ್ ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂಡರ್ಬೈನ್ ಅಂದ್ರೆ ಏನರ್ಥ, ಹಾ ಸೊ ಮೇಕ್ ಇನ್ ಇಂಡಿಯಾ ಆಂಗಲ್ ನೀವ್ ಏನ್ ಮಾಡಬಹುದು, ಇದಕ್ಕೆ ಲಿಂಕ್ ಮಾಡಬಹುದು. ಓಕೆ, ಹೆಂಗ್ ಲಿಂಕ್ ಮಾಡ್ತೀರಾ, ನಾವು 3 ಪಾಯಿಂಟ್ ಓದಿದ್ರೆ ರಿಪೀಟ್ ಮಾಡಿ, ಏನು ಟ್ರೇಡ್ ಡೆಫಿಸಿಟ್ ಹೆಚ್ಚು ಕಮ್ಮಿ ಆಗುತ್ತೆ, ಎರಡನೇದು ಮಾರ್ಕೆಟ್ ಆಕ್ಸೆಸ್ ಸಿಗಲ್ಲ. ಓಕೆ, ಥರ್ಡ್ ಒನ್ ಇಂಡಿಯನ್ ಇಂಡಸ್ಟ್ರೀಸ್ ಇಂದ ಏನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಇಂದ. ಈಗ ಮಾರ್ಕೆಟ್ ಆಕ್ಸೆಸ್ ಸಿಗಲ್ಲ ಅಂದ್ರೆ ನೀವು ಮೇಕ್ ಇನ್ ಇಂಡಿಯಾ ಮಾಡಿ ಏನ್ ಬಂತು, ಇಲ್ಲೆಲ್ಲ ಪ್ರೊಡ್ಯೂಸ್ ಮಾಡ್ತೀರಾ, ಅವ್ರು ಹೊರಗಡೆ ಮಾರ್ಕೆಟ್ ಹೋಗಲ್ಲ ಏನ್ ಮಾಡ್ತೀರಾ, ಸೊ ಮೇಕ್ ಇನ್ ಇಂಡಿಯಾಗೂ ಏನಾಗುತ್ತೆ ಇಂಪ್ಯಾಕ್ಟ್ ಆಗುತ್ತೆ. ವಾಟ್ಸ್ ನೆಕ್ಸ್ಟ್, ನೆಕ್ಸ್ಟ್ ಏನು, ಇವೆಲ್ಲ ಮಿಕ್ಕಿದ 15 ಸಹಿ ಮಾಡ್ತಾ ಬರುತ್ತೆ. ಟೋಟಲ್ ಎಷ್ಟು ಇರೋದು, ಆರ್ ಸಿಪಿ 16 ಇರೋದು, ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ 12 ಇರೋದು ದೇಶ. ದೆನ್ ಅದಾದ್ಮೇಲೆ ಆಸಿಯಾನ್ ಹತ್ತಿರವು. ಓಕೆ, ಆಸಿಯಾನ್ ಡೈಲಾಗ್ 6 ಇರೋವು. ಓಕೆ, ಅದಕ್ಕೆ ಪಕ್ಕದಲ್ಲಿ ನಾನು ಇಮೇಜ್ ಕೊಟ್ಟಿದ್ದೀನಿ ನೋಡೋಣಂತೆ. ನೆಕ್ಸ್ಟ್ ಬನ್ನಿ, ಜಾಯಿಂಟ್ ಸ್ಟೇಟ್ಮೆಂಟ್ ಸೇಸ್ ಆರ್ ಸಿಪಿ ಮೆಂಬರ್ಸ್ ವಿಲ್ ಟ್ರೈ ಟು ರಿಸಾಲ್ವ್ ಇಂಡಿಯಾಸ್ ಇಶ್ಯೂಸ್, ಇಂಡಿಯಾಸ್ ಫೈನಲ್ ಡಿಸಿಷನ್ ಟು ಡಿಪೆಂಡ್ ಆನ್ ರೆಸೊಲ್ಯೂಷನ್ ಆಫ್ ಇಶ್ಯೂಸ್ ಟು ಇಟ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಇದನ್ನ ನೋಡಿ, ಇಲ್ಲೇನಿದೆ, ಈ ಕಡೆ ಸೈಡ್ ಇರೋದು 12 ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್, ಈ ಕಡೆ ಇರೋದು ಆರ್ ಸಿಪಿ ದೊಡ್ಡ ಸರ್ಕಲ್. ಆರ್ ಸಿಇಪಿ ಅಂತಂದ್ರೆ ನಾವು 16 ಅಂತ ನೋಡಿದ್ವಿ, ಯಾವುದು 10 ಆಸಿಯಾನ್ ಕಂಟ್ರಿ ಪ್ಲಸ್ 6 ಯಾವ್ಯಾವ ಜೋಡಿ, ಇಂಡಿಯಾ ಚೈನಾ, ದೆನ್ ಆಮೇಲೆ ಜಪಾನ್ ಕೊರಿಯಾ, ದೆನ್ ಆಮೇಲೆ ದೆನ್ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ. ಓಕೆ, ಇವು 6. ದೆನ್ ಈ ಕಡೆ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್, ಇವೆರಡರಲ್ಲೂ ಕಾಮನ್ ಇರುವಂತ ಕಂಟ್ರೀಸ್ ಯಾವುದು, ಇವೆರಡರಲ್ಲೂ ಕಾಮನ್ ಇರುವಂತ ಕಂಟ್ರೀಸ್ ಇವು 3 ಪ್ಲಸ್ ಇದು 4, ಯಾವ್ದು ಆಸ್ಟ್ರೇಲಿಯಾ ಆಯ್ತು, ದೆನ್ ಅದಾದ್ಮೇಲೆ ಸಿಂಗಾಪುರ್, ಸಿಂಗಾಪುರ್ ಮತ್ತೆ ಆಸ್ಟ್ರೇಲಿಯಾ ಇದೆ, ದೆನ್ ಬ್ರುನೈ ಇರಬೇಕು, ಬ್ರುನೈ ಮಲೇಷಿಯಾ ಸಿಂಗಾಪುರ್ ಥೈಲ್ಯಾಂಡ್, ಬ್ರುನೈ ಮಲೇಷಿಯಾ ಸಿಂಗಾಪುರ್, ಬ್ರುನೈ ಮಲೇಷಿಯಾ ಸಿಂಗಾಪುರ್ ಥೈಲ್ಯಾಂಡ್. ಒಂದು ಥೈಲ್ಯಾಂಡ್ ನೋಡಿ, ಟಿಪಿಪಿ ನೋಡಿ, ಮಲೇಷ್ಯಾ, ಬ್ರೂನಿ, ವಿಯೆಟ್ನಾಮ್, ಸಿಂಗಾಪುರ್ ಮತ್ತೆ ಜಪಾನ್, ವಿಯೆಟ್ನಾಮ್. ಓಕೆ ನೋಡಿ, 4 ಇರೋವು ಮಲೇಷ್ಯಾ, ಬ್ರೂನಿ, ವಿಯೆಟ್ನಾಮ್, ಸಿಂಗಾಪುರ್.
ಮಲೇಷ್ಯಾ, ಬ್ರೂನಿ, ವಿಯೆಟ್ನಾಂ, ಸಿಂಗಾಪುರ್. ವಿಯೆಟ್ನಾಂ, ಬ್ರೂನಿ, ಸಿಂಗಾಪುರ್, ಮಲೇಷ್ಯಾ. ಓಕೆ, ದೆನ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್. ಇಲ್ಲಿ ಪೆಸಿಫಿಕ್ ಆ ಕಡೆ ಕಡೆ ಅಲ್ಲ ನೋಡಿ, ಪೆಸಿಫಿಕ್ ಆ ಕಡೆ ಕಡೆ ಒಂದ್ ಸ್ವಲ್ಪ ಮ್ಯಾಪ್ ತೆಗಿರಿ. ಇಲ್ಲೊಂದು ಮತ್ತೆ ಒಂದು ಟ್ರ್ಯಾಪ್ ಇದೆ, ಮ್ಯಾಪ್ ತೆಗೆದು ನೀವು ಪೆಸಿಫಿಕ್ ಅಂದ್ರೆ ಅಮೆರಿಕಾ ನೋಡಿ ಸಾಕು, ನೀವು ಅಮೆರಿಕಾ, ನಾರ್ತ್ ಅಮೆರಿಕಾ ನೋಡಿ. ಪೊಲಿಟಿಕಲ್ ಮ್ಯಾಪ್ ಇಲ್ಲಿ ಅಬ್ಸರ್ವ್ ಮಾಡಿ, ಟ್ರಾನ್ಸ್ ಪೆಸಿಫಿಕ್ ಅಂದ್ರೆ ಪೆಸಿಫಿಕ್ ಇಂದ ಆ ಕಡೆ ಕಡೆನಾ? ಓಕೆ, ಪೆಸಿಫಿಕ್ ಇಂದ ಆ ಕಡೆ ಕಡೆ ಅಂದ್ರೆ ಇಲ್ಲಿ ನಮಗೆ ಅಮೆರಿಕಾ ಇರಬೇಕು, ಇದೆಯಾ? ಎಸ್. ಕೆನಡಾ ಇರಬೇಕು, ಇದೆಯಾ? ಎಸ್. ಮೆಕ್ಸಿಕೋ ಇರಬೇಕು, ಇದೆಯಾ? ದೆನ್ ಸೌತ್ ಅಮೆರಿಕಾ ನೋಡಿ, ನಾರ್ತ್ ಅಮೆರಿಕಾದಲ್ಲಿ ಎಲ್ಲ ಇದೆ, ಸೌತ್ ಅಮೆರಿಕಾ ನೋಡಿ, ಸೌತ್ ಅಮೆರಿಕಾದಲ್ಲಿ. ಓಕೆ, ಸೌತ್ ಅಮೆರಿಕಾದಲ್ಲಿ ಪೆಸಿಫಿಕ್ ಗೆ ಟಚ್ ಆಗೋದು ಕೊಲಂಬೋ ಇದೆ ನೋಡ್ರಿ, ಬಟ್ ಅದೇ ಕೊಲಂಬೋ ಇದ್ರಲ್ಲಿ ಇದೆಯಾ? ಇದರಲ್ಲಿ ಇದ್ರಲ್ಲಿ ಕೊಲಂಬೋ ಎಲ್ಲಿದೆ? ಏ ಅಲ್ಲ, ದೇಶ ಎಲ್ಲಿದೆ ಅಂತ ನಾನು ಕೇಳ್ತಿಲ್ಲ, ನಾನು ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಕೊಲಂಬೋ ಇದೆಯಾ ಅಂತ ಕೇಳ್ತಿದ್ದೀನಿ. ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಕೊಲಂಬೋ ಇಲ್ಲ. ಈಗ ನೀವ್ ಏನ್ ಮಾಡ್ತೀರಾ, ಮ್ಯಾಪ್ ಕಲ್ತ್ಬಿಟ್ಟಿರ್ತೀರಲ್ಲ, ಅಲ್ಲಿ ಎಕ್ಸಾಂಪಲ್ ಟ್ರಾನ್ಸ್ ಪೆಸಿಫಿಕ್ ಅಂದ್ರೆ ಪೆಸಿಫಿಕ್ ಆ ಕಡೆ ಕಡೆ ದೇಶಗಳು ಅಂತ ಅನ್ಕೊಂತೀರಾ. ಬಟ್ ಈ ಒಂದು ಕಂಟ್ರಿ ವಿಚ್ ಇಸ್ ಇನ್ ದ ಪೆಸಿಫಿಕ್ ಬಾರ್ಡರ್ ಇದ್ರೂ ಕೂಡ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಇಲ್ಲ ಯಾವ ಅಂತ ನಾನು ನಿಮ್ಗೆ ಹೇಳ್ತಿರೋದು. ಓಕೆ, ಸೊ ಅಲ್ಲಿ ನಮಗೆ ಕೊಲಂಬೋ ಇಲ್ಲ, ದೆನ್ ಅದಾದ್ಮೇಲೆ ಈಕ್ವೆಡರ್ ನನಗೆ ಇಲ್ಲ, ಅದನ್ನ ಯಾವ್ದಿದೆ ಎರಡೇ. ನೀವ್ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಕೆಳಗಡೆಯಿಂದ ಬರಬೇಕು ನೆನ್ಪಿಡೋದಕ್ಕೆ. ಓಕೆ, ಕೆಳಗಡೆಯಿಂದ ಯಾವ್ದು ಬರ್ತೀರಾ ನೆನ್ಪಿಡೋದಕ್ಕೆ? ಇಟ್ ಈಸ್ ಚೈಲ್ಡ್, ಚೈಲ್ಡ್ ಮೇಲೆ ಪೆರು, ಚೈಲ್ಡ್ ಪೆರು ಎರಡೇ. ಇನ್ ಮಿಕ್ಕಿದ್ದು ಮೂರು ಕಂಟ್ರಿ ನಾರ್ತ್ ಅಮೆರಿಕದ್ದು. ಆಯ್ತಾ ನೋಡಿ, ಇದನ್ನ ಒಷ್ಟು ಒಂದ್ಸತಿ ರಿಪೀಟ್ ಮಾಡಿ, ನನ್ನ ಜೊತೆ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಫಸ್ಟ್ ನನಗೆ ಆಸಿಯಾನ್ ಹತ್ ಕಂಟ್ರಿ, ಆಸಿಯಾನ್ ಹತ್ ಕಂಟ್ರಿ ಇಂದ ಇಂಡಿಯಾ ಆದ ತಕ್ಷಣ ಯಾವ್ದು ಬರುತ್ತೆ ಪಕ್ಕದಲ್ಲಿ? ಮಯನ್ಮಾರ್, ದೆನ್ ಥೈಲ್ಯಾಂಡ್. ಓಕೆ, ದೆನ್ ಥೈಲ್ಯಾಂಡ್ ಆದ್ಮೇಲೆ ನೀವು ಕೆಳಗಡೆ ಬಂದ್ರೆ ಇಂಡೋನೇಷ್ಯಾ, ಮಲೇಷ್ಯಾ, ಮೇಲ್ ಬಂದ್ರೆ ಸಿಂಗಾಪುರ್, ಅದ್ರ ಮೇಲ್ ಬಂದ್ರೆ ಕಾಂಬೋಡಿಯಾ, ಲಾವೋಸ್, ವಿಯೆಟ್ನಾಂ. ಆಯ್ತಾ, ಇಷ್ಟ ಆಯ್ತಾ? ದೆನ್ ಪಕ್ಕ ಬಂದ್ರೆ ಬ್ರೂನಿ, ದೆನ್ ಪಕ್ಕ ಬಂದ್ರೆ ಫಿಲಿಪೈನ್ಸ್. ಹತ್ತಾಯ್ತು. ಓಕೆ, ಮ್ಯಾಪ್ ಒಂದು ನೆನ್ಪಿಡ್ಬೇಕು. ಇಂಡಿಯಾ ಪಕ್ಕ ನಮಗೆ ಏನ್ ಬರುತ್ತೆ ನೀವು ಮ್ಯಾಪ್ ನೋಡ್ಕೊಳ್ರಿ. ಇಂಡಿಯಾ ಪಕ್ಕ ಏನ್ ಬರುತ್ತೆ? ಮಯನ್ಮಾರ್ ಬರುತ್ತೆ, ಮಯನ್ಮಾರ್ ಕೆಳಗಡೆ ಥೈಲ್ಯಾಂಡ್ ಬರುತ್ತೆ, ಥೈಲ್ಯಾಂಡ್ ಇಂದ ಹಂಗೆ ಕೆಳಗಡೆ ಹೋದ್ರೆ ಇಂಡೋನೇಷ್ಯಾ, ಮಲೇಷ್ಯಾ ಬರುತ್ತೆ, ಅದ್ರ ಮೇಲೆ ಬಂದ್ರೆ ಸಿಂಗಾಪುರ್ ಬರುತ್ತೆ, ಅದ್ರ ಮೇಲೆ ಕಾಂಬೋಡಿಯಾ, ಲಾವೋಸ್, ವಿಯೆಟ್ನಾಂ ಬರುತ್ತೆ, ಅದಾದ್ಮೇಲೆ ಬ್ರುನೈ ಬರುತ್ತೆ, ದೆನ್ ಅದಾದ್ಮೇಲೆ ಫಿಲಿಪೈನ್ಸ್ ಬರುತ್ತೆ. ಹತ್ತು ದೇಶ. ಈ ಹತ್ತು ದೇಶಕ್ಕೆ ನಮಗ್ ಜೊತೆಗೆ ಆರು ಟ್ರೇಡಿಂಗ್ ಪಾರ್ಟ್ನರ್ಸ್ ಇದಾರೆ. ಯಾರು ಆರು ಟ್ರೇಡಿಂಗ್ ಪಾರ್ಟ್ನರ್ಸ್? ಇಂಡಿಯಾ, ಚೈನಾ, ದೆನ್ ಅದಾದ್ಮೇಲೆ ಜಪಾನ್, ಕೊರಿಯಾ, ದೆನ್ ಅದಾದ್ಮೇಲೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಆಯ್ತಾ, ಈ ಆಸಿಯಾನ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಕಾಲ್ಡ್ ಆಸ್ ಆರ್ ಸಿ ಬಿ. ದೆನ್ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅಂತಂದ್ಬಿಟ್ಟು ನಾವು ನೋಡಿದ್ರೆ, ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಬರೀ ಫಸ್ಟ್ ಟ್ರಾನ್ಸ್ ಪೆಸಿಫಿಕ್ ಆ ಕಡೆ ಕಡೆ ಇರೋದನ್ನ ಫಸ್ಟ್ ಹೇಳ್ರಿ, ಅಮೆರಿಕ ಅಂತ ಹೇಳ್ರಿ. ಮೇಲೆ ಇರೋದ್ ನನಗೆ ಕೆನಡಾ ಇದೆ, ದೆನ್ ಅಮೆರಿಕಾ ಇದೆ, ದೆನ್ ಅದಾದ್ಮೇಲೆ ಮೆಕ್ಸಿಕೋ ಇದೆ, ದೆನ್ ಇದ್ರಲ್ಲಿ ಕೆಳಗಡೆ ನಾನು ಕೆಳಗಡೆ ಬರಬೇಕು ನೆನ್ಪಿಡೋದಕ್ಕೆ. ಯಾವ್ದು? ಚೈಲ್ಡ್, ದೆನ್ ಅದಾದ್ಮೇಲೆ ಪೆರು. ಅದು ಬಿಟ್ಟು ಎರಡರಲ್ಲೂ ಕಾಮನ್ ಇರುವಂತ ಇದಾವೆ. ಯಾವ್ದು? ಜಪಾನ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ವಿಯೆಟ್ನಾಂ, ಬ್ರುನೈ, ನ್ಯೂಜಿಲ್ಯಾಂಡ್, ಓಕೆ ಅಲ್ಲ, ಮಲೇಷ್ಯಾ, ಸಿಂಗಾಪುರ್. ಓಕೆ ನೋಡಿ, ಬೈಟ್ ಬಿಡಿರಿ ಬೇಗ. ಈಗ ನಾನು ಕೇಳ್ತೀನಿ, ಹೇಳಬೇಕು, ನೀವು ಮನೆ ಹೋಗಿ ಅಷ್ಟರಲ್ಲೇ ಇದೆ. ನನಗೆ ಹೇಳ್ಕೊಟ್ಟಿದ್ದೀನಿ ಆರ್ಡರ್ ಲಿಂಕ್ ಕೊಡಬೇಕಂತ. ಫಸ್ಟ್ ಆಸಿಯಾನ್ ಕಲಿಬೇಕು, ಆಮೇಲೆ ಆಸಿಯಾನ್ ಪ್ಲಸ್ ಸಿಕ್ಸ್ ಕಲಿಬೇಕು, ಅದಾದ್ಮೇಲೆ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ನಾರ್ತ್ ಅಮೆರಿಕಾ ಕಲಿಬೇಕು, ಸೌತ್ ಅಮೆರಿಕಾ ಕಲಿಬೇಕು, ಆಮೇಲೆ ಕಾಮನ್ ನೋ ಕಲಿಬೇಕು.
ಆಯ್ತಾ, ಹೆಸರು ಆಸಿಯಾನ್ ಕಂಟ್ರೀಸ್ ಯಾವಾಗ ಬರುತ್ತೇಳ್ರಿ? ಮತ್ತು ಮ್ಯಾನ್ಮಾರ್, ಥೈಲ್ಯಾಂಡ್, ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ್, ಲಾವೋಸ್, ವಿಯೆಟ್ನಾಂ, ಕಾಂಬೋಡಿಯಾ, ಬ್ರುನೈ. ವೆರಿ ಗುಡ್. ಓಕೆ, ಕಾಮನ್ ಕಂಟ್ರೀಸ್ ಯಾವ್ದು ಬರುತ್ತೆ ಮ್ಯಾಮ್? ಕಾಮನ್ ಕಂಟ್ರೀಸ್ ಯಾವ್ದು ಬರುತ್ತೆ? ಆರ್ ಸಿ ಪಿ ಮತ್ತೆ ಇದಕ್ಕೆ ಟಿಬಿಪಿಗೆ. ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಜಪಾನ್, ಕೊರಿಯಾ. ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಜಪಾನ್, ಕೊರಿಯಾ, ಮಲೇಷ್ಯಾ. ನೋಡಿ, ಅದರ ಮಿಸ್ ಆಯ್ತಾ? ವಿಯೆಟ್ನಾಂ ಇದೆ, ಸಿಂಗಾಪುರ್ ಇದೆ, ಬ್ರುನೈ. ಕರೆಕ್ಟ್ ಆಯ್ತು ಅನ್ಸುತ್ತೆ, ಆಯ್ತು ಎಲ್ಲ ಹೇಳಿದ್ದು. ಓಕೆ, ಎಸ್. ನೋಡಿ ಪಕ್ಕದಲ್ಲಿ ನೋಡಿ, ಈಗ ಇಂಟ್ರೆಸ್ಟ್ ಆಫ್ ಒನ್ ಕಂಟ್ರಿ ಮೇ ನಾಟ್ ಬಿ ಇಂಟ್ರೆಸ್ಟ್ ಆಫ್ ಒನ್ ಪೀಪಲ್ ಮೇ ನಾಟ್ ಬಿ ಇಂಟ್ರೆಸ್ಟ್ ಆಫ್ ಅದರ್. ಓಕೆ, ಎಕ್ಸಾಂಪಲ್ ಇದು ಕೊಡಬೇಕಾದ್ರೆ ನೀವು ಪ್ರೆಷರ್ ಗ್ರೂಪ್ಸ್ ಅಂತ ಹೇಳ್ತಂದ್ಬಿಟ್ಟು ಹೇಳ್ತೀವಿ. ಯಾರಾದ್ರೂ ಯಾರಿಗಾದ್ರೂ ಪ್ರೆಷರ್ ಕೊಡುವಂಥದ್ದು. ಓಕೆ, ಏನ್ ಕೊಡ್ತಿದ್ದಾರೆ ಪ್ರೆಷರ್ ಗ್ರೂಪ್? ಇದಕ್ಕೆ ನೀವು ಒಳ್ಳೆ ಎಕ್ಸಾಂಪಲ್ ಕೊಡ್ಬೋದು. ರೈತರು ಅಗಿಟೇಷನ್ ಮಾಡಿದ್ಕೆ ಆರ್ ಸಿ ಪಿ ನಾವು ಜಾಯ್ನ್ ಆಗಲ್ಲ ಅಂತ ಹೇಳಿದ್ವಿ. ಅದೇ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಸಿಐಐ, ಇವ್ರು ಜಾಯ್ನ್ ಆಗಿರಿ ಅಂತಿದ್ದಾರೆ ನಮಗೆ. ಯಾಕೆ ಜಾಯ್ನ್ ಆದ್ರೆ ನಮ್ಗೆ ಏನಾಗುತ್ತೆ? ನಮಗೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಅಂತ, ನಾವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಂಡಸ್ಟ್ರಿಗಳು ಚೆನ್ನಾಗಿ ಮಾಡಿಬಿಡ್ಬೋದು, ನಾವು ಜಾಯ್ನ್ ಆಗ್ಬೋದು ಅಂತ. ಅದಕ್ಕೋಸ್ಕರ ಇದೇನು ಹೇಳ್ತಿದೆ, ಬಟ್ ಒಬ್ಬರಿಗೆ ಪ್ರಾಬ್ಲಮ್, ಇನ್ನೊಬ್ಬರಿಗೆ ಅಡ್ವಾಂಟೇಜ್ ಇದೆ. ಓಕೆ, ಅದನ್ನ ನಾವು ಕೇರ್ಫುಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ಇಂಡಿಯಾದ ಇರುವಂತ ಮೂರ್ ಪ್ರಾಬ್ಲಮ್ ಏನು? ಟ್ರೇಡ್ ಡೆಫಿಸಿಟ್. ಬೇಕಾದ್ರೆ ನಾವು ಇವ್ರ ಇಂಡಸ್ಟ್ರೀಸ್, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಜಾಸ್ತಿ ಮಾಡಿದ್ರೆ ಅದ್ರ ಟ್ರೇಡ್ ಡೆಫಿಸಿಟ್ ಸಾಲ್ವ್ ಆಗುತ್ತೆ. ಬಟ್ ಬೆಟರ್ ಆಕ್ಸೆಸ್ ಫಾರ್ ಇಂಡಿಯನ್ ಗೂಡ್ಸ್ ಅಂಡ್ ಸರ್ವಿಸಸ್, ಗೂಡ್ಸ್ ಸಿಗುತ್ತೆ ಬಟ್ ಅಗ್ರಿಕಲ್ಚರ್ ಗೂಡ್ಸ್ ಸಿಗಲ್ಲ. ಓಕೆ, ಪ್ರೊಟೆಕ್ಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಫಾರ್ಮರ್ಸಿಗೆ ಸಿಗಲ್ಲ, ದಟ್ ಈಸ್ ಅ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ನೋಡಿ, ಸೈನ್ಸ್ ಫಾರ್ ಸೊಸೈಟಿ, ಸೈನ್ಸ್ ಫಾರ್ ಪೀಪಲ್. ಇದನ್ನ ನೀವು ಕಂಕ್ಲೂಷನ್ ಅಲ್ಲಿ ಮೇನ್ ಸೆನ್ಸರ್ ಬರೀಬೇಕು, ಬರೀಬೇಕು ಸೈನ್ಸ್ ಫಾರ್ ಸೊಸೈಟಿ, ಸೈನ್ಸ್ ಫಾರ್ ಪೀಪಲ್. ದೆನ್ ನರೇಂದ್ರ ಮೋದಿ ಅವರು ಸೈಂಟಿಫಿಕ್ ಟೆಂಪರ್ ನ ಡೆವಲಪ್ ಮಾಡಿ ಅಂತ ಹೇಳಿದ್ದಾರೆ. ಯಾಕೆ? ಎರಡು ರೀಸನ್ ಇದೆ. ಸೈಂಟಿಫಿಕ್ ಟೆಂಪರ್ ಡೆವಲಪ್ ಆದ್ರೆ ಏನಾಗುತ್ತೆ? ಸೂಪರ್ಸ್ಟಿಷನ್ ಕಮ್ಮಿ ಆಗುತ್ತೆ, ದೆನ್ ಅದಾದ್ಮೇಲೆ ಎಲ್ಲರಿಗೂ ರೀಸನಿಂಗ್ ಜಾಸ್ತಿ ಆಗುತ್ತೆ. ಓಕೆ, ಸೈಂಟಿಫಿಕ್ ಟೆಂಪರ್ ಎಲ್ಲ ಬರುತ್ತೆ ಕ್ವಾಲಿಟಿನಲ್ಲಿ, ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ನೀವು ಸೈಂಟಿಫಿಕ್ ಟೆಂಪರ್ ನ ಡೆವಲಪ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಓಕೆ, ಸೊ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಸೈಂಟಿಫಿಕ್ ಟೆಂಪರ್ ಅಂತ ಇದೆ. ಇವತ್ತು ಮನೆಗೆ ಹೋಗ್ಬಿಟ್ಟು ಫಂಡಮೆಂಟಲ್ ಡ್ಯೂಟೀಸ್ ಇಂದ 11 ಇದಾವೆ. ಓಕೆ, ಫಂಡಮೆಂಟಲ್ ಡ್ಯೂಟೀಸ್ ಇಂದ ಯಾವ ಆರ್ಟಿಕಲ್, 51 ಕ್ಯಾಪಿಟಲ್ ಗೆ ಯಾವ ಕಮಿಟಿ ಬೇಸಿಸ್ ಮೇಲೆ? ಸ್ವರಣ್ ಸಿಂಗ್ ಕಮಿಟಿ ರೆಕಮೆಂಡೇಶನ್ ಮೇಲೆ ಬಂದಿದ್ದು. ಓಕೆ, ಅದನ್ನಾದ್ಮೇಲೆ 11 ಫಂಡಮೆಂಟಲ್ ಡ್ಯೂಟೀಸ್ ಇದಾವೆ. ಅದರ ಲಾಸ್ಟ್ ಒನ್ ಆಡ್ ಆಗಿರೋದು 86 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇಂದ ರೈಟ್ ಟು ಎಜುಕೇಶನ್. ಓಕೆ, ಆ 11 ನೀವೇನ್ ಮಾಡಬೇಕು? ಇವತ್ತು ಮನೇಲಿ ಹೋಗ್ಬಿಟ್ಟು ಬ್ಯಾಟ್ ಹಿಡಿಬೇಕು. ಓಕೆ, ಎಸ್. ದೆನ್ ಅದಾದ್ಮೇಲೆ ನೋಡಿ, ಈ ತರ ರೀಸನಿಂಗ್ ಸೈಂಟಿಫಿಕ್ ಇದು ಮಾಡೋದಕ್ಕೋಸ್ಕರ ಗವರ್ಮೆಂಟ್ ಏನ್ ಮಾಡ್ತಿದೆ ಅಟಲ್ ಥಿಂಕರಿಂಗ್ ಲ್ಯಾಬ್ಸ್ ಅಂತ ಬಿಟ್ಟು ಮಾಡ್ತಿದೆ. ಓಕೆ, ಎಲ್ಲಾದ್ರೂ ಮೇನ್ ಸೆನ್ಸರ್ ಬರೋದಕ್ಕೆ ಯೂಸ್ ಆಗುತ್ತೆ. ದೆನ್ ಇದು ಕೂಡ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೇಳ್ತೀವಲ್ಲ, ಸ್ಟಾರ್ಟ್ಅಪ್ ಗೆ ಈಸಿಯಾಗಿ ಸ್ಟಾರ್ಟ್ ಮಾಡಬಹುದು ಅಂತೀವಲ್ಲ, ಅಲ್ಲೆಲ್ಲಾದ್ರೂ ನಿಮಗೆ ಫ್ಯಾಕ್ಟ್ ಹಾಕೋದಕ್ಕೆ, ಎಸ್ಎಗಳಿಗೆ ಮೇನ್ ಸೆನ್ಸರ್ ಬರೀದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಇಂಡಿಯಾ ಬಿಕೇಮ್ ದ ವರ್ಲ್ಡ್ಸ್ ಥರ್ಡ್ ಬೆಸ್ಟ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. ಇಂಡಿಯಾ ಮೇನ್ಲಿ ರಿಯಲ್ ಇಂಡಿಯಾ ಲೈಸ್ ಇನ್ ರೂರಲ್ ಇಂಡಿಯಾ. ರೂರಲ್ ಇಂಡಿಯಾ ಮೀನ್ಸ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಇಸ್ ದ ಮೇನ್. ಯಾರ ಪಾಪ್ಯುಲೇಷನ್ ಜಾಸ್ತಿ ಇದೆ? ಅಗ್ರಿಕಲ್ಚರ್ ಇರುವಂತ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಹಾಗಾಗಿ ಅದಕ್ಕೋಸ್ಕರ ಯು ಹ್ಯಾವ್ ಟು ಸಪೋರ್ಟ್ ಇಟ್ ಬೈ ಫ್ಯಾಕ್ಟ್ಸ್. ಓಕೆ, ನೆಕ್ಸ್ಟ್ 550th ಬರ್ತ್ ಆಫ್ ಸಿಖಿಸಂ ಫೌಂಡರ್ ಗುರು ನಾನಕ್ ದೇವ್. ನೀವು ಬೇಸಿಕಲ್ಲಿ ಓದ್ಬೇಕಾದ್ರೆ ಎಷ್ಟು ಗುರುಗಳಿದ್ದಾರೆ? 10 ಗುರುಗಳಿದ್ದಾರೆ. 10 ಗುರುಗಳಲ್ಲಿ ನೀವು 4th ಗುರು, 5th ಗುರು, 9th ಗುರು ವೆರಿ ಇಂಪಾರ್ಟೆಂಟ್. 10 ಗುರುಗಳನ್ನ ನೀವೇನ್ ಮಾಡಬೇಕು? ಬ್ಯಾಟ್ ಹೊಡಿಬೇಕು. 10 ಗುರುಗಳು ಏನು? ಸಿಖ್ ಅವರು. ದೆನ್ ಈ 10 ಗುರುಗಳು ಯಾರ್ಯಾರು ಏನೇನ ಹೇಳಿದ್ರು? ದೆನ್ ಅದಾದ್ಮೇಲೆ ಗುರು ನಾನಕ್ ಇವರು ದಿ ಫೌಂಡರ್ ಆಫ್ ಸಿಖಿಸಂ. ಓಕೆ, ಇವರು ಏನು ಇಂಟ್ರೊಡ್ಯೂಸ್ ಮಾಡಿದ್ರು ಸಿಖ್ ಅಲ್ಲಿ ಅನ್ನೋದನ್ನ ನಿಮಗೆ ತಿಳಿಯೋದು. ಜಸ್ಟ್ ನೀವ್ ಏನ್ ಮಾಡಿ, ಬೇಸಿಕ್ ಗೂಗಲ್ ಮಾಡಿದ್ರು 10 ಸಿಖ್ ಗುರುಗಳು ಬರ್ತಾರೆ. ಅದನ್ನ ಆರ್ಡರ್ ಫಸ್ಟ್ ಕಲಿಯಿರಿ, ದೆನ್ ಇಷ್ಟು ಓದ್ಬೇಕಾದ್ರೆ ನಿಮಗೆ ಅದ್ರ ಲಿಂಕ್ ಬರುತ್ತೆ. ಅಟ್ಲೀಸ್ಟ್ ಆರ್ಡರ್ ಆದ್ರೂ ನೀವು ಕಲ್ತಿರಿ. 10 ಗುರುಗಳು ಗೊತ್ತಾ ಯಾರಿಗಾದ್ರು ಆರ್ಡರ್ಲಿ? 10 ಗುರುಗಳು ಪೂರ್ತಿ 10 ಕಲ್ತಿರ. ನಾವೆಷ್ಟು ಕಲ್ತಿದೀವಿ? 8 ಏನೋ ಕಲ್ತಿದೀವಿ. ಓಕೆ, ಫಸ್ಟ್ ಒನ್ ಯಾರು? ಗುರು ನಾನಕ್. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಒನ್ ಗುರು ಅಂಗದ್ ಅಂತ ಒಂದು ಕಲ್ತಿದ್ವಿ ನಾವು. ಓಕೆ, ಅಂಗದ್ ಕಲ್ತಿದೀವಿ. ದೆನ್ ಆದ್ಮೇಲೆ ಫಿಫ್ತ್ ಒನ್ ಅರ್ಜುನ್.
ಆಮೇಲೆ ದೆನ್ ಆಮೇಲೆ ಏಟ್ ಒಂದು ಕಲ್ತಿದೀವಿ ಹರ್ಗೋಬಿಂದ್ ಆಮೇಲೆ ದೆನ್ ನೈತ್ ಒಂದು ತೇಜ್ ಬಹದ್ದೂರು ದೆನ್ ಆಮೇಲೆ ಟೆಂತ್ ಒಂದು ಯಾರು ಯಾರು ಟೆಂತ್ ಒಂದು ಗುರು ಗ್ರಂಥ ಸಾಹೇಬ ಲೆವೆಂತ್ ಇಂದ ಗುರು ಗ್ರಂಥ ಸಾಹೇಬ್ ಯಾರು ಯಾರು ಬಂದಿದ್ದು ಗುರು ಗ್ರಂಥ ಸಾಹೇಬ್ ಲಾಸ್ಟ್ ಒಂದು ಗುರು ಗೋವಿಂದ್ ಸಿಂಗ್ ಗುರು ಗೋವಿಂದ್ ಲಾಸ್ಟ್ ಗುರು ಟೆಂತ್ ಗುರು ಅದಾದ್ಮೇಲಿಂದ ಇನ್ನ ಯಾವ ಗುರುಗಳು ಇಲ್ಲ ಇನ್ನಿಂದ ಯಾರಿಗೆ ನೀವು ಸೇಮ್ ರೆಸ್ಪೆಕ್ಟ್ ಕೊಡಬೇಕು ಗುರು ಗ್ರಂಥ ಸಾಹೇಬ್ ಸೇಮ್ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಾರೆ ಎಸ್ ಸೊ ಹಾಗಾಗಿ ಮತ್ತೆ ಇವಾಗ ರೀಸೆಂಟ್ ಆಗಿ ಏನು ಇದು ಎರಡು ಒಂದು ಗುರುದಾಸ್ಪುರ್ ಇಂಡಿಯಾದಲ್ಲಿ ಅಲ್ಲಿ ಕರ್ತಾರ್ಪುರ್ ಗುರುದಾಸ್ಪುರ್ ಅಲ್ಲಿ ನಮಗೆ ದೇರಾ ಅಂತ ನೆನ್ಪಿಡಿ ಅಂತ ಅಲ್ಲಿ ದರ್ಬಾರ್ ಅಂತ ನೆನ್ಪಿಡಿ ಅಂತ ನಾವ್ ಹೇಳಿದ್ವಿ ಓಕೆ ಸಿಕ್ ವರ್ಲ್ಡ್ ಅದು ನೆಕ್ಸ್ಟ್ ಅದಾದ್ಮೇಲೆ ಸೈಕ್ಲೋನ್ ಗಳು ಬಂದಿರೋದು ನಾವು ನೋಡಿದ್ವಿ ಮೂರ್ ಸೈಕ್ಲೋನ್ ಗಳು ಆಲ್ರೆಡಿ ಇವಾಗ ಮೂರ್ ಸೈಕ್ಲೋನ್ ನಮಗೆ ವೆಸ್ಟ್ ಸೈಡ್ ಬಂದಿದ್ದಾರೆ ಓಕೆ ಫಸ್ಟ್ ಬಂದಿದ್ದು ವಾಯು ನೆಕ್ಸ್ಟ್ ಬಂದಿದ್ದು ಕ್ಯಾರ್ ಇವಾಗ ಬರ್ತಿರೋದು ಮಹಾ ಓಕೆ ವಾಯು ಕ್ಯಾರ್ ಮಹಾ ಎಕ್ಸಾಮ್ ಹಿಂದಿನ ದಿನ ನೀವು ಇದು ಆರ್ಡರ್ ಕಲಿಯಕ್ ಆಗಲ್ಲ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ಅಂತ ಅವ ಮತ್ತೆ ನೀವು ವಿ ಕೆ ಎಂ ಹಂಗಿರೋ ಮಾಡ್ಕೊಂಡು ಹೋಗಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ ಇಟ್ ಕ್ರಿಯೇಟ್ ಟೆನ್ಷನ್ ಲಾಟ್ ಆಫ್ ಫ್ಯಾಕ್ಟ್ಸ್ ಮಾಡಕ್ಕಾಗಲ್ಲ ಈಗ ನಾವು ಜಸ್ಟ್ ಥಿಂಕ್ ಮಾಡಿದ್ರೆ ಸಾಕು ಅವಾಗ ಯಾವಾಗಲೂ ಓದ ಫಸ್ಟ್ ವಾಯು ಇತ್ತು ಆಮೇಲೆ ಕ್ಲಾಸ್ ಅಲ್ಲಿ ಓದ್ಬೇಕಾದ್ರೆ ನಮಗೆ ಕ್ಯಾರ್ ಅಂತ ನೋಡಿದ್ವಿ ಆಮೇಲೆ ಮಹಾ ಅಂತ ಬಂತು ದಟ್ಸ್ ವೈ ಎವ್ರಿ ಡೇ ರೀಡಿಂಗ್ ನ್ಯೂಸ್ ಪೇಪರ್ ಇಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಪೇಜ್ ಬನ್ನಿ ಆಲ್ ಇಂಡಿಯಾ ರೇಡಿಯೋ ಅನಾಲಿಸಿಸ್ ಅನಾಲಿಸಿಸ್ ಅಲ್ಲಿ ನನ್ನ ಪಾಯಿಂಟ್ ಬರ್ದಿ ನೀವು ಕೂಡ ನೋಟ್ಸ್ ಮಾಡಂಗಿದ್ರೆ ಈ ತರ ನೀವು ನೋಟ್ಸ್ ಮಾಡಬೇಕು ನೋಡಿ ಟೋಟಲ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿದ್ದಾರೆ ಏರ್ ಪೊಲ್ಯೂಷನ್ ಅನ್ನ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಓಕೆ ಏನು ಸೋರ್ಸಸ್ ಏನು ಎಷ್ಟೊಂದು ಸೋರ್ಸಸ್ ಗಳಿದ್ದಾವೆ ಮೇನ್ ಸೋರ್ಸ್ ಯಾವುದು ಪಿ ಎಂ 2.5 ಓಕೆ ಹೇಳಿ ಮೇನ್ ನಮಗೆ ಸೋರ್ಸ್ 2.5 ಇದಕ್ಕೆ ಏನ್ ರೀಸನ್ಸ್ ಸೋ ಮೆನಿ ರೀಸನ್ಸ್ ಕೊಟ್ಟಿದ್ರು ನೋಡಿ ಸೋ ಮೆನಿ ರೀಸನ್ಸ್ ಇದರಲ್ಲಿ ಕಾಮನ್ ಆಗಿ ಇಂಡಸ್ಟ್ರೀಸ್ ವೆಹಿಕಲ್ ನಿಮಗೆ ಗೊತ್ತಿರುತ್ತೆ ಓಕೆ ಕನ್ಸ್ಟ್ರಕ್ಷನ್ ಇದು ಕೂಡ ಒನ್ ಆಫ್ ದ ಮೇಜರ್ ಸೋರ್ಸ್ ಆಫ್ ಪೊಲ್ಯೂಷನ್ ಓಕೆ ಕನ್ಸ್ಟ್ರಕ್ಷನ್ ಅದನ್ನ ಮರಿತೀರಾ ದೆನ್ ಅದಾದ್ಮೇಲೆ ಎರಡು ತರ ಬರ್ನಿಂಗ್ ಒಂದು ನಾರ್ಮಲ್ ಇಲ್ಲ ಕಸ ಹಾಕ್ಬಿಟ್ಟು ಬರ್ನ್ ಮಾಡ್ತಾರೆ ಅದಿರ್ಬೋದು ಇನ್ನೊಂದು ನಮಗೆ ಸ್ಟಬಲ್ ಬರ್ನಿಂಗ್ ಓಕೆ ದೆನ್ ಯಾಕಿದ್ ಹಾರ್ಮ್ಫುಲ್ ಇವಾಗ ನಮಗೆ ಯಾಕೆ ಬೆಳಕಿಗೆ ಬರ್ತಿದೆ ಅಂತಂದ್ರೆ ಈ ಸ್ಟಬಲ್ ಬರ್ನಿಂಗ್ ಆಗ್ತಿದೆ ದಿವಾಳಿ ಇದ್ದಾಗ ಜಾಸ್ತಿ ಆಗಿರೋದು ದೀಪಾವಳಿಯಿಂದ ಆಮೇಲೆ ಕ್ರಾಪ್ ಬರ್ನಿಂಗ್ ಇಂದ ಸಡನ್ ಆಗಿ ಸ್ಪೈಕ್ ಆಗಿರೋದು ಇದಕ್ಕೆ ಎಲ್ಲರೂ ಆತಂಕ ಪಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಪೊಲ್ಯೂಷನ್ ಕಂಟಿನ್ಯೂ ಆಗಿ ಇದ್ದೇ ಇದೆ ಆನ್ಯುಯಲ್ ಆವರೇಜ್ ಎಕ್ಸ್ಪೋಜರ್ ಅನ್ನು ನೋಡಿದ್ರೆ ದೆನ್ ವಿ ಆರ್ ಆಲ್ರೆಡಿ ಫೇಸಿಂಗ್ ದ ಟ್ರಬಲ್ ಹಾಗಾಗಿ ಯಾವಾಗ ಹಾರ್ಮ್ಫುಲ್ ಆಗುತ್ತಂದ್ರೆ ಆವರೇಜ್ ಆನ್ಯುಯಲ್ ಎಕ್ಸ್ಪೋಜರ್ ಜಾಸ್ತಿ ಇದ್ರೆ ನಿಮಗೆ ಎಫೆಕ್ಟ್ ಆಗುತ್ತೆ ಇಲ್ಲ ಸಡನ್ ಆಗಿ ಸ್ಪೈಕ್ ಇದ್ರೆ ನಿಮಗೆ ಎಫೆಕ್ಟ್ ಆಗುತ್ತೆ ಓಕೆ ಆವರೇಜ್ ಆನ್ಯುಯಲ್ ಎಕ್ಸ್ಪೋಜರ್ ಅಂದ್ರೆ ಈಗ ಕಲ್ಲು ಹೊಡೆಯೋರು ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋರಿಗೆಲ್ಲ ಜಾಸ್ತಿ ಪೊಲ್ಯೂಷನ್ ಆಗ್ತಾನೆ ಇರುತ್ತೆ ಓಕೆ ಅವರು ದೆನ್ ಅಥವಾ ಸ್ಪೈಕ್ ಈಗ ದೀಪಾವಳಿ ಬಂದಾಗ ಸಡನ್ ಆಗಿ ಕೆಮ್ಮು ಸೀತ ಜಾಸ್ತಿ ಆಗುತ್ತೆ ಕ್ರಾಪ್ ಬರ್ನಿಂಗ್ ಅದು ಇಶ್ಯೂಸ್ ಇಶ್ಯೂಸ್ ಏನು ರೆಸ್ಪಾನ್ಸ್ ಇಸ್ ಎಪಿಸೋಡಿಕ್ ಅಂದ್ರೆ ಏನು ನೀವೇನೋ ಬಂತು ಇದಕ್ಕೋಸ್ಕರ ಏನೋ ಸರಿ ಮಾಡಬೇಕು ದೆನ್ ಆಮೇಲೆ ನೆಕ್ಸ್ಟ್ ಮರ್ತು ಹೋಗ್ಬಿಡೋದು ಚಳಿಗಾಲ ಬಂದಾಗ ಮಳೆಗಾಲ ಅವೆಲ್ಲ ಮರ್ತು ಹೋಗ್ಬಿಡೋದು ಸೊ ರೆಸ್ಪಾನ್ಸ್ ಎಪಿಸೋಡಿಕ್ ಇದೆ ಅದು ಬೇಡ ಓಕೆ ಆಮೇಲೆ ಇನ್ನೊಂದೇನು ಎಲ್ಲಾ ಥರ್ಮಲ್ ಪವರ್ ಪ್ಲಾಂಟ್ ಇಂಡಸ್ಟ್ರಿ ತವರು ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲೂ ಥರ್ಮಲ್ ಕಂಟ್ರೋಲ್ ಇಕ್ವಿಪ್ಮೆಂಟ್ ಅಂತ ಕೊಟ್ಟಿದ್ದೀವಿ ಓಕೆ ಬಟ್ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಟ್ ದ ಸೇಮ್ ಟೈಮ್ ಉಜ್ವಲ ಅಂತ ನಾವ್ ಏನ್ ಮಾಡ್ತಿದೀವಲ್ಲ ಅದಕ್ಕೆ ಸ್ಕೀಮ್ ಅಂತ ನೋಡ್ತೀವಿ ಉಜ್ವಲ ಅಂದ್ರೆ ಏನು ಡಿಪಾಸಿಟ್ ಫ್ರೀ ಎಲ್ ಪಿ ಜಿ ಸಿಲಿಂಡರ್ ಗಿವೆನ್ ಟು ರೂರಲ್ ಹೌಸ್ ಹೋಲ್ಡ್ಸ್ ಅವರಿಗೆ ಯಾಕೆ ಚೂಲಾ ಬರ್ನಿಂಗ್ ವುಡ್ ತಗೊಂಡು ಬರ್ನಿಂಗ್ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡಿದ್ದಾರೆ ಉಜ್ವಲ ಆ ಸ್ಕೀಮ್ ಸರಿಯಾಗಿ ಇಂಪ್ಲಿಮೆಂಟ್ ಆಗಬೇಕು ಕ್ರಾಪ್ ಬರ್ನಿಂಗ್ ಕ್ರಾಪ್ ಬರ್ನಿಂಗ್ ಯಾಕೆ ಮಾಡ್ತಾರೆ ಯಾವ ಬೆಳೆಗೋಸ್ಕರ ಮಾಡೋದವರು ಫಲವತ್ತತೆ ಜಾಸ್ತಿ ಆಗಿದೆ ಅಂತ ಅಲ್ಲ ಈಗ ಕಳೆ ಕಿತ್ತಾರಲ್ಲ ಕಳೆ ಕಿತ್ತಿದ್ಮೇಲೆ ಚಿಕ್ಕ 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 ತಬಲ್ಲಿನ ಉಳಿದಿರ್ತವೆ ಅದನ್ನ ನೀಟಾಗಿ ಕಿತ್ತಬೇಕು ಅಂತಂದ್ರೆ ನಮಗೆ ಇವ್ರು ಲೇಬರರ್ಸ್ ಕಳಿಸ್ಬೇಕು ಅದು ದುಡ್ಡು ಚಾರ್ಜ್ ಆಗುತ್ತೆ ಓಕೆ ನೆಕ್ಸ್ಟ್ ಬೀಜ ಬಿತ್ತದಕ್ಕೆ ಅದು ಪ್ರಾಬ್ಲಮ್ ಆಗೋದು ಅದು ಬಿಟ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಈಗ ನನ್ನ ಬೀಜ ಬಿತ್ತದಕ್ಕೆ ಹ್ಯಾಪಿ ಸೀಡರ್ ಅಂತ ಇದೆ ಹ್ಯಾಪಿ ಸೀಡರ್ ಅನ್ನೋ ಇಕ್ವಿಪ್ಮೆಂಟ್ ಕೊಟ್ರೆ ಇದು ಕಳೆ ಇದನ್ನ ಪೂರ್ತಿ ಕಿತ್ತ ಅವಶ್ಯಕತೆ ಇಲ್ಲ ಅದ್ ಸೀಡ್ ಇದೆಯಲ್ಲ ಅದೇ ಒಳಗಡೆ ಪೂರ್ತಿ ಮಿಷಿನ್ ಹೋಗ್ಬಿಟ್ಟು ಸೀಡ್ ಅನ್ನ ಅದು ಇಂಪ್ಲಿಮೆಂಟ್ ಮಾಡಿ ಬರುತ್ತೆ ಬಟ್ ಅದು ಕೂಡ ಕಾಸ್ಟ್ಲಿ ಫಾರ್ಮರ್ಸ್ ರೈತರಿಗೆ ಅದನ್ನ ಅಫೋರ್ಡ್ ಮಾಡೋದಕ್ಕೆ ಆಗ್ತಿಲ್ಲ ಸೊ ಇವೆರಡು ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಏನ್ ಮಾಡ್ತಿದ್ದಾರೆ ಅದನ್ನ ಸುಮ್ಮನೆ ಬೆಳೆತಿದ್ದಾರೆ ಮೇನ್ಲಿ ರೈಸ್ ಶುಗರ್ ಕೇನ್ ಇದ್ದಕ್ಕೆ ಅದೇನ್ ಮಾಡಬೇಕು ನೀಟಾಗಿ ಇದಾಗಬೇಕು ಸೊ ಹಾಗಾಗಿ ಹ್ಯಾಪಿ ಸೀಡರ್ ಕೊಡಿ ಸೊಲ್ಯೂಷನ್ ಕೊಡಿ ಬರ್ನ್ ಮಾಡ್ಬಿಡಿ ಅಂತ ಹೇಳಿದ್ರೆ ಅವ್ರಿಗೆ ತಿಳಿಯೋದಿಲ್ಲ ಓಕೆ ಅದಕ್ಕೋಸ್ಕರ ಏನ್ ಹೇಳ್ತಿದ್ದಾರೆ ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಮಾಡಬೇಕು ದೆನ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬೇಕು ನೀವು ಇಲ್ಲಿ ಹಿಂಗಿದ್ರು ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳ್ತಿದ್ದಾರೆ ಅನ್ವಾಂಟೆಡ್ ಅಂದ್ರೆ ಎನ್ವಿರಾನ್ಮೆಂಟಿಗೆ ಸರಿಯಾಗಿ ಅವರು ಅಗ್ರಿಕಲ್ಚರ್ ಮಾಡ್ತಿಲ್ಲ ಓಕೆ ನೀರ್ ಇಲ್ಲದ ಜಾಗದಲ್ಲಿ ರೈಸ್ ಬೆಳೀತಿದ್ದಾರೆ ಗ್ರೌಂಡ್ ವಾಟರ್ ಇಂದ ತಗೊಂಡು ಗ್ರೌಂಡ್ ವಾಟರ್ ಡಿಪ್ಲೀಷನ್ ಆಗ್ತಾ ಇದೆ
ಓಕೆ. ಸೊ ಆ ಕಾರಣದಿಂದ ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಮಾಡ್ರಿ. ಈ ಕಳೆ ಇದ್ರೂ ಕೂಡ ನೆಕ್ಸ್ಟ್ ಸೈಕಲ್ ಈಗ ಬೆಳೆಯುವಂತದನ್ನ ಇದು ಮಾಡಿ ಓಕೆ. ಆ ತರದನ್ನ ಏನಾದ್ರೂ ನೀವು ಮಾಡಿ ಅಂತನ್ಬಿಟ್ಟು ಅದನ್ನ ಹೇಳ್ಬೇಕು ಅವ್ರಿಗೆ ಓಕೆ. ನೆಕ್ಸ್ಟ್ ಒನ್ ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ ಮೊದಲೇ ಇಂಪ್ಲಿಮೆಂಟೇಷನ್ ಪರ್ಮಿಟ್ಸ್ ಎಲ್ಲ ಇದೆ, ಬಟ್ ಅದನ್ನ ಸರಿಯಾಗಿ ಫಾಲೋ ಮಾಡ್ತಿಲ್ಲ. ಕನ್ಸ್ಟ್ರಕ್ಷನ್ ಜಾಸ್ತಿ ಪೊಲ್ಯೂಷನ್ ಆಗ್ಬಾರ್ದು ಅಂತ ಆ ಕಡೆ ಕಡೆ ಅವೆಲ್ಲ ಅದೇನು ಇದೆಲ್ಲ ಹಾಕ್ತಾರೆ ನೋಡ್ರಿ, ಕ್ಲಾತ್ ಇದೆಲ್ಲ ಹಾಕ್ಬಿಟ್ಟು ಅಷ್ಟರಲ್ಲೇ ಅವನ್ನೆಲ್ಲ ಯಾರು ಮಾಡ್ತಿಲ್ಲ ಕನ್ಸ್ಟ್ರಕ್ಷನ್ ಇಂದು ಓಕೆ. ಸೊ ಹಾಗಾಗಿ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಬರೀ ಗೌರ್ಮೆಂಟ್ ಇಂದಲ್ಲ. ದೆನ್ ಅದಾದ್ಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ಪೇಮೆಂಟ್ಸ್ ಇದೆ, ಸೈಕಲ್ ಪಾತ್ ಗಳು ಇದೆ, ಬಟ್ ಯಾರು ಯೂಸ್ ಯಾರು ಮಾಡ್ತಿಲ್ಲ ಓಕೆ. ಸೊ ಹಾಗಾಗಿ ಇದನ್ನ ಯೂಸ್ ಮಾಡೋದು ನಮ್ಮ ಕರ್ತವ್ಯ. ಈ ಆಂಗಲ್ ಇಂದ ನೀವು ಥಿಂಕ್ ಮಾಡಿರಲ್ಲ ಅದಕ್ಕೆ ಕೇಳ್ತಿದ್ದೀನಿ. ಆಲ್ರೆಡಿ ಎರಡು ಎದಕ್ಕೆ ಕೇಳಬೇಕು, ಆನ್ಸರ್ ಬರೀಬೇಕಾದ್ರೆ ಮೊನೊಟೋನಸ್ ಆಗುತ್ತೆ. ಇವೆಲ್ಲ ಆಂಗಲ್ ಇಂದ ಥಿಂಕ್ ಮಾಡಿರಲ್ಲ. ಸೊಲ್ಯೂಷನ್ ಏನು ನೀಟ್ ಕೊಟ್ಟಿರೋ ಅವರೇ, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ. ಶಾರ್ಟ್ ಟರ್ಮ್ ಏನು, ಥರ್ಮಲ್ ಪವರ್ ಪ್ಲಾಂಟ್ ರೂಲ್ಸ್ ಇದಾವೆ, ಕರೆಕ್ಟ್ ಆಗಿ ಆಫೀಸರ್ಸ್ ಅನ್ನು ಕಳಿಸಿದ್ರೆ ಹೋಗಂತ ಸ್ಟಾಪ್ ಮಾಡ್ಬೋದು. ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರ ಹತ್ರ ಇದು ಮಾಡ್ಬೋದು. ದೆನ್ ಆಡಿವನ್ ಬರೀ ಆಡಿವನ್ ಮಾಡೋದು ಅಷ್ಟೇ ಅಲ್ಲ, ಆಡಿವನ್ ಮಾಡೋದು ಏನಾಗುತ್ತೆ, ಡೆಲ್ಲಿನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ, ಮನೇಲಿ ಎರಡು ಕಾರ್ ಇಟ್ಕೊಂತಾರೆ ಅವರು, ಒಂದು ಆಡ್ ನಂಬರ್ ಒಂದು ಇವ ನಂಬರ್ ಕಾರ್ ಇಟ್ಕೊಂತಾರೆ, ದಿನ ಕಾರ್ ಆಟಾಡ್ತಾರೆ ಓಕೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಡಬೇಕು ಅವರಿಗೆ ಪ್ರಾಪರ್ ಆಗಿ, ಅಥವಾ ಏನು ಕಾರ್ ಕೂಲಿಂಗು ಇಂಥವೆಲ್ಲ ಕೊಡಬೇಕು ಅವರಿಗೆ, ಅದು ಕೊಟ್ಟರೆ ಮಾತ್ರ ಆಗುತ್ತೆ. ದೆನ್ ಆಮೇಲೆ ಭಾರತ್ ಸಿಕ್ಸ್ ನಾಮ್ಸ್ ಅನ್ನ ಹಾಕಿದ್ರೆ ದೆನ್ ಕಮ್ಮಿ ಆಗುತ್ತೆ. ಯಾವಾಗ ಒಂದ್ ತಿಂಗಳಿಗೆ ಎರಡು ತಿಂಗಳಿಗೆ ನೀವು ಆಡ್ ಇವನ್ ಹಾಕಿದ್ರೆ ಉಪಯೋಗ ಆಗಲ್ಲ ಆಯ್ತಾ. ಲಾಂಗ್ ಟರ್ಮ್ ಸೊಲ್ಯೂಷನ್ ಏನು, ಮಲ್ಟಿ ಸ್ಟೇಕ್ ಹೋಲ್ಡರ್ ಡೈಲಾಗ್ ವಿತ್ ಫಾರ್ಮರ್. ದೀಪಾವಳಿ ಹಬ್ಬನ ಮತ್ತೆ ಕಮ್ಮಿ ಮಾಡಬೇಕು, ಯಾವ್ದು ಓದಿದ್ವಲ್ಲ ಯಾವ್ದು, ಬೇರಿಯಂ ನೈಟ್ರೇಟ್, ಅದನ್ನ ತೆಗೆದು ಗ್ರೀನ್ ಕ್ರ್ಯಾಕರ್ಸ್ ನ ಯಾರು ಮಾಡಿದ್ದು, ಸಿ ಎಸ್ ಐ ಆರ್ ಅದನ್ನ ಮಾಡಿದ್ದಾರೆ. ಬೇರಿಯಂ ನೈಟ್ರೇಟ್ ಅಂತ ಗೊತ್ತಿರಲಿ ಅಂತ ಹೇಳಿದ್ದೆ. ನೋಡಿ ಈಗ ಇದನ್ನ ಒಂದ್ಸರಿ ರಿವಿಷನ್ ಮಾಡಿ. ಸೋರ್ಸಸ್ ಏನೇನ್ ಸೋರ್ಸಸ್, ನಾರ್ಮಲ್ ಆಗಿ ನಮಗೆ ಗೊತ್ತಿರೋದು ವೆಹಿಕಲ್ ನಮಗೆ ಗೊತ್ತಿರುತ್ತೆ, ಇಂಡಸ್ಟ್ರಿ ನಮಗೆ ಗೊತ್ತಿರುತ್ತೆ, ದೆನ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಇಂಪಾರ್ಟೆಂಟ್, ದೆನ್ ಆದ್ಮೇಲೆ ಸ್ಟಬಲ್ ಬರ್ನಿಂಗ್ ಇಂಪಾರ್ಟೆಂಟ್, ಮತ್ತೆ ಈ ಕಡೆ ಬರ್ನಿಂಗ್ ಇಂಪಾರ್ಟೆಂಟ್ ಓಕೆ. ದೆನ್ ಯಾವಾಗ ಪ್ರಾಬ್ಲಮ್, ಯಾವಾಗ ಪ್ರಾಬ್ಲಮ್ ಅಂದಾಗ ನೀವೇನ್ ಮಾಡಬೇಕು ರೆಪ್ರೆಸೆಂಟೇಷನ್ ಅಲ್ಲಿ, ಆವರೇಜ್ ಎಕ್ಸ್ಪೋಜರ್ ಅಂತ ಹಾಕ್ಬಿಟ್ಟು ಇದು ಹೈ ಲೆವೆಲ್ ಎಕ್ಸ್ಪೋಜರ್ ಅಂತ ಹೇಳ್ಬೇಕು ಓಕೆ. ದಿಸ್ ಈಸ್ ಫಾರ್ ಓವರ್ ಆಲ್ ಮಂತ್ ಗಳನ್ನ ಹಾಕಿ, ಅಥವಾ ನೀವು ಇನ್ನೊಂದು ಏನ್ ಮಾಡಬೇಕು ದೀಪಾವಳಿ ದೆನ್ ಇದ್ದಾಗ ದೆನ್ ಪೊಲ್ಯೂಷನ್ ಅಂತ ನೀವು ನೋಡಿದಾಗ ಯು ನೀಡ್ ಟು ರೆಪ್ರೆಸೆಂಟ್ ಸಮಥಿಂಗ್ ಇನ್ ಆರ್ಡರ್ ಟು ಫೆಚ್ ದಿ ಮಾರ್ಕ್ಸ್. ಅದೇ ಎರಡು ಪಾಯಿಂಟ್ ಇದೆ ಓಕೆ. ವೈ ಇಸ್ ಇಟ್ ಹಾರ್ಮ್ಫುಲ್, ಬಟ್ ಐ ಆರ್ ರೆಪ್ರೆಸೆಂಟೆಡ್ ಇನ್ ದಿಸ್ ವೇ ಓಕೆ. ಸೊ ಹಂಗಾಗಿ ರೆಪ್ರೆಸೆಂಟೇಷನ್ ನೀವು ಕಲಿಬೇಕು, ಅದರ್ವೈಸ್ ಯು ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್. ನೆಕ್ಸ್ಟ್ ಕಾಯಿನ್ ಬಿಟ್ಟಿದ್ದಾರೆ, ಸ್ಪೆಷಲ್ ಕೋಮರೇಟಿವ್ ಕಾಯಿನ್ ಪರಮಹಂಸ ಯೋಗಾನಂದ ಅವರದು 125th ಬರ್ತ್ ಅನಿವರ್ಸರಿ ಇದೆ ಅಂತ. ಇವರು ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆಗಿ ಅಲ್ಲಿ ಯೋಗನ ಇವರು ಟೀಚ್ ಮಾಡಿದ್ರು ಓಕೆ. ಸೊ ಹಾಗಾಗಿ ಫಾದರ್ ಆಫ್ ಯೋಗಾ ಇನ್ ವೆಸ್ಟ್ ಅಂತಂದ್ಬಿಟ್ಟು ಹೇಳ್ತಾರೆ. ಇವೆಲ್ಲ 125 150 100 ಇರೋ 120 ವರ್ಷ ಗಾಂಧೀಜಿದ್ದು, 1% ಗಾಂಧೀಜಿದ್ದು ಪ್ರಿಲಿಮ್ಸ್ ಅಲ್ಲಿ ಈಗ ಅಧಿಕಾರ ಬಂದೇ ಬರುತ್ತೆ. ಆಮೇಲೆ ನೆಕ್ಸ್ಟ್ ಎಸ್ಸೆಗಳಲ್ಲಿ ಗಾಂಧೀಜಿ ಬರುತ್ತೆ, ಎಥಿಕ್ಸ್ ಅಲ್ಲಿ ಗಾಂಧೀಜಿ ಬರುತ್ತೆ. ದೆನ್ 550 ಸಿಕ್ಕಿಂದು ಯಾರು ಗುರುನಾನಕ್ ಅವ್ರ ಬಗ್ಗೆ ಬರುತ್ತೆ. 125 ದಿಸ್ ಈಸ್ ಯೋಗ ಟೀಚರ್ ಯಾರು ಯೋಗಾನಂದ. ದೆನ್ ಇವ್ರು ಟೀಚ್ ಮಾಡೋದು ಕ್ರಿಯಾಯೋಗ. ಕ್ರಿಯಾಯೋಗ ಅಂದ್ರೆ ಕ್ರಿಯಾ ಅಂದ್ರೆ ಏನು, ಆಕ್ಷನ್, ಯೋಗ ಇನ್ ಆಕ್ಷನ್ ಓಕೆ. ಸೊ ಹಂಗಾಗಿ ಅದು ಏನು ಆಕ್ಸಿಲರೇಟೆಡ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಂತ. ಜಸ್ಟ್ ಇಷ್ಟನ್ನ ತಿಳ್ಕೊಳ್ಳಿ ನೀವು ಕ್ರಿಯಾಯೋಗ. ಅದನ್ನ ನೀವು ಹಿಸ್ಟ್ರಿ ಲಿಂಕ್ ಮಾಡಿದ್ರೆ ಹತ್ ಯೋಗ ಅಂತ ಬರುತ್ತೆ. ಹತ್ ಯೋಗ ಅಂದ್ರೆ ಹತ್ ಯೋಗ ಹತ್ ಯೋಗ ಅಥವಾ ಹತ್ತ ಯೋಗ ವಾಟ್ ಎವರ್ ಏನು, ಜಸ್ಟ್ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ, ಸ್ಪಿರಿಚುವಲ್ ಇರಲ್ಲ, ಬರೀ ಫಿಸಿಕಲ್ ಜಾಸ್ತಿ ಇರುತ್ತೆ, ಅದು ಹತ ಯೋಗ ಓಕೆ. ದೆನ್ 7th October ನ ವರ್ಲ್ಡ್ ಕಾಟನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ರು. ಕಾಟನ್ ಫೋರ್ ಅಂತ 4 ಕಂಟ್ರಿ ಇದೆ, ಕಾಟನ್ ಫೋರ್ ಅದರಿಂದ ನೆನ್ಪಿಡ್ಕೊಳ್ಳಿ.
ಆಯ್ತಾ. ನೆಕ್ಸ್ಟ್ ಸ್ಕಿಲ್ಡ್ ಪ್ಲಾಟ್ಫಾರ್ಮ್ ಮಿನಿಸ್ಟರ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಿದೆ ರೀಸೆಂಟ್ ಆಗಿ, ಯಾವ ಇದ್ರ ಜೊತೆ ಅಂದ್ರೆ IBM ಜೊತೆ. ಜಸ್ಟ್ ಒಂದು ಪಾಯಿಂಟ್ ಅಷ್ಟೇ, ನೆನ್ಪಿಟ್ಕೊಳ್ಳಿ, ಮತ್ತೇನ್ ಬೇಡ. ದೆನ್ ಕೆಳಗಡೆ ಧನುಷ್, ಸ್ವೀಡಿಷ್ ಬೋಫರ್ ಗನ್ ಇದೆಯಲ್ಲ ಅದನ್ನ ಕಾಪಿ ಹೊಡೆದು ಇಂಡಿಯಾದ ವೆರೈಟಿ ಮಾಡ್ತಾ ಇದಾರೆ, ದಟ್ ಈಸ್ ಧನುಷ್. ಓಕೆ, ದೆನ್ ಇಸ್ರೋ ನ್ಯಾವಿಕ್ ಇಲ್ಲಿ ನ್ಯಾವಿಕ್ ಇಂದು ಸೆಕೆಂಡ್ ಪ್ಯಾರಲ್ ನೋಡಿ, ಇಟ್ ಇಸ್ ಎ ಕಾನ್ಸ್ಟಲೇಷನ್ ಆಫ್ 8 ಸ್ಯಾಟಲೈಟ್ಸ್. ಓಕೆ, ನೋಡಿ 8 ಸ್ಯಾಟಲೈಟ್ಸ್ ಒಂದು ಆಡ್ ಮಾಡಿದ್ದಾರೆ. ಓಕೆ, ಟೋಟಲ್ ಇವಾಗ ಎಷ್ಟಿದೆ? 8 ಸ್ಯಾಟಲೈಟ್ಸ್. ಇಂಡಿಯಾ ಬಿಟ್ಟು ಏನು ಹೊರಗಡೆ 1500 ಕಿಲೋಮೀಟರ್, ಇದನ್ನ ಇದು ರೀಜನಲ್ ಸಿಸ್ಟಮ್ ಅಂತ ಕರಿತೀವಿ, ಗ್ಲೋಬಲ್ ಅಲ್ಲ, GPS ಅಲ್ಲ. ಓಕೆ, ನಮಗೆ ವರ್ಲ್ಡ್ ಅಲ್ಲಿ ಯಾರು ರೆಡಿ ಮಾಡ್ತಿದ್ದಾರೆ GPS? ಗ್ಲೋಬಲ್ ಅಮೆರಿಕಾ ಇದೆ, ದೆನ್ ಗ್ಲೋನಾಸ್ ಯಾರ್ದು? ರಷ್ಯಾದ ಗ್ಲೋನಾಸ್. ಗ್ಲೋಬಲ್ ಗೆಲಿಲಿಯೋ ಯುರೋಪ್. ಕಾಂಪಾಸ್ ಚೈನಾ. ಓಕೆ, ಆಮೇಲೆ ಇನ್ನೊಂದು ಯಾವ್ದು? ಡೋರಿಸ್ ಫ್ರೆಂಚ್. ಬಿಡು ಅಂದ್ರೆ ಕಾಂಪಾಸ್, ಬೈಡು ಅಂದ್ರೆ ಕಾಂಪಾಸ್. ಯಾವ್ಯಾವು ಇಲ್ಲಿ? GPS ಅಮೆರಿಕಾ, ಗ್ಲೋನಾಸ್ ರಷ್ಯಾ, ಆಮೇಲೆ ದೆನ್ ಕಾಂಪಾಸ್ ಚೈನಾ. ಇವು ಮೂರು ಗ್ಲೋಬಲ್ ಸ್ಯಾಟಲೈಟ್ ಇವು. ಓಕೆ ಓಕೆ, ಗೆಲಿಲಿಯೋ ಯುರೋಪ್ ಅದು ಕೂಡ ಗ್ಲೋಬಲ್, ಎಲ್ಲ ಗ್ಲೋಬಲ್. ರೀಜನಲ್ ಅಂದ್ರೆ ಇಂಡಿಯಾದ ನಾವಿಕ್, ದೆನ್ ಫ್ರಾನ್ಸ್ ಇಂದ ದೋರಿಸ್. ಟೋಟಲ್ ಇವಾಗ GPS ತರ 5 ರೆಡಿ ಮಾಡ್ತಿದೆ ವರ್ಲ್ಡ್ ಅಲ್ಲಿ. ಯಾವ್ದು? GPS ಇದೆ, ದೆನ್ ಕಾಂಪಾಸ್ ಇದೆ, ದೆನ್ ಅದ ಮೇಲೆ ಗೆಲಿಲಿಯೋ ಇದೆ. ಇವು ಮೂರು ಗ್ಲೋಬಲ್, ಇಡೀ ವರ್ಲ್ಡ್ ಕವರ್ ಮಾಡುತ್ತೆ. ರೀಜನಲ್ ಯಾವ ಕವರ್ ಮಾಡ್ತವೆ? ಇಂಡಿಯಾದು ನಾವಿಕ್, ದೆನ್ ಅದ ಮೇಲೆ ಫ್ರೆಂಚ್ ಇಂದು ಡೋರಿಸ್. ಓಕೆ, ಇದು ಇಂಡಿಯಾ ಅಂದ್ರೆ ಬರೀ ಇಂಡಿಯಾ ಅಷ್ಟಿಲ್ಲ, ಸುತ್ತ 1500 ಕಿಲೋಮೀಟರ್ ಇದು ಕವರ್ ಮಾಡುತ್ತೆ. ಹಾಗಾಗಿ ಅಕ್ಕಪಕ್ಕ ದೇಶದವರೆಗೂ ಏನಾದ್ರೂ ನಮಗೆ ಇಂಡಿಯಾದ ಏನರ ಹೆಲ್ಪ್ ಬೇಕು ಅಂದ್ರೆ ನೀವು ಅದನ್ನ ತಗೊಂಬೋದು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅದನ್ನ ಏನ್ ಮಾಡ್ತಿದ್ದಾರೆ? ಆಂಥಿಕ್ಸ್, ವಿಚ್ ಇಸ್ ಎ ಕಮರ್ಷಿಯಲ್ ಆರ್ಮ್ ಆಫ್ ದಿ ಇಸ್ರೋ. ಅವರು ಯಾರಿಗಾರ ಬೇರೆ ಕಂಟ್ರಿಗಳಿಗೆ ಬೇಕಾದ್ರೆ ಗುರುತಿಸಿಕೊಂಡು ಈ ಫೆಸಿಲಿಟಿ ಪ್ರೊವೈಡ್ ಮಾಡ್ತಿದ್ದಾರೆ. ಸಾಫ್ಟ್ ಪವರ್ ಡಿಪ್ಲೊಮಸಿ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ಈ ನಿನ್ನೆ ನಾವು ಓದಿದ್ವಿ, ಆಂಜೆಲಾ ಮರ್ಕೆಲ್ ಇಂಡಿಯಾಗೆ ಬಂದೋದ್ರು, ಎಲ್ಲರೂ ಮೂಗು ಮುಚ್ಕೊಂಡ್ರೆ ಇವ್ರು ಏನ್ ಮಾಡಿದ್ರು? ಇಂಡಿಯಾಗೆ ನಾ ಹೆಲ್ಪ್ ಮಾಡ್ತೀನಿ ಅಂದ್ರು. ಜರ್ಮನಿ ರಿಲೇಟೆಡ್ ನಾವು ಮಾತಾಡಿದ್ವಿ. ಹಂಗಾಗಿ ನರೇಂದ್ರ ಮೋದಿ ಅವರು ಅವರಿಗೆ ಒಂದು ಗಿಫ್ಟ್ ಕೊಟ್ಟು ಕಳಿಸಿದ್ರು. ಏನೇನ್ ಗಿಫ್ಟ್ ಅದು? ಒಂದು ಖಾದಿ ಸ್ಟೋಲ್ ಫ್ರಮ್ ಲಡಾಖ್, ದೆನ್ ಅದಾದ್ಮೇಲೆ ರತ್ನಂ ಪೆನ್, ಈ ಎರಡನ್ನು ಕೊಟ್ರು. ಈ ತರ ಗಿಫ್ಟ್ ಗಳಿದ್ದಾಗ ಇವೆಲ್ಲ ಇಂಪಾರ್ಟೆಂಟ್ ಏನಕ್ಕೆ ಅಂತ. ದೆನ್ ಅದಾದ್ಮೇಲೆ ಆ ಖಾದಿ ಸ್ಟೋಲ್ ಇದೆಲ್ಲ ಇಟ್ ಇಸ್ ಕಾಲ್ಡ್ ಅಸ್ ದಿ ಕಾಲ್ ಆಫ್ ಲಡಾಖ್ ಅಂತ ಕರೀತಾರೆ. ಓಕೆ, ಲಡಾಖಿ ಬಾರ್ಡರ್ ಇರುತ್ತೆ, 4 ಬಾರ್ಡರ್ ಮೋತಿಕ್ ಇರುತ್ತೆ, ಮೋತಿಕ್ ಅಂದ್ರೆ ಸಿಂಬಲ್ಸ್ ಇರುತ್ತೆ. ದೆನ್ ಯೂಶಲಿ ಇದನ್ನ ನೇಟಿವ್ ಲಡಾಖಿ ವುಮೆನ್ ಇದು ಮಾಡ್ತಾರೆ. ಸೊ ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಎಂಪವರ್ಮೆಂಟ್ ಮಾಡಿದ್ರೆ ಲಡಾಖಿ ವುಮೆನ್ಗೆ ಎಂಪವರ್ಮೆಂಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದಾಗ ಆಗುತ್ತೆ. ಅದು ನಮಗೆ ಕಾಲ್ ಆಫ್ ಲಡಾಖ್ ಅಥವಾ ಲಡಾಖಿ ಸ್ಟೋಲ್ ಹ್ಯಾಂಡ್ ಮೇಡ್. ದೆನ್ ರತ್ನಂ ಪೆನ್, ರತ್ನಂ ಪೆನ್ ಆ ವ್ಯಕ್ತಿ ಹೆಸರೇ, ಇಂಡಿಜಿನಸ್ ಮೆಟೀರಿಯಲ್ ಇಂದ ಮಹಾತ್ಮ ಗಾಂಧಿ ಮುಂಚೆ ಅದಕ್ಕೆಲ್ಲ ಬೇರೆ ಬೇರೆ ನಿಬ್ ಹಾಕಿ ಅವ್ರು ರೆಡಿ ಮಾಡ್ತಿದ್ರು, ಬಟ್ ಗಾಂಧಿ ರಿಕ್ವೆಸ್ಟ್ ಮಾಡಿದ್ಕೆ ಇಂಡಿಜಿನಸ್ಲಿ ಆ ತರ ಪೆನ್ ಅನ್ನ ರೆಡಿ ಮಾಡಿದ್ರು, ಸ್ವದೇಶಿ ಕಾನ್ಸೆಪ್ಟ್ ಬಿಲ್ಡ್ ಮಾಡೋದಕ್ಕೆ. ಅದಕ್ಕೆ ರತ್ನಂ ಪೆನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಮಹಾತ್ಮ ಗಾಂಧಿ ರಿಕ್ವೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಕೆಳಗಡೆ ನೋಡಿ, ಡೆಲ್ಲಿ ಚೌಕ್ಸ್ ಆಸ್ ಪೊಲ್ಯೂಷನ್ ಲೆವೆಲ್ ಹಿಟ್ 3-year ಹೈ. ಇಲ್ಲಿ ನೀವು ಕೆಳಗಡೆ ನೋಡಿ, ಅದೆಲ್ಲ ಯಾಕೆ ಹೈ ಅದ್ರ ಬಗ್ಗೆ ನಿಮಗೆ ನ್ಯೂಸ್ ಇದೆ. ಇಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲೂ ಅದನ್ನೇ ಹೇಳ್ತಿದೆ, ಸಫರ್ ಅಲ್ಲೂ ಅದನ್ನೇ ಹೇಳ್ತಿದೆ. ಹಾಗಾಗಿ ಇವೆರಡರ ಡಿಫ್ರೆನ್ಸ್ ಬಹಳ ಇಂಪಾರ್ಟೆಂಟ್ ನೋಡಿ. ಏರ್ ಕ್ವಾಲಿಟಿ ಇಂಡೆಕ್ಸ್ ಇಟ್ ಈಸ್ ಗಿವನ್ ಬೈ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಅಲ್ಲೇ ಪಕ್ಕದಲ್ಲಿ ಕೊಟ್ಟಿದ್ದೀನಿ ನೋಡಿ, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲೇ ಮಿನಿಸ್ಟ್ರಿ ಅಲ್ಲಿ ನೋಡಿ. ಅದಕ್ಕೆ ಒನ್ ನಂಬರ್ ಒನ್ ಕಲರ್ ಒನ್ ಡಿಸ್ಕ್ರಿಪ್ಷನ್, ಕಾಮನ್ ಮನಿಗೆ ಅರ್ಥ ಆಗೋ ತರ, ಒನ್ ನಂಬರ್ ಒನ್ ಕಲರ್ ಒನ್ ಡಿಸ್ಕ್ರಿಪ್ಷನ್, ಒನ್ ನೇಷನ್ ಒನ್ ರೇಷನ್ ಕಾರ್ಡ್, ಒನ್ ನೇಷನ್ ಒನ್ ಟ್ಯಾಂಕ್ ಅವೆಲ್ಲ ಹೇಳ್ತಿದೀವಲ್ಲ, ಆತರ ಇದು ಮೇನ್ ಸೆನ್ಸರ್ ಅಲ್ಲಿ ಬರೀಬೇಕು ನೀವು. ಓಕೆ, ಯಾವುದು? ಒಂದು ನಂಬರ್, ಒಂದು ಕಲರ್, ಒಂದು ಡಿಸ್ಕ್ರಿಪ್ಷನ್. ಯಾರು ಕೊಡೋದು? ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್. 8 ಮೆಜರ್ ಮಾಡುತ್ತದೆ, 8 ಮೆಜರ್ ಮಾಡುತ್ತದೆ. ಯಾವುದು? PM 2.5, PM 10,
ಓಕೆ, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಓಕೆ, ದೆನ್ ಕಾರ್ಬನ್ ಮೊನಾಕ್ಸೈಡ್, ಓಝೋನ್, ದೆನ್ ಆದ್ಮೇಲೆ ಅಮೋನಿಯಾ, ದೆನ್ ಲೆಡ್. ಓಕೆ, ಇದು ಯಾವ್ದಿದು? ಏರ್ ಕ್ವಾಲಿಟಿ ಇಂಡೆಕ್ಸ್. ಓಕೆ, ದೆನ್ ಅದೇ ಸಫರ್ ಇದೆ ನೋಡಿ, ಸಫರ್ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿಕಲ್ ಮತ್ತೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಎರಡೂ ಸೇರ್ಕೊಂಡು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂದ್ರೆ ಇವಾಗಿದ್ದು ಹೇಳುತ್ತೆ, ನೆಕ್ಸ್ಟ್ ಇಂದ ಅದು ಪ್ರೆಡಿಕ್ಟ್ ಮಾಡುತ್ತೆ. ಓಕೆ, ಇಟ್ ವಿಲ್ ಮಾನಿಟರ್ ಆಲ್ ವೆದರ್ ಪ್ಯಾರಾಮೀಟರ್ಸ್, ಏನು? ಟೆಂಪರೇಚರ್, ರೈನ್ಫಾಲ್, ಹ್ಯೂಮಿಡಿಟಿ, ವಿಂಡ್ ಅಂಡ್ ವಿಂಡ್ ಡೈರೆಕ್ಷನ್. ಯಾವ್ದ್ರ ಮೇಲೆ ಸಫರ್? ಟೆಂಪರೇಚರ್, ರೈನ್ಫಾಲ್, ಹ್ಯೂಮಿಡಿಟಿ, ವಿಂಡ್ ಡೈರೆಕ್ಷನ್. ಓಕೆ, ಫಸ್ಟ್ ಟೆಂಪರೇಚರ್ ಜಾಸ್ತಿ ಆದ್ರೆ ವಿಂಡ್ ಸ್ಪೀಡ್, ವಿಂಡ್ ಡೈರೆಕ್ಷನ್ ಎಲ್ಲ ಚೇಂಜ್ ಆಗುತ್ತೆ, ಅವಾಗ ನೆಕ್ಸ್ಟ್ ಹ್ಯೂಮಿಡಿಟಿ ಆಗುತ್ತೆ, ಆಮೇಲೆ ರೈನ್ಫಾಲ್ ಕೊಡುತ್ತೆ. ಓಕೆ, ಆರ್ಡರ್ ನೆನ್ಪಿಡಿ. ಅದ್ರ ಜೊತೆ ಮತ್ತೇನ್ ಮೆಷರ್ ಮಾಡುತ್ತೆ? ಸನ್ನಿಂದು, ಯು ವಿ, ಪಿಎಂ ಒನ್, ಮರ್ಕ್ಯೂರಿ ಅಂಡ್ ಬ್ಲಾಕ್ ಕಾರ್ಬನ್. ಬ್ಲಾಕ್ ಕಾರ್ಬನ್ ಬಗ್ಗೆ ನಾವು ಆಲ್ರೆಡಿ ಓದಿದ್ವಿ, ವೆರಿ ಇಂಪಾರ್ಟೆಂಟ್. ಬ್ಲಾಕ್ ಕಾರ್ಬನ್, ಸಲ್ಫರ್, ದೆನ್ ಅದಾದ್ಮೇಲೆ ಆಕ್ಚುಲಿ ಏನ್ ಮಾಡುತ್ತದ್ದು? ರೇಸ್ ಅನ್ನ ಉಲ್ಟಾ ರಿಫ್ಲೆಕ್ಟ್ ಮಾಡುತ್ತೆ, ಓಕೆ, ಕೂಲ್ ಮಾಡುತ್ತೆ. ವಾಲ್ಕನಿಕ್ ಎರಪ್ಷನ್ ಆಯ್ತದ, ಇದೇ ಬ್ಲಾಕ್ ಕಾರ್ಬನ್ ಬರುವಂತದ್ದು, ಸಲ್ಫರ್ ಇಂದ ಬ್ಲಾಕ್ ಕಾರ್ಬನ್ ಆಗುತ್ತೆ. ಓಕೆ, ಇನ್ನೇನ್ ಮಾಡುತ್ತೆ? ಬ್ಲಾಕ್ ಕಾರ್ಬನ್, ಮರ್ಕ್ಯೂರಿ, ಪಿಎಂ ಒನ್, ದೆನ್ ಅಲ್ಟ್ರಾ ವೈಲೆಟ್. ಓಕೆ, ಇದು ನಾಲ್ಕು ಇನ್ ರಿಯಲ್ ಟೈಮ್. ಅದ್ರ ಜೊತೆಗೆ ಇದು, ದೆನ್ ಇನ್ ಅಡಿಷನ್ ರೆಗ್ಯುಲರ್ ಏರ್ ಕ್ವಾಲಿಟಿ ಅಂಡ್ ವೆದರ್ ಪ್ಯಾರಾಮೀಟರ್ಸ್ ಲೈಕ್ ಪಿಎಂ 2.5, ಪಿಎಂ 10, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಓಝೋನ್, ಇವೆಲ್ಲ ಮೇನ್ ಇರೋದೆ. ಓಕೆ, ಸೊ ಹಾಗಾಗಿ ನೀವು ಇದನ್ನ ಹೆಂಗ್ ನೆನ್ಪಿಡ್ಬೇಕು? ಸಫರ್ ಅಂತಂದಾಗ ಇದು ಏನೇನ ಮೆಜರ್ ಮಾಡುತ್ತೆ? ಫಸ್ಟ್ ಟೆಂಪರೇಚರ್. ಫಸ್ಟ್ ಏನು ನಮಗೆ ಟೆಂಪರೇಚರ್ ಜಾಸ್ತಿ ಆದ್ರೆ ವಿಂಡ್ ಮೂವ್ಮೆಂಟ್ ಎಲ್ಲ ಆಗುತ್ತೆ, ಅದರಿಂದ ಹ್ಯೂಮಿಡಿಟಿ ಆಗುತ್ತೆ, ಅದರಿಂದ ಏನಾಗುತ್ತೆ? ರೈನ್ಫಾಲ್ ಬರುತ್ತೆ. ಇದ್ರ ಜೊತೆಗೆ ಸನ್ ರೇಡಿಯೇಷನ್ಸ್ ಮತ್ತೆ ಬ್ಲಾಕ್ ಕಾರ್ಬನ್. ಓಕೆ, ಅವೆರಡಾಗ ನೆನ್ಪಿಟ್ಕೊಳ್ಳಿ, ಸನ್ ರೇಡಿಯೇಷನ್ಸ್, ದೆನ್ ಬ್ಲಾಕ್ ಕಾರ್ಬನ್, ಅದನ್ನ ನೀವು ನೆನ್ಪಿಟ್ಕೋಬಹುದು. ದೆನ್ ಅದಾದ್ಮೇಲೆ ಪಿಎಂ ಮರ್ಕ್ಯೂರಿ. ಓಕೆ, ಪಿಎಂ ಅನ್ನು ಮರ್ಕ್ಯೂರಿ. ಓಕೆ, ಸೊ ಇದನ್ನ ಇನ್ನೊಂದು ಇದನ್ನ ಪಿಎಂ ಅನ್ನು ಮರ್ಕ್ಯೂರಿ ಇದನ್ನ ಬಿಡಿ ನೀವು. ಈ ಫಸ್ಟ್ ನಾಲ್ಕು ಆಯ್ತಾ, ದೆನ್ ಅದಾದ್ಮೇಲೆ ಸನ್ ರೇಸ್ ಬಿತ್ತು, ಅದಕ್ಕೆ ಬ್ಲಾಕ್ ಕಾರ್ಬನ್ ಅಡ್ಡ ಅಂತ ಆಗೋದಾಯ್ತಾ. ದೆನ್ ಅದು ಮಿಕ್ಕಿದ್ದೆಲ್ಲ ನಮಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಇದಾವ. ಆ ಏರ್ ಕ್ವಾಲಿಟಿ ಇಂಡೆಕ್ಸ್ ನೋಡಿ, ಎಲ್ಲದರ ಜೊತೆ ಎರಡು ಮಿಸ್ಸಿಂಗ್, ಇವೆರಡು ಮಿಸ್ಸಿಂಗ್. ಈ ಪಿಎಂ ಹೇಳ್ಬೇಕಾದ್ರೆ ಪಿಎಂ ಒಂದು ಮಿಸ್ಸಿಂಗ್ ಆಯ್ತಾ. ನಾವು ಲೆಡ್ ಅಮೋನಿಯಾ ಹೇಳ್ಬೇಕಾದ್ರೆ ಅದರ್ ಕ್ವಾಲಿಟೀಸ್ ಮರ್ಕ್ಯೂರಿ ಇಂಪಾರ್ಟೆಂಟ್, ಅದು ಮಿಸ್ ಆಗಿದೆ, ಅವು ನಮಗೆ ಇಲ್ಲಿ ಬಂದಿದೆ. ಓಕೆ, ಇಟ್ ಆಲ್ಸೋ ಪ್ರೊವೈಡ್ ಮೆಜರ್ಮೆಂಟ್ ಆಫ್ ಆನ್ಲೈನ್ ಆಟೋಮೆಟಿಕ್ ಅಲ್ಟ್ರಾಫೈನ್ ಪಾರ್ಟಿಕಲ್ಸ್ ಪಿಎಂ ಒನ್ ಅಂಡ್ ಮರ್ಕ್ಯೂರಿ, ಬೋತ್ ಆಫ್ ವಿಚ್ ಹ್ಯಾವ್ ಎ ಡೈರೆಕ್ಟ್ ಇದು ಪ್ಯಾರಾಮೀಟರ್ಸ್. ಇಟ್ ಆಲ್ಸೋ ಮಾನಿಟರ್ ಎಕ್ಸಿಸ್ಟೆನ್ಸ್ ಹಾರ್ಮ್ಫುಲ್ ಪೊಲ್ಯೂಟೆಂಟ್ಸ್ ಆಫ್ ಬಿಟಿಎಕ್ಸ್. ಇದು ಯಾಕೆ ಹಾರ್ಮ್ಫುಲ್ ಅಂತ ಹೇಳ್ತಿದ್ದಾರೆ? ಡ್ರಗ್ ರೆಸಿಸ್ಟೆಂಟ್ ಟಿವಿ, ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿವಿ, ನಾವು ಎಕ್ಸ್ ಟಿವಿ ಅಂತ ಬರೀತೀವಿ ನೋಡಿ, ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಎಂ ಡಿ ಆರ್ ಎಕ್ಸ್ ಟಿವಿ ಅಂತ ಅವೆಲ್ಲ ಬರೀತೀವಿ, ಅದೇ ಎಕ್ಸ್ ಟಿವಿ. ಹಂಗೆ ನೆನ್ಪಿಟ್ಬಿಡಿ, ಸೈಲಿನ್, ಟಿ ಫಾರ್ ಟಾಲಿನ್, ಬಿ ಫಾರ್ ಬೆನ್ಸಿನ್. ವೆರಿ ಇಂಪಾರ್ಟೆಂಟ್, ಎಂ ಸಿ ಕ್ಯೂ ಬಂದೇ ಬರುತ್ತೆ ಈ ವರ್ಷ, ಬಂದೇ ಬರುತ್ತೆ ಎಂ ಸಿ ಕ್ಯೂ ಎರಡನ್ನು ಸೇರಿಸಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೆಜರ್ಡ್ ಬೈ ಸಫರ್, ವಿಚ್ ಇಸ್ ನಾಟ್ ಮೆಜರ್ಡ್ ಬೈ ಎ ಕ್ಯೂ ವೈ? ಪಿಎಂ ಒನ್, ಮರ್ಕ್ಯೂರಿ, ಟಾಲಿಯನ್, ಬೆನ್ಸಿನ್, ಆಮೇಲೆ ಜೈಲಿನ್, ಆಮೇಲೆ ಬ್ಲಾಕ್ ಕಾರ್ಬನ್, ಮತ್ತೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್. ಇಷ್ಟನ್ನ ಮೆಜರ್ ಮಾಡುತ್ತೆ. ವಿಚ್ ಇಸ್ ಕಾಮನ್ಲಿ ಮೆಜರ್ಡ್ ಇನ್ ಬೋತ್ ಪಿಎಂ 2.5, ಪಿಎಂ 10, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ದೆನ್ ಆದ್ಮೇಲೆ ಕಾರ್ಬನ್ ಮೊನಾಕ್ಸೈಡ್, ಓಝೋನ್. ಓಕೆ, ಹಂಗಾದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ ಮೆಜರ್ ಮಾಡೋದು, ಈಗ ಯಾವ್ದು ಮೆಜರ್ ಮಾಡ್ತಿಲ್ಲ? ಅಮೋನಿಯಾ, ಲೆಡ್. ಹೆಂಗಾರು ಕ್ವಶನ್ ಕೇಳ್ಬೋದು, ಬರ್ದ್ ಬರ್ದ್ ಕಲಿಬೇಕು ಇದನ್ನ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಬನ್ನಿ, ಆಫ್ರಿಕಾದಲ್ಲಿ ಮೊನ್ನೆ ಇದಾಗಿರೋದು ಬೋಟ್ಸ್ವಾನಾ ಕಂಟ್ರಿ ಇದೆ, ಬೋಟ್ಸ್ವಾನಾ ಕಂಟ್ರಿ. ಬನ್ನಿ ಆಫ್ರಿಕಾ ಮ್ಯಾಪಿಗೆ ಬನ್ನಿ, ಬೋಟ್ಸ್ವಾನಾ ತೆಗಿರಿ. ಅನ್ನೋದು ಬರುತ್ತೆ, ಓಕೆ, ಹೆಸರಲ್ಲಿ ಬೋಟ್ ಇದೆ ಅಷ್ಟೇ, ಬಟ್ ಇಟ್ ಈಸ್ ಲ್ಯಾಂಡ್ ಲಾಕ್ಡ್. ಆಯ್ತಾ,
ದೆನ್ ಸುತ್ತಮುತ್ತ ಯಾವ್ದಾರ ನಮಗೆ ಇದಕ್ ಲಿಂಕ್ ಆಗಿದೆ ಯಾವ್ದಾರ ಓಷನ್ ಗೆ, ಸಾರಿ ಓಷನ್ ಅಂತೀನಿ, ವಾಟ್ ಇಸ್ ಲೇಕ್ ಗೆ, ಬೋಟ್ಸ್ ಯಾವ್ದಾ ಲೇಕ್ ಗೆ ಬರುತ್ತೆ ನೋಡ್ರಿ, ರಿವರ್ ಅಲ್ಲ ಇದೊಂದು ಯಾವ್ದೋ ಲೇಕ್ ಗೆ ಬರುತ್ತೆ ನೋಡಿ, ಯಾವ್ದೊಂದು ಕಾಣಿಸ್ತಿದೆಲ್ಲ ಡೆಸರ್ಟ್ ಲೇಕ್, ಅದೊಂದು ಇಂಪಾರ್ಟೆಂಟ್ ಎನ್ಗಾಮಿ ಲೇಕ್, ಎನ್ಗಾಮಿ ಅದೊಂದು ಇಂಪಾರ್ಟೆಂಟ್. ದೆನ್ ಯಾವ ಡೆಸರ್ಟ್ ಬರುತ್ತೆ ಬೋಟ್ಸ್ವಾನದಲ್ಲಿ? ಕಲಾರಿ ಡೆಸರ್ಟ್. ಓಕೆ, ಮತ್ತೆ ಮತ್ತಿನ್ನೇನು ಬೋಟ್ಸ್ವಾನದಲ್ಲಿ? ಮತ್ತೆ ಆ ಕಡೆ ಕಡೆ ಕಲ್ತಿದ್ದೆ ಫಿಸಿಕಲ್ ಮ್ಯಾಪ್ ಅಲ್ಲಿ ನೋಡಿ. ಫಿಸಿಕಲ್ ಮ್ಯಾಪ್ ಅಲ್ಲಿ ನೋಡಿ, ಮತ್ತೇನಾಗಿದೆ ಫಿಸಿಕಲ್ ಮ್ಯಾಪ್ ಅಲ್ಲಿ? ಬೋಟ್ಸ್ವಾನ ಎರಡು ಕಲ್ತ್ವಿ, ಬೋಟ್ಸ್ವಾನ ಲ್ಯಾಂಡ್ ಲಾಕ್ಡ್, ದೆನ್ ಅದಾದ್ಮೇಲೆ ಕಲಾರಿ ಡೆಸರ್ಟ್ ಬರುತ್ತೆ, ದೆನ್ ಬೋಟ್ಸ್ವಾನದಲ್ಲಿ ಮತ್ತೆ ಲೇಕ್ ಯಾವುದು, ಎನ್ಗಾಮಿ ಲೇಕ್, ಇನ್ನೊಂದು ಗಾಡಿ ಗಾಡಿ ಅಂತ ಬರುತ್ತೆ, ಎರಡು ಸತಿ ಜಿ ಎ ಡಿ ಬರುತ್ತೆ, ಜಸ್ಟ್ ಫಾರ್ MCQ, ನಮ್ಗೆ ಯಾರು ಕೇಳೋದಿಲ್ಲ ಅದನ್ನ. ಓಕೆ, ದೆನ್ ಅದಾದ್ಮೇಲೆ ಮತ್ತೇನು ಕಲಾರಿ ಡೆಸರ್ಟ್ ಇದು. ಓಕೆ, ದೆನ್ ದೇರ್ ಆರ್ ಸೋ ಮೆನಿ ರಿವರ್ಸ್, ಅದರಲ್ಲಿ ಇವಾಗಿರೋ ಇಂಪಾರ್ಟೆಂಟ್ ರಿವರ್ ಇದನ್ನ ನೋಡ್ಕೊಳ್ಳಿ. ಯಾವ ರಿವರ್? ಜಂಬೇಜಿ ರಿವರ್, ಪಕ್ಕದ ಪುಟ್ಟ ನೋಡಿ. ಇದು ಗಾಡಿ ಗಾಡಿ ಇದೇನಿದೆಯಲ್ಲ, ನಾವು ಓದಿದೀವಲ್ಲ, ಇದು ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲೇ ಸಿಕ್ಕಿರೋದು. ಓಕೆ, ಹಾ, ಏನಂತ ಹೇಳ್ತಿದ್ದಾರೆ, ಇನಿಷಿಯಲ್ ಹೋಮೋಸೆಪಿಯನ್ ಇಲ್ಲೇ ಒರಿಜಿನೇಟ್ ಆಗಿದ್ದಂತೆ, ದೆನ್ ಈ ಸ್ಟಾರ್ಟೆಡ್ ಮೂವಿಂಗ್. ಇದನ್ನ ಹೆಂಗ್ ಮಾಡಿದಾರೆ ಅವರು, ಅಲ್ಲಿರುವಂತ ಕೆಲವು ಟ್ರೈಬಲ್ ಪಾಪ್ಯುಲೇಷನ್ ಯಾವುದು, ಕೋಐಸಾನ್, ಅವರು ನೀವು ಇದರಲ್ಲಿ ಯಾವುದು ಆ ಮೂವಿನಲ್ಲಿ ನೋಡ್ತಿರಲ್ಲ, ಬಾಹುಬಲಿ ಮೂವಿನಲ್ಲಿ ಆ ಮಾತಾಡಬೇಕ ಕ್ಲಿಕ್ ಇರುತ್ತಲ್ಲ, ಹಾ, ಆ ತರ ಕ್ಲಿಕ್ ಅಲ್ಲಿ ಮಾತಾಡ್ತಾರೆ ಇವರು. ಓಕೆ, ಸೊ ಯಾರಿವರು, ಕೋ ಐಸಾನ್, ಇವ್ರನ್ನ ಹಿಡಿದು ಅವ್ರು ಏನ್ ಮಾಡಿದ್ದಾರೆ, DNA ಅನಾಲಿಸಿಸ್ ಮಾಡಿದ್ದಾರೆ. ಯಾವ ಡಿ ಅನಾಲಿಸಿಸ್ ಮಾಡಿದ್ದಾರೆ? ನ್ಯೂಕ್ಲಿಯಸ್ ಅಲ್ಲಿ ಇರೋದಲ್ಲ, ಮೈಟೋಕಾಂಡ್ರಿಯಾ. ಯಾಕೆ ನ್ಯೂಕ್ಲಿಯಸ್ ಅಂದ್ರೆ 23 ಪೇರ್ ಫ್ರಮ್ ಫಾದರ್, 23 ಪೇರ್ ಫ್ರಮ್ ಮದರ್ ಬಂದು DNA ಆಗುತ್ತದೆ. ಮೈಟೋಕಾಂಡ್ರಿಯಾದಲ್ಲಿ ಇಟ್ ಕಮ್ಸ್ ಓನ್ಲಿ ಫ್ರಮ್ ಮದರ್. ಕ್ಯಾನ್ ಐ ಲಿಂಕ್ ಟು ಒನ್ ಮೋರ್ ಸೈನ್ಸ್ ಕಾನ್ಸೆಪ್ಟ್? ನೀವು ಇದನ್ನ ನೋಡಿದೀರಾ, ಯಾವುದು, ಮೈಟೋಕಾಂಡ್ರಿಯಾ 3 ಪೇರೆಂಟ್ಸ್ ಬೇಬಿ ಫಾರ್ ಮೈಟೋಕಾಂಡ್ರಿಯಾ ಅಂತನ್ಬಿಟ್ಟು, 3 ಪೇರೆಂಟ್ ಬೇಬಿ ಮೈಟೋಕಾಂಡ್ರಿಯಾದ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು 3 ಪೇರೆಂಟ್ ಬೇಬಿ ಇದ್ ಮಾಡ್ತಾರೆ. ಓಕೆ, ಯಾಕೆ ದೇ ಟೇಕ್ ಮದರ್ ಅದರ್ ಮದರ್? ಓಕೆ, ಯಾಕೆ ಅದನ್ನ ತಗೊಂತಾರೆ ಅಂದ್ರೆ, ಈ ಮೈಟೋಕಾಂಡ್ರಿಯಾ ಪ್ರಾಬ್ಲಮ್ ಬರುವಂತದ್ದು ಓನ್ಲಿ ಥ್ರೂ ಮದರ್. ಓಕೆ, ಸೊ ಅದಕ್ಕೋಸ್ಕರ ಅದನ್ನ ಏನ್ ಮಾಡ್ತಾರೆ, ಮದರ್ ಇಂದ ಎಗ್ ತಗೊಂಡು ಆ ಎಗ್ನ ದೇಲ್ ಡೂ ದ ಜೀನ್ ಎಡಿಟಿಂಗ್. ಓಕೆ, ಅದನ್ನ ಹೆಲ್ತಿ ಮದರ್ ಇಂದ ಮೈಟೋಕಾಂಡ್ರಿಯಾ ತಗೊಂಡು ರಿಪ್ಲೇಸ್ ಮಾಡಿ ದೆನ್ ಅವರು ಇನ್ ವಿಟ್ರೋ ಫರ್ಟಿಲೈಸೇಷನ್ ಮಾಡ್ತಾರೆ. ಓಕೆ, ಸೊ ಆ ತರ ಆಗೋದ್ರಿಂದ ದೆನ್ ಆ ಮೈಟೋಕಾಂಡ್ರಿಯಲ್ ಪ್ರಾಬ್ಲಮ್ ಅನ್ನ ಅದಕ್ಕೆ 3 ಪೇರೆಂಟ್ಸ್ ಬೇಬಿ ಅದು ರೀಸೆಂಟ್ ಆಗಿ ಮಾಡಿದ್ದಾರೆ. ದೆನ್ ಅದಾದ್ಮೇಲೆ ಅಪಾರ್ಟ್ ಫ್ರಮ್ ನ್ಯೂಕ್ಲಿಯಸ್ DNA ಇಸ್ ಪ್ರೆಸೆಂಟ್ ಇನ್, ಅಪಾರ್ಟ್ ಫ್ರಮ್ ನ್ಯೂಕ್ಲಿಯಸ್ DNA ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ಎ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ DNA ಇಸ್ ಪ್ರೆಸೆಂಟ್? ಎ, ಗಾಲ್ಗಿ ಆಪರೇಟಸ್, ಬಿ, ಮೈಟೋಕಾಂಡ್ರಿಯಾ, 3, ನ್ಯೂಕ್ಲಿಯಸ್, 4, ಪ್ಲಾಸ್ಟಿಡ್ಸ್. ಔಟ್ ಆಫ್ ಆಲ್ ದಿಸ್ 4 ಯಾವ್ದರಲ್ಲಿ DNA ಪ್ರೆಸೆಂಟ್ ಇದೆ? ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ಆಲ್ಸೋ ಪ್ಲಾಸ್ಟಿಡ್ಸ್. ಪ್ಲಾಸ್ಟಿಡ್ಸ್ ಪ್ಲಾಂಟ್ ಅಲ್ಲಿ ಬರುತ್ತೆ, ಪ್ಲಾಂಟ್ಸ್ ಅಲ್ಲಿ, ಅನಿಮಲ್ಸ್ ಅಲ್ಲಿ ಎರಡರಲ್ಲೂ ನ್ಯೂಕ್ಲಿಯಸ್ ಅಲ್ಲಿ ನಮಗೆ DNA ಇದ್ದೇ ಇರುತ್ತೆ. ಅನಿಮಲ್ ಅಲ್ಲಿ ಮೈಟೋಕಾಂಡ್ರಿಯಾ, ಪ್ಲಾಂಟ್ ಅಲ್ಲಿ ಪ್ಲಾಸ್ಟಿಡ್ಸ್. ದೆನ್ ರೀಸೆಂಟ್ ರಿಪೋರ್ಟ್ ನೋಡಿ, ಗ್ಲೋಬಲ್ ಮೈಕ್ರೋಸ್ಕೋಪ್ ಆನ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ ಗ್ಲೋಬಲ್ ಮೈಕ್ರೋಸ್ಕೋಪ್ ಯಾವ್ದಿದು, ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ರಿಪೋರ್ಟ್ ಕೊಡುವಂಥದ್ದು. 55 ಕಂಟ್ರಿ ಮೇಲೆ ರಿಪೋರ್ಟ್ ಕೊಡುತ್ತೆ, 4 ಪ್ಯಾರಾಮೀಟರ್ಸ್ ಇವ್ರು ನೋಡ್ತಾರೆ.
ನಾಲ್ಕು ಪ್ಯಾರಾಮೀಟರ್ಸ್ ಅಲ್ಲಿ ಒಂದು ಇದ್ರ ನಾಲ್ಕು ನೆನ್ಪಿಡ್ಬೇಕು, ಒಂದು ಬ್ಯಾಂಕ್ ಒಂದು ಕನ್ಸ್ಯೂಮರ್ ನೆನ್ಪಿಟ್ಕೊಳ್ಳಿ. ಓಕೆ, ಒಂದು ಬ್ಯಾಂಕ್ ಒಂದು ಕನ್ಸ್ಯೂಮರ್. ಬ್ಯಾಂಕ್ ಅಲ್ಲಿ ವಿ ಹ್ಯಾವ್ ಬ್ಯಾಂಕ್ಸ್ ಅಂಡ್ ನಾನ್ ಬ್ಯಾಂಕ್ಸ್. ಓಕೆ, ಸೊ ಫೈನಾನ್ಷಿಯಲ್ ಸರ್ವಿಂಗ್ ಏಜೆನ್ಸಿ ಅಂದ್ರೆ ಅದು ಬ್ಯಾಂಕ್. ಓಕೆ, ನಾನ್ ಬ್ಯಾಂಕ್ಸ್, ನಾನ್ ಬ್ಯಾಂಕ್ಸ್ ಅಂದ್ರೆ ಅವ್ರು ಈ ಮನಿ ಕೊಡಬೇಕು. ಓಕೆ, ನಾನ್ ಬ್ಯಾಂಕ್ಸ್ ಏನ್ ಮಾಡಲ್ಲ, ಅವ್ರು ಯಾವ್ದೇ ರಿಲೇಟೆಡ್ ಆಕ್ಟಿವಿಟೀಸ್ ಮಾಡಲ್ಲ, ಟ್ರಾನ್ಸಾಕ್ಷನ್ಸ್ ಮಾಡಲ್ಲ. ಈ ರಿಲೇಟೆಡ್ ಫಿಸಿಕಲ್ ದುಡ್ಡು ಕೊಡ್ತಾರೆ, ಇಸ್ಕೊಂತಾರೆ ಅವರು ದೊಡ್ಡದಾಗಿ ಲೋನ್ ಕೊಟ್ಟು. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಎಕನಾಮಿ ಬೇಕಾದ್ರೆ ಬರುತ್ತೆ. ದೆನ್ ಕನ್ಸ್ಯೂಮರ್ ಅಲ್ಲಿ ಏನು, ಕನ್ಸ್ಯೂಮರ್ ಡ್ಯೂ ಡಿಲಿಜೆನ್ಸ್ ಆ ರೂಲ್ಸ್ ಗಳಿಗೆ ಎಷ್ಟು ಬದ್ಧವಾಗಿದ್ದಾನೆ ಅವನು ಅಂತಂದ್ಬಿಟ್ಟು. ಅಂಡ್ ಆಲ್ಸೋ ಎಫೆಕ್ಟಿವ್ ಫೈನಾನ್ಷಿಯಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಅವನಿಗೆ ಏನೋ ತೊಂದರೆ ಆದ್ರೆ ಇವರೇ ಕಾಪಾಡ್ತಾರೆ. ಅಲ್ಲಿ ನಾಲ್ಕು ಪ್ಯಾರಾಮೀಟರ್ಸ್ ಮೇಲೆ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಗ್ಲೋಬಲ್ ಮೈಕ್ರೋಸ್ಕೋಪ್ ಅಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಾಡ್ತಾರೆ. ಏನ್ ನೆನ್ಪಿಡಿ, ನಾಲ್ಕು ಪ್ಯಾರಾಮೀಟರ್, ಎರಡು ನೆನ್ಪಿಡಿ, ಬ್ಯಾಂಕ್ ನಾನ್ ಬ್ಯಾಂಕ್ ಕನ್ಸ್ಯೂಮರ್ ಅಂತ ನೆನ್ಪಿಡಿ. ಬ್ಯಾಂಕ್ ಅಂದ್ರೆ ಬ್ಯಾಂಕ್ಸ್ ಆಸ್ ವೆಲ್ ಆಸ್ ನಾನ್ ಬ್ಯಾಂಕ್. ಕನ್ಸ್ಯೂಮರ್ಸ್ ಅಂದ್ರೆ ನಾವು ಕನ್ಸ್ಯೂಮರ್ ಕಾಪಾಡಬೇಕು, ಕನ್ಸ್ಯೂಮರ್ ನಮ್ಮನ್ನು ಕಾಪಾಡ್ತಾರೆ. ಈ ನಾಲ್ಕು ವಿಚಾರ ಇದರಲ್ಲಿ ಔಟ್ ಆಫ್ 55 ಕಂಟ್ರೀಸ್ ನಾಲ್ಕು ಕಂಟ್ರಿಗಳು ಎಲ್ಲಾ ಪ್ಯಾರಾಮೀಟರ್ಸ್ ಪರ್ಫೆಕ್ಟ್ ಆಗಿ ಸ್ಕೋರ್ ಮಾಡಿದೆ. ನಾಲ್ಕು ಕಂಟ್ರಿ ಹೆಸರು ಬೇಡ, ಜಸ್ಟ್ ಇಂಡಿಯಾ ಪರ್ಫೆಕ್ಟ್ ಆಗಿ ಸ್ಕೋರ್ ಮಾಡಿದೆ ಅಸ್ಸಾಂ. ಈ ನಾಲ್ಕು ಪ್ಯಾರಾಮೀಟರ್ ಇಂಡಿಯಾ ಪರ್ಫೆಕ್ಟ್ ಆಗಿ ಸ್ಕೋರ್ ಮಾಡಿದೆ. ದೆನ್ ಈ ಆಪ್ಗಳು ಅವು ಎಲ್ಲ ಕೇಳೋದು ಸಹಜ. ಇಲ್ಲಿ ಎರಡು ಹೊಸದಾಗಿ ಬಂದಿದೆ, ಐಸ್ ಡ್ಯಾಶ್ ಅದಿತಿ. ಐಸ್ ಡ್ಯಾಶ್ ಅಂದ್ರೆ ಕಸ್ಟಮ್ ಕ್ಲಿಯರೆನ್ಸ್. ಓಕೆ, ಗೂಡ್ಸ್ ಇಂದು ಕಸ್ಟಮ್ ಕ್ಲಿಯರೆನ್ಸ್ ಫಾಸ್ಟ್ ಆಗಿ ಮಾಡೋದಕ್ಕೆ ಐ ಡ್ಯಾಶ್. ಅತಿಥಿ ಇಂಟರ್ನ್ಯಾಷನಲ್ ಬಂದಾಗ ಅವ್ರಿಗೆ ವೀಸಾ ಕ್ಲಿಯರೆನ್ಸ್ ಬೇಗ ಮಾಡೋದಕ್ಕೆ, ಈ ಎರಡಕ್ಕೋಸ್ಕರ ಐಟಿ ಇನಿಷಿಯೇಟಿವ್ ಮಾಡಿದ್ದಾರೆ. ಐಸ್ ಡ್ಯಾಶ್ ಕಸ್ಟಮ್ ಕ್ಲಿಯರೆನ್ಸ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಕೊಟ್ಟರೆ ಸರ್ವಿಸಸ್ ಇಲ್ಲ, ಸರ್ವಿಸಸ್ ಯಾಕೆ ಮಾಡಬೇಕು? ಬಾರ್ಡರ್ ಇಂದ ಬಾರ್ಡರ್ ಬಂದ್ಬಿಡೋದು ಸರ್ವಿಸಸ್, ಗೂಡ್ಸ್ ಮಾತ್ರ ಕಸ್ಟಮ್ ಕ್ಲಿಯರೆನ್ಸ್. ವಾಚ್ ಹಿಡಿದ್ರು, ಅದ್ ಹಿಡಿದ್ರು, ಇದಿಡಿದ್ರು, ಲೇಟ್ ಆಯ್ತು, ನಾವೇನೋ ಆರ್ಡರ್ ಮಾಡಿರ್ತೀವಿ, ಕಣ್ಣ ಕಸ್ಟಮ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತ ಅಲ್ಲೇ ಬಿದ್ದಿರುತ್ತೆ ಎಷ್ಟೊಂದು ದಿನ. ಅದಾದ್ಮೇಲೆ ಕಸ್ಟಮ್ ಕ್ಲಿಯರೆನ್ಸ್ ಸಿಕ್ಕ, ಅದು ಫಾಸ್ಟ್ ಫಾಸ್ಟ್ ಆಗಬೇಕಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಐಸ್ ಡ್ಯಾಶ್. ಅದ್ರಲ್ಲಿ ನಾವು ಲಾಗಿನ್ ಆಗಿ ನೋಡಿದ್ರೆ ನಮ್ದು ಯಾವ ಗೂಡ್ಸ್ ಎಲ್ಲಿದೆ ಏನು ಅಂತ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ದೆನ್ ಅದಾದ್ಮೇಲೆ ಇನ್ನೊಂದು ಯಾವುದು, ಅತಿಥಿ. ಅದರಲ್ಲಿ ಗೊತ್ತಾಗುತ್ತೆ ಬಂದವರಿಗೆ ವೀಸಾ ರಿಲೇಟೆಡ್ ಕ್ಲಿಯರೆನ್ಸ್. ದೆನ್ ಅದಾದ್ಮೇಲೆ ಗ್ಲೋಬಲ್ ರಿಸರ್ವ್, ಇದು ನಾವು ಬ್ಯಾಂಕ್ ಅಲ್ಲಿ ರಿಸರ್ವ್ ಇಟ್ಕೊಂಡಿರ್ತೀವಿ, ಡಾಲರ್ ಅಲ್ಲಿ ಇಟ್ಕೊಂಡಿರ್ಬೋದು, ಗೋಲ್ಡ್ ಅಲ್ಲಿ ಇಟ್ಕೊಂಡಿರ್ಬೋದು, ಫಾರಿನ್ ಇನ್ ಸೆಕ್ಯೂರಿಟೀಸ್ ಇರ್ಬೋದು, ಇದರಲ್ಲೆಲ್ಲ ನಾವು ಸ್ವಲ್ಪ ರಿಸರ್ವ್ಸ್ ಅಂತ ಅಂದ್ಬಿಟ್ಟು ಇಟ್ಟಿರ್ತೀವಿ ಬ್ಯಾಂಕ್ಗಳು. ಆದರೆ ರಿಸರ್ವ್ಸ್ ಅಲ್ಲಿ ಗೋಲ್ಡ್ ಯಾರು ಎಷ್ಟು ಇಟ್ಟಿದ್ದಾರೆ ಅಂತ ಇದೆ. ಸೊ ಅದರಲ್ಲಿ ಹೈಯೆಸ್ಟ್ ಗೋಲ್ಡ್ ಇಟ್ಟಿರುವಂತದ್ದು ಅಮೆರಿಕ. ಓಕೆ, ಇಂಡಿಯಾ ಅರೌಂಡ್ 7% ಮಾತ್ರ ಗೋಲ್ಡ್ ಇಟ್ಟಿರೋದು, ಮಿಕ್ಕಿದೆಲ್ಲ ಮ್ಯಾಕ್ಸಿಮಮ್ ಡಾಲರ್, ಮಿಕ್ಕಿದೆಲ್ಲ ಫಾರಿನ್ ಸೆಕ್ಯೂರಿಟೀಸ್. ಹಂಗಾರೆ ಫಾರಿನ್ ಸೆಕ್ಯೂರಿಟೀಸ್ ಅಂದ್ರೆ ಏನು, ಇದೆಲ್ಲ ಡೀಟೇಲ್ ಎಕನಾಮಿಕ್ ಬೇಸಿಕ್ ಕ್ಲಾಸ್ ಅಲ್ಲಿ ನಿಮಗೆ ಬರುತ್ತೆ. ವಿ ಕ್ಯಾನ್ ಆಲ್ಸೋ ಪುಟ್ ಇಟ್ ಇನ್ ಯೂರೋ, ವಿ ಕ್ಯಾನ್ ಆಲ್ಸೋ ಪುಟ್ ಇಟ್ಸ್ ನಾಟ್ ಅಬೌಟ್ ಕಾಸ್ಟ್ಲಿ. ನೀವು ಹಂಗಾರಂಗಿದ್ರೆ ನೀವು ಕುವೈತಿನ ದಿನಾರ ಇಡಬಹುದು, 121 ರೂಪಾಯಿ ಕುವೈತಿನ ದಿನಾರ್. ಒಂದು ಕುವೈತಿನ ದಿನಾರ್ ಸಿಕ್ತು ಅಂದ್ರೆ ಎಷ್ಟು, 121 ರೂಪಾಯಿ ಅದ್ರಲ್ಲಿ ಇಡಬಹುದು. ಅಲ್ಲ, ಇಟ್ ನಾಟ್ ಅಬೌಟ್ ದಟ್. ಬೇಸಿಕ್ ಎಕನಾಮಿಕ್ ಕ್ಲಾಸ್ ನೀವು ಮಾಡಿ ನಿಮಗೆ ಅವಾಗ ಅರ್ಥ ಆಗುತ್ತೆ ಯಾಕೆ ಯಾವ್ದ್ರಲ್ಲಿ ಇಡ್ತೀವಿ ನಾವು ಅಂತ. ಓಕೆ, ದೆನ್ ಜಲ್ಲಿ ಫಿಶ್ ಗ್ಯಾಲಕ್ಸಿ ರೀಸೆಂಟ್ ಆಗಿ ಇದೆ. ಯಾಕೆ ಅಂದ್ರೆ ಜಲ್ಲಿ ಫಿಶ್ ತರ ಕಾಣ್ತಲ್ಲ, ವೈಟ್ ಇದೆ ನೋಡಿ, ಅದ್ ಜಲ್ಲಿ ಫಿಶ್ ತರ ಕಾಣುತ್ತೆ. ನಾರ್ಮಲ್ ಗ್ಯಾಲಕ್ಸಿ ಹೋಗ್ಬಿಟ್ಟು ಡಿಸ್ಕ್ ಶೇಪ್ ಇರೋ ಗ್ಯಾಲಕ್ಸಿ ಹೋಗ್ಬಿಟ್ಟು ಕ್ಲಸ್ಟರ್ ಇರುವಂತ ಗ್ಯಾಲಕ್ಸಿ ಹೋಗಿ ಡ್ಯಾಶ್ ಹೊಡೆದ್ರೆ ಈ ತರ ಫಾರ್ಮ್ ಆಗುತ್ತಂತೆ. ಓಕೆ, ದೆನ್ ಇದಕ್ಕೆ ಅವರು 100 ಸಚ್ ಇದು ಜಸ್ಟ್ ಇದು ನೋಡಿ, ಇದು ಗ್ಯಾಸ್ ಅಂತ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಏನಕ್ಕೆ ಮಾಡ್ತಿರೋದು, ಅದು ಯುರೋಪ್ ಅವರು ಮಾಡ್ತಿರೋದು. ಗ್ಯಾಸ್ ಅನ್ನೋ ಪ್ರೋಗ್ರಾಮ್ ಯುರೋಪ್ ಅವರು ಮಾಡ್ತಿರೋದು, 100 ಜಲ್ಲಿ ಗ್ಯಾಲಕ್ಸಿನ ಅಬ್ಸರ್ವ್ ಮಾಡೋದು. ಇಷ್ಟೇ ತಿಳ್ಕೊಡಿ, ಇನ್ ಡೀಟೇಲ್ಸ್ ಬೇಡ. ಇನ್ನೂ ಏನಾದ್ರೂ ಕ್ವಶನ್ ಕಾಂಪ್ಲೆಕ್ಸ್ ಮಾಡ್ಬೇಕಂದ್ರೆ ಜಲ್ಲಿ ಗ್ಯಾಲಕ್ಸಿ ಹೆಂಗ್ ಫ್ರೇಮ್ ಆಗುತ್ತೆ ಅಂದಾಗ ನೀವು ಅದನ್ನ ಹೇಳ್ಬೋದು. ಓಕೆ, ಈ ಜಲ್ಲಿ ಗ್ಯಾಲಕ್ಸಿ ಇಸ್ ಅ ಒನ್ ಇನ್ ವಿಚ್ ದ ಸ್ಟಾರ್ಸ್ ಆರ್ ನಾಟ್ ಪ್ರಾಪರ್ಲಿ ಫಾರ್ಮ್, ದೇ ಆರ್ ಸ್ಟಿಲ್ ಇನ್ ಮಾಲ್ಟನ್ ಸ್ಟೇಜ್, ದಟ್ಸ್ ವೈ ಜಲ್ಲಿ ಅಂತ ಹೆಸರು ಕೊಡ್ತಾರೆ. ಈ ತರದೆಲ್ಲ ಕಥೆಗಳು ಹೇಳ್ಬಿಟ್ಟು ಅವ್ರು ನಿಮಗೆ ನಂಬಿಸ್ತಾರೆ. ಓಕೆ, ಇದಕ್ಕೆ ಜಲ್ಲಿ ಅಂತ ಹೆಸರು ಬಂದಿರೋದು, ಆಲ್ರೆಡಿ ಕ್ಲಸ್ಟರ್ ಗ್ಯಾಲಕ್ಸಿ ಇದೆ. ಓಕೆ, ಯಾವ್ದೋ ಒಂದು ನಮಗೆ ಡಿಸ್ಕ್ ಗ್ಯಾಲಕ್ಸಿ ಬಂದ್ಬಿಟ್ಟು ಅದಕ್ಕೆ ಡ್ಯಾಶ್ ಹೊಡೆಯುತ್ತೆ ಈ ಕ್ಲಸ್ಟರ್ ಗ್ಯಾಲಕ್ಸಿ ಅಟ್ರಾಕ್ಷನ್ ಇಂದ. ಅವಾಗ ನೋಡೋದು ದೂರದಿಂದ ಹೆಂಗ್ ಕಾಣುತ್ತೆ, ಜಲ್ಲಿ ಫಿಶ್ ತರ ಕಾಣುತ್ತೆ. ಅದಕ್ಕೋಸ್ಕರ ಬಂದಿದೆ ಇವ್ರ ಆಪ್ಷನ್ ಹಿಂಗ್ ಕೊಡ್ತಾರೆ, ಇಟ್ ಇಸ್ ಕಾಲ್ಡ್ ಜಲ್ಲಿ ಗ್ಯಾಲಕ್ಸಿ ಬಿಕಾಸ್ ದ ಗ್ಯಾಲಕ್ಸಿ ದ ಮೋಸ್ಟ್ ಆಫ್ ದಿ ಸ್ಟಾರ್ಸ್ ಇನ್ ದ ಗ್ಯಾಲಕ್ಸಿ ಆರ್ ಸ್ಟಿಲ್ ಇನ್ ಮಾಲ್ಟನ್ ಸ್ಟೇಜ್ ಅಂತಾನೋ ಈ ತರ ಕೊಡ್ತಾರೆ. ಓಕೆ, ಬಿ ವೆರಿ ಕೇರ್ಫುಲ್. ಯಾವ್ದಾದ್ರು ಪ್ರೋಗ್ರಾಮ್ ಗ್ಯಾಸ್ ಫೋನ್ ಯಾರು ಮಾಡ್ತಿರೋದು, ಯುರೋಪ್ ಅಷ್ಟೇ. ಎಸ್, ಓಕೆ, 15 marks ಅನ್ನು ಇದಕ್ಕೆ ಸ್ಟಾರ್ಟ್ ಮಾಡಿ, ಆನ್ಸರ್ ಬರೆಯಿರಿ, ಮೇನ್ಸ್ ಆನ್ಸರ್ ಬರೆಯಿರಿ.
ನೀವು ಕ್ಲಾಸಸ್ ಅಲ್ಲಿ ಬಂದಿಲ್ಲ, ನಿಮ್ಗೆ ಗೊತ್ತಾಗಲ್ಲ, ಬೇರೆಯವರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಬರೆಯೋದಕ್ಕೆ, ಸ್ಲೋಲಿ ಒಂದೊಂದೇ ಒಂದೊಂದೇ ನೋಡಿ ಸ್ಟಾರ್ಟ್ ಮಾಡಿ ಬರೆಯೋದಕ್ಕೆ. ಅಟ್ಲೀಸ್ಟ್ ಫಸ್ಟ್ 1 ನಿಮಿಷ ಒಂದೊಂದೇ ಸ್ಟ್ರಕ್ಚರ್ ಬಿಸ್ ಡಿಸ್ಕಸ್ ಮಾಡಿ, ಏನ್ ಬರೀತೀರಾ ಅಂತ. ಈ ಸ್ಟ್ರಕ್ಚರ್ ಬೇಸಿಸ್ ಮೇಲೆ ವಿ ಕ್ಯಾನ್ ರೈಟ್ ದಿ ಆನ್ಸರ್. ಫಸ್ಟ್ ಏನ್ ಬರೀಬಹುದು? ಡಸ್ ಆರ್ಸಿಜಿ ಇನಿಷಿಯೇಟ್ ದ ಡಿಬೇಟ್ ಆನ್ ನಿಯೋ ಪ್ರೊಟೆಕ್ಷನಿಸಮ್? ಓಕೆ, ಹಂಗ್ ಡೈರೆಕ್ಟ್ ಸ್ಟಾರ್ಟ್ ಶುಡ್ ನಾಟ್ ಬಿ ಎಸ್ ನೋ, ಹಂಗ್ ಬರೆಯೋದಿಲ್ಲ. ಆರ್ ಸಿ ಪಿ ಮೇಲೆ ಫಸ್ಟ್ ನೀವು ಏನಾದ್ರು ಬರೀಬೇಕು, ವಾಟ್ ಈಸ್ ಆರ್ ಸಿ ಪಿ ಅಂತ ನೀವು ಬರೀಬೇಕು. ಓಕೆ, ಇದ್ರಲ್ಲಿ ನೋಡಿ ಯಾವ್ದು ನೀವು ಎಸ್ ನೋ ಅನ್ನಂಗೆ ಇಲ್ಲ. ಓಕೆ, ನೀವು ಹೇಳ್ತಿದ್ರೆ ಡಸ್ ಆರ್ ಸಿ ಪಿ ಇನಿಷಿಯೇಟ್ ದ ಡಿಬೇಟ್ ಆನ್ ನಿಯೋ ಪ್ರೊಟೆಕ್ಷನಿಸಮ್? ದೆನ್ ಫಸ್ಟ್ ಆರ್ ಸಿ ಪಿ, ನೆಕ್ಸ್ಟ್ ವೈ ಆರ್ ಸಿ ಪಿ ರಿನ್ಯೂಡ್ ಡಿಬೇಟ್ ಆನ್ ನಿಯೋ ಪ್ರೊಟೆಕ್ಷನ್. ಯಾಕೆ ಯಾಕೆ ಮತ್ತೆ ಆರ್ ಸಿ ಪಿ ಡಿಬೇಟ್ ಮಾಡ್ತು? ಯಾಕೆ ಇಂಡಿಯಾ ಹಿಂದೆ ಬರೋದ್ರಿಂದ, ಕನ್ಸರ್ನ್ಸ್ ತೋರಿಸೋದ್ರಿಂದ, ನಮ್ ಇಂಡಿಯಾ ಫಸ್ಟ್ ಪಾಲಿಸಿ, ಅಮೆರಿಕಾ ಫಸ್ಟ್ ಪಾಲಿಸಿ ಈ ತರ ಮಾಡೋದ್ರಿಂದ ಅದು ಡಿಬೇಟ್ ಆಗಿದೆ. ದೆನ್ ವಾಟ್ ಈಸ್ ಇಂಡಿಯಾ ಸ್ಟ್ಯಾಂಡ್? ಇಂಡಿಯಾ ಸ್ಟ್ಯಾಂಡ್ ಈಗ ನಾನು ಸೈಡ್ ಹೆಡ್ಡಿಂಗ್ ಹೇಳ್ತೀನಿ, ಒಳಗಡೆ ನೀವು ಬಾಡಿ ತುಂಬಿಕೊಳ್ಳಿ. ಓಕೆ, ಆರ್ ಸಿ ಪಿ ಬರೀಬೇಕಾದ್ರೆ ಏನಾರ ಒಂದು ಲೈನ್ ಅಲ್ಲಿ ಏನ್ ನೀವು ಥಿಂಕ್ ಮಾಡಿ ಬರೀತೀರಾ? ಓಕೆ, ಆರ್ ಎಲ್ಸ್ ಇಟ್ ಇಸ್ ಎ ನ್ಯೂ ಗ್ಲೋಬಲ್ ಆರ್ಡರ್ ವಿಚ್ ಇಸ್ ಅನ್ಲೀಶಿಂಗ್ ದಿ ಟ್ರೇಡ್ ಪೊಟೆನ್ಶಿಯಲ್ ಆಫ್ ದಿ ಕಂಟ್ರೀಸ್ ಅಂತ. ಓಕೆ, ಆರ್ ಸಿ ಪಿ ವಿಚ್ ಸ್ಟಾರ್ಟೆಡ್ ಆಸ್ ಅನ್ ಆಪೋಸಿಷನ್ ಟು ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಇಸ್ ನೌ ಹ್ಯಾವಿಂಗ್ ಕವರೇಜ್ ಆಫ್ ಮಚ್ ಗ್ರೇಟರ್ ಏರಿಯಾ ಅಂತ, ನ್ಯೂ ರಿನ್ಯೂಡ್ ವಾಟ್ ಎವರ್ ಅದನ್ನ ನೀವು ಮಾಡಿ. ದೆನ್ ನೆಕ್ಸ್ಟ್ ಹೆಡಿಂಗ್ ಹೇಳ್ಬೇಕು, ವೈ ಆರ್ ಸಿ ಪಿ ರಿನ್ಯೂ ಡಿಬೇಟ್ ಆನ್ ದೆನ್ ಇಂಡಿಯಾಸ್ ಸ್ಟ್ಯಾಂಡ್. ಇಂಡಿಯಾ ಸ್ಟ್ಯಾಂಡ್ ಅಂದಾಗ ಆರ್ ಸಿ ಪಿ ಇದು ಇಂಡಿಯಾ ಸ್ಟ್ಯಾಂಡ್ ಏನು ನೋ ಅಂತ ಬರೆಯಂಗಿಲ್ಲ, ಎಸ್ ಅಂತ ಬರೆಯಂಗಿಲ್ಲ. ಇಂಡಿಯಾ ಸ್ಟ್ಯಾಂಡರ್ಡ್ ಅಂತ ಹಾಕ್ಬಿಟ್ಟು ಕನ್ಸರ್ನ್ಸ್ ಶೋಡ್ ಬೈ ಇಂಡಿಯಾ ಓಕೆ ಅದನ್ನ ಬರೀಬೇಕು. ಓಕೆ, ಡಸ್ ಇಂಡಿಯಾ ಮಿಸ್ಸಿಂಗ್ ಔಟ್ ಸಮಥಿಂಗ್? ಅದರ ಆಂಗಲ್ ಬರೀಬೇಕು. ಏನ್ ಆಂಗಲ್? ನೀವು ಕನ್ಸರ್ನ್ಸ್ ತೋರಿಸಿದ್ರು ಏನಾಗುತ್ತೆ, ಟ್ರೇಡ್ ಡೆಫಿಸಿಟ್ ಕಮ್ಮಿ ಆಗ್ತಿತ್ತೇನೋ, ಇದಾಗ್ತಿತ್ತೇನೋ, ಅದಾಗ್ತಿತ್ತೇನೋ. ಎಕ್ಸಾಂಪಲ್, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಇದಕ್ಕೆ ಸೇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತು. ಓಕೆ, ದೆನ್ ಇಂಡಿಯಾ ಸ್ಟ್ಯಾಂಡ್ ನಾವ್ ಹೇಳಿದ್ವಿ. ಓಕೆ, ದೆನ್ ಆಮೇಲೆ ಸೊಲ್ಯೂಷನ್. ಓಕೆ, ಸೊಲ್ಯೂಷನ್ ಏನ್ ಮಾಡ್ತೀರಾ ನೀವು? ಡಸ್ ಇಫ್ ಕನ್ಸರ್ನ್ಸ್ ಆರ್ taken care and some ಏನ್ ಕೊಡ್ಬೇಕು, ರಿಲ್ಯಾಕ್ಸೇಷನ್, ಸಮ್ ರಿಲ್ಯಾಕ್ಸೇಷನ್ ಟು ನೇಸೆಂಟ್ ಇಂಡಿಯನ್ ಫಾರ್ಮರ್ಸ್. ವರ್ಡ್ಸ್ ನೋಡಿ, ಓಕೆ ವರ್ಡ್ಸ್ ನೋಡಿ, ನೇಸೆಂಟ್ ಅಲ್ಲಿ ಅರ್ಥ ಏನು, ಇನ್ನು ಈಗ ಡೆವಲಪ್ ಆಗ್ತಿರೋದು ಇಂಡಿಯನ್ ಫಾರ್ಮರ್ಸ್ ಅವ್ರ ಮೇಲೆ ಇದನ್ನ ದಸ್ ಇಟ್ ಕನ್ಸರ್ನ್ಸ್ ಆರ್ ಟೇಕನ್ ಕೇರ್ ಅಂಡ್ ಸಮ್ ರಿಲ್ಯಾಕ್ಸೇಷನ್ ಟು ನೇಸೆಂಟ್ ಇಂಡಿಯನ್ ಫಾರ್ಮರ್ಸ್ ಪ್ರೊವೈಡ್ ಮಾಡಿದ್ರೆ ದೆನ್ ಆರ್ ಸಿ ಪಿ ವಿಲ್ ಬಿ ಎನ್ ಓವರ್ ಆಲ್ ಗ್ರೋತ್ ಅಂತ ಸಮಥಿಂಗ್ ಈ ತರ ನೋಡಿ. ಫಸ್ಟ್ ನಿಮಗೆ ಸ್ಟ್ರಕ್ಚರ್ ಒಂದು ಕರೆಕ್ಟ್ ಆಗಿ ಬರ್ತಾರೆ, ಸ್ಟ್ರಕ್ಚರ್ ಬರೀತಾ ನಾ ಏನ್ ಬರೀತೀನಿ ಅಂತ ಫಸ್ಟ್ ಸ್ಟ್ರಕ್ಚರ್ ಅಂತ ಬರುತ್ತೆ. ಕ್ವಶನ್ ಕೊಟ್ಟಿರೋದಕ್ಕೆ ನಾ ಸ್ಟ್ರಕ್ಚರ್ ಹೆಂಗ್ ಬರೀತೀನಿ, ಒಂದೊಂದಕ್ಕೆ ಎರಡ್ ಲೈನ್ ಬರೀರಿ, ಆನ್ಸರ್ ನಿಮಗೆ ಏನಾಯ್ತು ಮುಗಿದೋಯ್ತು. ಫೈನ್, ಇದ್ರ ನೋಡಿ ಆನ್ಸರ್ ನಮಗೆ, ದಿಸ್ ಈಸ್ ನ್ಯೂಟ್ರಲ್. ವಾಟ್ ಈಸ್ ಆರ್ ಸಿ ಪಿ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಇಂಟ್ರಕ್ಷನ್ ಕೊಡ್ತಿರೋದು. ವೈ ಆರ್ ಸಿ ಪಿ ಇನ್ನು ಡಿಬೇಟ್ ಇದು ಕೂಡ ಪಾರ್ಟ್ ಆಫ್ ಕ್ವಶನ್ ಅಲ್ಲಿ ಅದನ್ನ ಬರೀತಿದ್ದೀನಿ. ದೆನ್ ಇಂಡಿಯಾಸ್ ಸ್ಟ್ಯಾಂಡ್, ಇಂಡಿಯಾಸ್ ಸ್ಟ್ಯಾಂಡ್ ಇಲ್ಲಿ ನಾವು ಟಾಕ್ಟ್ ಅಬೌಟ್ ದಿ ನೆಗೆಟಿವ್. ಓಕೆ, ದೆನ್ ಅದಾದ್ಮೇಲೆ ಡಸ್ ಇಂಡಿಯಾ ಮಿಸ್ಸಿಂಗ್ ಔಟ್ ದೆನ್ ಆರ್ ಸಿ ಪಿ ಏನ್ ಮಾಡ್ತಿದ್ದೀನಿ, ದೆನ್ ನಾನು ಪಾಸಿಟಿವ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ದೆನ್ ನಾನು ಒನ್ಸ್ ಅಗೇನ್ ಎಂಡಿಂಗ್ ವಿತ್ ದಿ ನ್ಯೂಟ್ರಲ್. ಕ್ವಶನ್ ಅಲ್ಲಿ ನೋಡ್ರಿ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ನ್ಯೂಟ್ರಲ್ ಇದೆ, ಇಂಟ್ರಾಕ್ಷನ್. ಕ್ವಶನ್ ಅಲ್ಲಿ ಒಂದಾದ್ರೂ ನಾನು ಪಾಯಿಂಟ್ ಬಿಟ್ಟಿದ್ದೀನ, ಯಾವುದೂ ಬಿಟ್ಟಿಲ್ಲ. ಹಂಗೆ ಕಾಂಪ್ರಿಹೆನ್ಸಿವ್ ಆಗಿ ನೀವು ಬರೀಬೇಕು. ಜೊತೆ ಎಕ್ಸಾಂಪಲ್ ಗಳಿದಾವ? ಎಸ್, ಇದೆ ಎಕ್ಸಾಂಪಲ್. ಓಕೆ, ಇಂಡಿಯಾ ಸ್ಟ್ಯಾಂಡ್ ಅಂದಾಗ ಕನ್ಸರ್ನ್ ಶೋಡ್ ಬೈ ಇಂಡಿಯಾ ಯಾವುದು? ನಿಮಗೆ ಇಲ್ಲಿ ಬೇಕಾಗಿರೋ ಮೂರೇ ಪಾಯಿಂಟ್, ಅದೇ ಮೂರ್ ಪಾಯಿಂಟ್ ನೀವು ಬರೆಯೋದು. ಯಾವುದು? ಟ್ರೇಡ್ ಡೆಫಿಸಿಟ್, ಆಮೇಲೆ ಮಾರ್ಕೆಟ್
ಆಕ್ಸೆಸ್. ಅದಾದ್ಮೇಲೆ ಡೊಮೆಸ್ಟಿಕ್ ಪ್ರೊಟೆಕ್ಷನ್, ಇಷ್ಟೇ ಬೇಕಾಗಿರೋದು. ಇದನ್ನ ಇದು ಏನ್ ಬರ್ದಿದೆಯಲ್ಲ ಇದನ್ನ ನೀವು ವರ್ಡ್ಸಾಕ್ ಬರೀರಿ, 100 ಕರೋಡಿಗೆ ಹೋಗ್ಬಿಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಇಟ್ ಈಸ್ ಹೈಲಿ ಇಂಪಾರ್ಟೆಂಟ್ ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದಿ ಸ್ಟ್ರಕ್ಚರ್ ಆಫ್ ದಿ ಕ್ವಶನ್. ನಾವು ಈಗ ಆನ್ಸರ್ ಏನ್ ಬರೀಬೇಕು, ದೆನ್ ಆಟೋಮೆಟಿಕ್ ಆಗಿ ಸ್ಟ್ರಕ್ಚರ್ ಅಲ್ಲಿ ಬರೀ ಬಂತು ಅಂದ್ರೆ ನೀವು ಗೆದ್ದಂಗೆ ಲೆಕ್ಕ. ಬೇರೆಯವ್ರು ಯಾರೇನ್ ಬರ್ದಿದ್ದೀರಾ? ಎನಿವನ್ ಇಸ್ ಫಾಲೋಯಿಂಗ್ ಸ್ಟ್ರಕ್ಚರ್ ಫಸ್ಟ್ ಎಸ್ ಅನ್ನೋ ಹಂಗೆ ಬರ್ದಿದ್ದೀರಾ? ಇಲ್ಲ, ಹಂಗ್ ಬರೆಯಂಗಿಲ್ಲ. ಗೊತ್ತಾಗ್ತಿದ್ಯ ಯಾಕಂಗ್ ಬರೆಯಂಗಿಲ್ಲ ಅಂತ? ಪಾಯಿಂಟ್ ಅರ್ಥ ಆಗ್ತಿದ್ಯಾ? ಎಸ್, ನೋ, ಹಾ, ನೆವರ್. ಇದೆಲ್ಲಾದ್ರೂ ಮತ್ತೇನ್ ಇಂಪ್ರೂವೈಸ್ ಮಾಡ್ತೀರಾ? ಈಗ ನಿಮ್ ಮುಂದೆ ಇರೋ ನಿಮ್ದೇ ಅಕ್ಕಪಕ್ಕ ಹಿಂದೆ ಮುಂದೆ ಬಂದ್ಬಿಟ್ಟಿದೆ. ಓಕೆ, ನಮ್ ಸ್ಟೂಡೆಂಟ್ಸ್ ಹಿಂದೆ ಮುಂದೆ ಕೆ ಎಸ್ ಎಲ್ ಬಂದ್ಬಿಟ್ಟಿದೆ. ಇಂಟರ್ವ್ಯೂ ನಾನು ಹೇಳ್ಕೊಟ್ಟಿದ್ದು ಹಿಂದೆ ಮುಂದೆ ನಮ್ ಹುಡುಗರು ಸ್ಟೂಡೆಂಟ್ಸ್ ಬಂದ್ಬಿಟ್ಟಿದ್ರು. ಓಕೆ, ಒಬ್ಬ ಬಂದಿದ್ದ ನನ್ನ ಇದರಲ್ಲಿ. ಸೊ ಹಂಗಾದ್ರೆ ಇಯರ್ ಯು ಹ್ಯಾವ್ ಟು ಸೋ ಸಮಥಿಂಗ್ ಸ್ಪೆಷಲ್. ಏನ್ ಸ್ಪೆಷಲ್ ತೋರಿಸ್ತೀರಾ? ಅಲ್ಲ, ಬಟ್ ಅವ್ರು ಕೇಳ್ತಿರೋದೇನು, ವಾಟ್ ಈಸ್ ದ ಇಂಡಿಯಾಸ್ ಸ್ಟ್ಯಾಂಡ್ ಕೇಳಿದ್ದಾರೆ. ಅವ್ರ ಇಂಡಿಯಾ ಕನ್ಸರ್ನ್ ಅವರು ಸ್ಟ್ರೆಸ್ ಮಾಡಿ ಕೇಳಿದ್ರೆ ಕ್ವಶನ್ ಅಲ್ಲಿ, ನಾವು ಅದಕ್ಕೆ ಜಾಸ್ತಿ ಎಫರ್ಟ್ಸ್ ಕೊಡ್ಬೇಕಿತ್ತು. ಯಾಕಾಗ್ತಿಲ್ಲ ಆದ್ರೆ ಏನು ಅಂತಂದ್ಬಿಟ್ಟು ಬೋತ್ ಸೈಡ್ಸ್ ಈ ಕ್ವಶನ್ ನಿಮಗೆ ಆ ಕನ್ಸರ್ನ್ಸ್ ಇಂದ ಇಲ್ಲಿ ಎಕ್ಸಾಮ್ ಐನ್ ಅಂತ ಕೊಟ್ಟಿದ್ರೆ ದೆನ್ ಯು ಹ್ಯಾವ್ ಟು ಎಕ್ಸಾಮೈನ್ ಡೀಪ್ಲಿ ಇಂಟು ದ ಕನ್ಸರ್ನ್ಸ್. ಅರ್ಥ ಆಗ್ತಿದ್ಯಾ? ಅದಕ್ಕೆ ನಾನು ಯೂಟ್ಯೂಬ್ ಅಲ್ಲಿ ಸಿ ದ ವರ್ಡ್ಸ್, ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ, ದೀಸ್ ಡೈರೆಕ್ಟಿವ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಂಗಾಗಿ ಯಾವ್ದಕ್ಕೆ ಏನ್ ಬರೀಬೇಕಂತ ನಿಮ್ಗೆ ಗೊತ್ತಾಗುತ್ತೆ. ಅರ್ಥಾಯ್ತಾ? ಸೊ ಹಾಗಾಗಿ ನೀವು ಡೀಪ್ ಆಗಿ ಬರೆಯೋ ಅವಶ್ಯಕತೆ ಇಲ್ಲ. ಇಷ್ಟು ಇಷ್ಟನ್ ಬರೆದ್ರೆ ನೀವು ಓಕೆ, ಇಟ್ ವಿಲ್ ಟೇಕ್ ಸಮ್ ವರ್ಡ್ಸ್. ಹಾ, ಇದನ್ನ ಮತ್ತೆ ಬ್ಯೂಟಿಫೈ ಹೆಂಗ್ ಮಾಡ್ತೀರಾ? ಮತ್ತೆ ಬ್ಯೂಟಿಫೈ ಹೆಂಗ್ ಮಾಡ್ತೀರಾ? ನನಗೆ ಹಂಗ್ ಮಾಡ್ಬಿಡ್ರಿ. ಏನ್ ಮಾಡ್ರಿ, ಇದು ಆರ್ ಸಿ ಪಿ ಬರೀಬೇಕಾದ್ರೆ ನೋಡಿ, ವರ್ಲ್ಡ್ ಮ್ಯಾಪ್ ಹಾಕ್ಬಿಟ್ಟು ಓಕೆ, ಅದು ಸುಮ್ಮನೆ ಜಸ್ಟ್ ಹಿಂಗೆ ಟಿಕ್ ಮಾರ್ಕ್ ಹಾಕ್ಬಿಟ್ಟು ರಫ್ ಆಗಿ, ದೆನ್ ಇಟ್ ಕವರ್ಸ್ 1/3 ಆಫ್ ದಿ ಏರಿಯಾ ಅಂತನೋ, ಹಾಫ್ ಆಫ್ ದಿ ಎಕನಾಮಿ ಅಂತನೋ, ಅಥವಾ ಟ್ರೇಡ್ ಅಂತನೋ, ಹೆಚ್ಚು ಕಮ್ಮಿ ನಂಬರ್ ಬರೀರಿ, ಇಟ್ಸ್ ಓಕೆ. ಓಕೆ, ಇದು ಒಂದು ನಿಮಗೆ ರೆಪ್ರೆಸೆಂಟೇಷನ್ ಆಯ್ತು. ಮತ್ತೇನ್ ಮಾಡ್ತೀರಾ ಈ ಕನ್ಸರ್ನ್ಸ್? ಇದಕ್ಕೆ ಬೇಕಾದ್ರೆ ನೀಟ್ ಆಗಿ ಬರೀರಿ. ಟ್ರೇಡ್ ಡೆಫಿಸಿಟ್ ಅಂದಾಗ ಇಲ್ಲೇನ್ ಮಾಡ್ಬೋದು? ಮತ್ತೆ ಎಕ್ಸಾಂಪಲ್ ಎಕ್ಸಾಂಪಲ್ ಓಕೆ, ಆರ್ ಎಲ್ಸ್ ಇದೇನ್ ಮಾಡ್ಬೋದು, ಈ ಟ್ರೇಡ್ ಡೆಫಿಸಿಟ್ ಫರ್ದರ್ ಟ್ರೇಡ್ ವಾರ್ ಲೈಕ್ ಚೈನಾ ಯುಎಸ್ ತರ ನೆಕ್ಸ್ಟ್ ಇಂಡಿಯಾದು ಬರ್ಬೋದು. ಓದಿರೋ ಬೇರೆ ಬೇರೆ ಕಡೆನೆ, ಯು ಶುಡ್ ನೋ ಹೌ ಟು ಲಿಂಕ್ ಇಟ್. ಗೊತ್ತಾಗ್ತಿದ್ಯಾ ಇಲ್ಲಿ? ದೆನ್ ಅದಾದ್ಮೇಲೆ ಮಾರ್ಕೆಟ್ ಎಕ್ಸೆಸ್ ಎಕ್ಸಾಂಪಲ್ ಮೋರ್ ಡಬ್ಲ್ಯೂಟಿಒ ಲಿಟಿಗೇಷನ್ ಅಂಡ್ ಇಶ್ಯೂಸ್. ಓಕೆ, ದೆನ್ ಅದಾದ್ಮೇಲೆ ಡೊಮೆಸ್ಟಿಕ್ ಪ್ರೊಟೆಕ್ಷನ್ ಮೇ ಟ್ರಿಗರ್ ನಿಯೋ ಕೊಲೋನಿಯಲಿಸಂ. ದೆನ್ ಒಂದು ಫಸ್ಟ್ ಸ್ಟ್ರಕ್ಚರ್ ಬರಬೇಕು, ಆನ್ಸರ್ ಬರೀಬೇಕು, ಬ್ಯೂಟಿಫೈ ಮಾಡ್ಕೊಂತ ಹೋಗ್ಬೋದು. ಒಂದೇ ದಿನ ಅದು ನಿಮಗೆ ಬರಲ್ಲ. ಅರ್ಥಾಗ್ತಿದ್ಯಾ? ಡಸ್ ಇಂಡಿಯಾ ಮಿಸ್ಸಿಂಗ್ ಔಟ್ ಆನ್ ಸಮಥಿಂಗ್? ಯೆಸ್, ಮಿಸ್ಸಿಂಗ್ ಔಟ್ ಆನ್ ಸಮಥಿಂಗ್. ಯಾಕೆ? ದೆನ್ ಯು ಕ್ಯಾನ್ ಆಲ್ಸೋ ಗಿವ್ ದ ರೆಫರೆನ್ಸ್ ಆಫ್ ಯಾವುದು, ಇಂಡಿಯಾ ಇದೇ ತರ ಯಾವ್ದು ಮಾಡಿತ್ತು, 1/12 ಗೆ ಸ್ಟಾರ್ಟಿಂಗ್ ಫುಲ್ ಅಪೋಸ್ ಮಾಡಿತ್ತು, ಆಮೇಲೆ ಬಿ ಎಂ ಐ ಸಿ ಕಲ್ಡೋರಿಗೆ ಇಂಡಿಯಾ ಸೇರ್ಬೋದು. ಓಕೆ, ಬಟ್ ಕಾಂಗ್ರೆಸ್ ಏನ್ ಬರೀಬಹುದು, ಬಿ ಎಂ ಐ ಸಿ ಸೇರ್ಕೊಂಡ್ರು ನಾವ್ ಯಾವ್ದು ಗ್ವಾದರ್ ಕಾಶ್ಕರ್ ಸಿಪೆಕ್ ಅದನ್ನ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡೋರಿಗೆ ಅಪೋಸ್ ಮಾಡ್ತಾನೆ ಇದೀವಿ. ಹಂಗಾಗಿ ಇಲ್ಲೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಕ್ಕರೆ ವಿ ಕ್ಯಾನ್ ಏಬಲ್ ಟು. ಓಕೆ, ಇದು ಟಿಕ್. ಗ್ಲೋಬಲ್ ಪ್ರೆಷರ್ ಇರುತ್ತೆ, ಬಟ್ ಏನ್ ಗೊತ್ತಾ, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ದಿ ಮೆಜಾರಿಟಿ. ಓಕೆ, ಈಗ ಎಲ್ಲರೂ ನಿಮಗೆ ಹೇಳ್ತಾರೆ ಕ್ಲಾಸಿಕ್ ಕ್ಲಾಸ್ ಪಾಪ್ ಹೊಡಿದೆ ಅಂತಾರೆ ನಿಮಗೆ, ಇಡಿ ಕ್ಲಾಸಿಕ್ ಕ್ಲಾಸ್ ನಾವು ಹೊಡಿಯಲ್ಲ, ನಂದು ಎಥಿಕ್ಸ್. ಓಕೆ, ಬಟ್ ನೀವು ಕರೆಕ್ಟ್ ಆಗ್ತೀರ, ಇಡಿ ಕ್ಲಾಸ್ ಅವ್ರು ತಪ್ಪಾಗ್ತಾರೆ. ಇಟ್ ಇಸ್ ಅ ಒನ್ ಮ್ಯಾನ್ ವಿತ್ ದ ಕರೇಜ್ ಮೇಕ್ಸ್ ದಿ ಮೆಜಾರಿಟಿ. ಎಸ್, ಫೈನ್. ಓಕೆ, ಇದು ಕನ್ಸರ್ನ್ ಅಲ್ಲಿ ಇದ್ದಂತ ಟಾಪಿಕ್ಸ್ ಗಳು ಇದು. ದೆನ್ ಸ್ಲೋಲಿ ಸ್ಲೋಲಿ ಐ ಟೀಚ್ ರೈಟಿಂಗ್ ಟೈಮ್ ಟೇಬಲ್ ಐ ಟು ಡಿಸ್ಕಸ್. ಎಸ್, ಥ್ಯಾಂಕ್ ಯು ಫಾರ್ ಯುವರ್. ಪಿಕ್ ತಗೊಂಡ್ರಲ್ಲ.
ನೋಡಿ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಇದು ಟೈಮ್ ಟೇಬಲ್ ನೋಡಿ, ದ ಮೇಜರ್ ಡ್ರಾಬ್ಯಾಕ್ ವಿತ್ ರೆಸ್ಪೆಕ್ಟ್ ಟು ಯುಪಿಎಸ್ಸಿ ರೆಡಿ ಕಾಂಪಿಟೇಟಿವ್ ಎಕ್ಸಾಮ್, ಒಂದ್ ಕಡೆಯಿಂದ ಓದ್ತಾ ಹೋಗ್ತೀರ, ಒಂದ್ ಕಡೆಯಿಂದ ಮರಿತಾ ಹೋಗ್ತಾರೆ. ಓಕೆ, ಇದಕ್ಕೆ ಈ ಟೈಮ್ ಟೇಬಲ್ ನೀವು ಟಿಲ್ ನಿಮಗೆ ಕಾಲ್ ಲೆಟರ್ ಸಿಗೋವರೆಗೂ ನೀವು ಈ ಟೈಮ್ ಟೇಬಲ್ ಫಾಲೋ ಮಾಡಿ. ಇಷ್ಟು ದಿನ ಯಾರು ಏನು ಮಾಡಿಲ್ಲ ಅಂದ್ರೆ ಎಲ್ಲ ಬಿಟ್ಬಿಡ್ರಿ. ಓಕೆ, ನೆಕ್ಸ್ಟ್ ನೀವು KSIAS ಎಕ್ಸಾಮ್ ಬರೀಂಗಿದ್ರೆ ಇವತ್ತಿಂದ ನಾಳೆಯಿಂದ ಮಾಡಿದ್ರು ತುಂಬಾನೇ ಟೈಮ್ ಇದೆ. ಓಕೆ, ಮಾರ್ಚ್ ಏಪ್ರಿಲ್ ಗೆ ನಮಗೆ ಬರ್ಬೋದು KS ಪ್ರಿಲಿಮ್ಸ್, ದೆನ್ ಜೂನ್ ಗೆ ಇರುವಂತದ್ದು. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಮೇನ್ಸ್ ರೈಟಿಂಗ್ ನ ನಾವು ದಿನ ನಾವು ಮಾಡ್ತಿರೋದೆ ಜಾಸ್ತಿ ಇದೆ. ಸುಮ್ನೆ ನೀವು 20,000 ಕೊಟ್ಟು ಯಾವ್ದೋ ಟೆಸ್ಟ್ ಸೀರೀಸ್ ಹೋಗ್ತೀರಾ, ಏನೋ ಒಂದು ನಿಮಗೆ ಬನ್ಸಿ ಬಂದ್ ಬರ್ದ್ ಬಂತೀರಾ, ಅದು ನೀವು ಯಾವನೋ ಕರೆಕ್ಷನ್ ಮಾಡ್ತಾನೆ, ಇನ್ ಯಾವತ್ತೋ ಹೇಳ್ತಾನೆ, ಏನು ಯೂಸ್ ಆಗಲ್ಲ. ನಮ್ದು ಇಲ್ಲೇಟ್ರೋ ಇಲ್ಲೇ ಹೋಗೋಣ, ಗೊತ್ತಾಗ್ಬಿಡುತ್ತೆ ನಿಮ್ ಮುಖದ ಮೇಲೆ ಗೊತ್ತಾಗ್ಬಿಡುತ್ತೆ, ಅಪ್ಪ ನಾನ್ ದಡ್ಡ ಅಂತ ನಿಮಗೆ ಗೊತ್ತಾಗ್ತಿರ್ತೀವಿ ನೀವು ಬರೀತಿದ್ರೆ. ಓಕೆ, ಸೊ ರಿಯಾಲಿಟಿ ನಿಮಗೆ ಅರ್ಥ ಆಗುತ್ತೆ, ರಿಯಾಲಿಟಿ ಚೇಂಜ್ ಮಾಡ್ಕೊಂತೀರಾ ಮಾಡ್ಬಿಡಿ. ಓಕೆ, ಸೊ ಅದ ಯಾವತ್ತೋ ಹೇಳೋದು ಯೂಸ್ ಇಲ್ಲ. ಇಲ್ಲ ನಾವು ಮೇನ್ಸ್ ಬರೆಸ್ತೀವಿ, ಅಷ್ಟಕ್ಕಷ್ಟು ನೀವು ಕರೆಕ್ಟ್ ಆಗಿ ಬರೆದ್ರೆ ಸಾಕು. ದೆನ್ ಯಾವ್ದಾದ್ರು ಮೇನ್ಸ್ ಬರೆಯೋದಕ್ಕೆ ನೋಡಿ, ಇಂಟರ್ಲಿಂಕಿಂಗ್ ನಾವು ಓದಿದ್ವಿ, ನೀವು ಓದಿದ್ದೀರಾ, ದೆನ್ ಐ ಕುಡ್ ಇಂಟರ್ಲಿಂಕ್ ಬೆಟರ್, ಬಿಕಾಸ್ ಯಾಕೆ ಸ್ಟಾಟಿಕ್ ಇನ್ನ ಸ್ಟ್ರಾಂಗ್ ಇದೆ. ಓಕೆ, ನೀವು ಸ್ಟಾಟಿಕ್ ಇಂತ ಸ್ಟ್ರಾಂಗ್ ಆಗ್ಬೇಕು. ಆ ಸ್ಟಾಟಿಕ್ ಸ್ಟ್ರಾಂಗ್ ಹೆಂಗಾಗದ ಅಂತ ಹೇಳಿ ನೋಡಿ. ಈಗ ಅಸ್ಯೂಮ್ ದ ಇನಿಷಿಯಲ್ ಫೇಸ್, ನಾನು ಫಸ್ಟ್ ಹಿಸ್ಟ್ರಿ ಇಟ್ಕೋತೀನಿ. ಓಕೆ, ಒಂದು ಹಿಸ್ಟ್ರಿ ನಾನು ತಗೊಂತೀನಿ, ಹಿಸ್ಟ್ರಿ ಸಬ್ಜೆಕ್ಟ್ ತಗೊಂಡು ಅನ್ಕೊಳ್ಳಿ ಇಟ್ ಈಸ್ ಲೈಕ್ ನನ್ ಮಾಡರ್ನ್ ಇಂಡಿಯಾ. ನಮ್ದು ಕೋರ್ಸ್ ಇರೋದು ಲ್ಯಾಪ್ಟಾಪ್ ಕೋರ್ಸ್, ಆನ್ಲೈನ್ ಕೋರ್ಸ್ ಎಲ್ಲ ಕಡೆ ನಾವು ಮಾಡರ್ನ್ ಇಂಡಿಯಾ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಒಂದ್ 5-6 ದಿನ ನಾನು ಕುತ್ಕೊಂಡು ಫಸ್ಟ್ ಕರೆಕ್ಟ್ ಆಗಿ ಏನ್ ಮಾಡಿದೆ, ಮಾಡರ್ನ್ ಇಂಡಿಯಾ ನಾನು ಓದ್ತೇನೆ. ಓಕೆ, ಮಾಡರ್ನ್ ಇಂಡಿಯಾ ನಾನು ನೀಟ್ ಆಗಿ ಓದ್ ಮುಗಿದ್ಮೇಲೆ ನಾನು ಏನ್ ಮಾಡ್ತೀನಿ, ಮಾರ್ನಿಂಗ್ ನೀವ್ ಎಷ್ಟೊತ್ತಿಗೆ ಹೇಳ್ತೀರ ನಿಮ್ ಇಷ್ಟ, ಅದೆಲ್ಲ ಟೈಮಿಂಗ್. ಓಕೆ, ಮಾರ್ನಿಂಗ್ ಈಗ ನಾನು ಅನ್ಕೊಂಡ್ರೆ ನಾನು 7-9 ಅಂತ ನಾನು ಏನ್ ಮಾಡ್ತೀನಿ, ನಾನು ಹಿಸ್ಟ್ರಿನ ನಾನು ಫಿಕ್ಸ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ನಂದು ಏನ್ ನಮ್ಗೆ ಅರ್ಥ, ನಾನೊಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿದೀನಿ ಬೆಳಗ್ಗೆ, ಅರ್ಥ ಏನು, ನಾವು ಒಂದು ರೌಂಡ್ ಪೂರ್ತಿ ಓದ್ ಮುಗಿಸಿದೀನಿ ಅಂತ. ಅರ್ಥ ಆಗ್ತಿದ್ಯಾ? ದೆನ್ ನನಗೆ ಟಿಲ್ ಕಾಲ್ ಲೆಟರ್ ಸಿಗೋರ್ಗು ಮಾರ್ನಿಂಗ್ ಏನ್ ನನಗಿದು ಮುಗೀತಿದೆ ಫಿಕ್ಸ್ ನಿಮಗೆ ಲೈಫ್ ಲಾಂಗ್. ಬೆಳಗ್ಗೆ ಎದ್ರೆ ನಿಮಗೆ ಇದು ರಿಚುವಲ್ ಬರ್ತಾ ಬರ್ತಾ ಏನಾದ್ರೆ 2 hours ಇರೋದನ್ನ ನೀವು 1 hour ಕಮ್ಮಿ ಮಾಡ್ಕೊಬಹುದು. ಅಂದ್ರೆ ಹಂಗ 2 hours ಅಲ್ಲಿ ಇಡೀ ಇಷ್ಟು ಓದಕ್ಕಾಗುತ್ತಾ? ಆಗಲ್ಲ. ಓಕೆ, ಏನಾಗ್ಬೋದು ನಿಮಗೆ ಇನಿಷಿಯಲಿ ಈಗ ಇಷ್ಟು 4-5 ನೀವು ಓದಿರೋದ್ದು, ನೀವು ಈ ಟೈಮಲ್ಲಿ ಇಲ್ಲೊಂದು ಒಂದು ಕಾಲ್ಭಾಗ, ಇಲ್ಲೊಂದು ಕಾಲ್ಭಾಗ, ಇಲ್ಲೊಂದು ಕಾಲ್ಭಾಗ, ಇಲ್ಲೊಂದು ಕಾಲ್ಭಾಗ, 4 ದಿನ ಮುಗಿದ ಬಿಡ್ರಿ ಹಿಸ್ಟ್ರಿ. ಬಟ್ ಎವ್ರಿ ಡೇ ಯುವರ್ ಟಚಿಂಗ್ ಹಿಸ್ಟ್ರಿ. ಓಕೆ, ಅದು ನಿಮಗೆ ಇಂಪಾರ್ಟೆಂಟ್. ನಾನು ಹಿಸ್ಟ್ರಿ ಇದು ಮಾಡ್ತೀನಿ, 4 ದಿನಕ್ಕೊಂದ್ಸತಿ ಮುಗಿದ, ನೆಕ್ಸ್ಟ್ ಬರ್ತಾ ಬರ್ತಾ 3 ದಿನಕ್ಕೊಂದ್ಸತಿ ಹಿಂಗ್ ಆಗ್ತಾ ಹೋಗುತ್ತೆ. ಆಯ್ತಾ? ಈಗಿನ ಹಿಸ್ಟ್ರಿ ಫಿಕ್ಸ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ? ದೆನ್ ಯು ವಿಲ್ ಸ್ಟಾರ್ಟ್ ರೀಡಿಂಗ್. ಜಿಯೋಗ್ರಫಿ ಓದ್ತೀರಾ? ನೀವು ಎಷ್ಟೇ ಬೆಳಗ್ಗೆ ಏನೇ ಮಾಡಿದ್ರು 7-9 ಹಿಸ್ಟ್ರಿ ಫಿಕ್ಸ್ ಆಗಿದೆಯಾ? ಈ ಮಿಕ್ಕಿ ಟೈಮಲ್ಲಿ ನೀವೇನ್ ಮಾಡ್ತೀರಾ? ಬರೀ ಜಿಯೋಗ್ರಫಿ ಓದ್ತೀರಾ, ಇಲ್ಲಿ ಜಿಯೋಗ್ರಫಿ ಓದ್ತೀರಾ, ಜಿಯೋಗ್ರಫಿ ಓದ್ತೀರಾ, ಜಿಯೋಗ್ರಫಿ ಓದ್ತೀರಾ. ಒಂದ್ 3 ದಿನ ಓದಿದ್ರೆ ದೆನ್ ನಿಮಗೆ ಜಿಯೋಗ್ರಫಿ ಒಂದ್ ರೌಂಡ್ ಆಗುತ್ತೆ, ನಂಗೆ ಕಂಪ್ಲೀಟ್ ಆಗುತ್ತೆ. ಇನ್ನಿಂದ ಏನ್ ಮಾಡ್ಬೇಕು? ಜಿಯೋಗ್ರಫಿ ಬರೀ ನಾನು ರಿವಿಷನ್ ಮಾಡ್ಬೇಕು. ದೆನ್ ಅದ್ರ ನೆಕ್ಸ್ಟ್ ಡೇ ಇಂದ ದೆನ್ ನೆಕ್ಸ್ಟ್ ನನ್ನ ಅವಾಗ ಎದ್ದು ಕೂತ್ಕೊಂಡುತ್ತೆ ಜಿಯೋಗ್ರಫಿ ಕೂತು ಅದಾದ್ಮೇಲೆ ಐ ವಿಲ್ ಗೋ ಫಾರ್ ಎಕಾನಮಿ. ಓಕೆ, ಐ ವಿಲ್ ಡೂ ಎಕಾನಮಿ ಫಾರ್ ದೀಸ್ ಡೇಸ್. ದೆನ್ ನನಗೆ ಎಕಾನಮಿ ಫಿಕ್ಸ್ ಆಗುತ್ತೆ. ದೆನ್ ಅನ್ಕೊಳ್ಳಿ ಎಕಾಲಜಿ, ಇಫ್ ಯು ರೀಡ್ ಎಕಾಲಜಿ ಒಂದೇ ದಿನಕ್ಕೆ ನಿಮ್ಗೆ ಇಲ್ಲಿ ಎಕಾಲಜಿ ಮುಗೋಗ್ಬಿಡುತ್ತೆ. ಓಕೆ, ದೆನ್ ನೆಕ್ಸ್ಟ್ ಇಂದಾನೆ ಯು ಕ್ಯಾನ್ ಪುಟ್ ಎಕಾಲಜಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಲಾಸ್ಟ್ ಕ್ಲಾಸ್ ಬರೋಷ್ಟು ಏನಾಗುತ್ತೆ ಅಂದ್ರೆ, ಹಿಯರ್ ನೋಡಿ, ಜಾಸ್ತಿ ಟೈಮ್ ಗ್ರಾಸ್ಪಿಂಗ್ ಆಯ್ತು, ಕಮ್ಮಿ ಟೈಮ್ ರಿವಿಷನ್ ಆಯ್ತು. ಬೈ ದ ಟೈಮ್ ನೀವು ಒಂದೇ ಸಬ್ಜೆಕ್ಟ್ ಆಡ್ ಮಾಡ್ಕೊಂಡು ಬರ್ತಿದ್ದಂಗೆ ಅಟ್ ದ ಎಂಡ್ ಯು ವಿಲ್ ಬಿ ಇನ್ ದಿಸ್ ಫೇಸ್ ವೇ ಯು ವುಡ್ ಹ್ಯಾವ್ ಕಂಪ್ಲೀಟ್ ಮೋಸ್ಟ್ ಆಫ್ ದ ಟೈಮ್ ರಿವೈಸಿಂಗ್ ಎವ್ರಿಥಿಂಗ್. ಈ ರಿವಿಷನ್ ಅಲ್ಲೇ ಇರುತ್ತೆ, ಇನ್ ಸ್ವಲ್ಪ ಟೈಮ್ ಉಳಿದಿರುತ್ತೆ.
ಇದನ್ನ ನೀವು ಪಾಸ್ಟ್ ಪೇಪರ್ಸ್ ಟೆಸ್ಟ್ ಓಕೆ ಇಂಥವೇನಾದ್ರೂ ನೀವು ಮಾಡ್ಕೊಬಹುದು. ಓಕೆ ಇದೇ ರಿಚುವಲ್ ನಿಮಗೆ ಒಂದು ನೋಡಿ ಇಲ್ಲಿಗೆ ಬರೋ ಜೊತೆಗೆ ಅಟ್ಲೀಸ್ಟ್ ಹಿಸ್ಟ್ರಿ ವುಡ್ ಹ್ಯಾವ್ ಕಂಪ್ಲೀಟೆಡ್ ಟ್ರೈಸ್, ಜಿಯೋಗ್ರಫಿ ವುಡ್ ಹ್ಯಾವ್ ಕಂಪ್ಲೀಟೆಡ್ ಟ್ವೈಸ್, ಎಕನಾಮಿ ವುಡ್ ಹ್ಯಾವ್ ಕಂಪ್ಲೀಟೆಡ್ ಒನ್ಸ್, ಎಕಾಲಜಿ ಒನ್ಸ್. ಓಕೆ ಅದ್ ನಿಮಗೆ ಕಂಪ್ಲೀಟ್ ಆಗಿರುತ್ತೆ. ಲಾಸ್ಟ್ ಗೆ ಇಲ್ಲಿ ಏನ್ ಓದಿರ್ತಿರೋ ಇದು ಆಲ್ರೆಡಿ ನೀವು ಲಾಸ್ಟ್ ಲಾಸ್ಟ್ ಓದಿರ್ತೀರಾ, ನಿಮಗೆ ಕ್ರಶ್ ಆಗೋದ್ ನಿಮಗೆ ತರಣ ಇರುತ್ತೆ. ಓಕೆ ಇದು ಮಾಡ್ಬೇಕು. ನೀವೇನ್ ಮಾಡ್ತಿದ್ದೀರಾ, ಇಲ್ಲಿ ಫಸ್ಟ್ ಪೂರ್ತಿ ಹಿಸ್ಟ್ರಿ, ಓಕೆ ದೆನ್ ಯು ಆರ್ ಗೋಯಿಂಗ್ ಫಾರ್ ಸಮ್ ಅದರ್ ಸಬ್ಜೆಕ್ಟ್, ಓಕೆ ದೆನ್ ಯು ಆರ್ ಗೋಯಿಂಗ್ ಫಾರ್ ಸಮ್ ಅದರ್ ಸಬ್ಜೆಕ್ಟ್, ಓಕೆ ದೆನ್ ಯು ವಿಲ್ ಕಮ್ ಬ್ಯಾಕ್. ವೆನ್ ಯು ಕಮ್ ಬ್ಯಾಕ್ ಇಲ್ಲಿ ನೀವು ಸಿಕ್ಸ್ ಡೇಸ್ ಉಳಿದ್ರೆ ಹಿಯರ್ ಒನ್ ಸೆಕೆಂಡ್ ಯು ನೀಡ್, ಒನ್ ಸೆಕೆಂಡ್ ಯು ನೀಡ್ ಅಟ್ಲೀಸ್ಟ್ ಸಿಕ್ಸ್ ಡೇಸ್ ಟು ರಿವೈಸ್. ಹಂಗಾಗಿ ವೇಸ್ಟಿಂಗ್ ದ ಟೈಮ್. ಅದೇ ಇಲ್ಲಿ ನೋಡಿ ನೀವು ಹಿಂಗ್ ಓದ್ತಾ ಓದ್ತಾ ಯಾವಾಗಾದ್ರೂ ಅನ್ಸ್ತಿ ನೀವು ಇಲ್ಲಿ ಹಿಸ್ಟ್ರಿ ಓದ್ಬೇಕು ಅನ್ಕೊಂಡ್ರೆ ಯು ಕ್ಯಾನ್ ಫಿನಿಶ್ ಇಟ್ ಆಫ್ ವೆರಿ ಈಸಿ. ಅರ್ಥ ಆಗ್ತಿದೆ? ಇದ್ರ ನೀವು ಟೈಮ್ ಮ್ಯಾನೇಜ್ ಮಾಡಬೇಕು. ಓಕೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್. ಫರ್ದರ್ ಡೇಸ್ ನೀವು ಏನ್ ಮಾಡಬಹುದು, ಬುಕ್ ಇಲ್ದಂಗ್ ನೀವು ಓದ್ಕೊಂತ ಹೋಗ್ಬೋದು. ದಿನ ಅದನ್ನೇ ನೋಡಿ ನೋಡಿ ಅಭ್ಯಾಸ ಆಗಿರುತ್ತೆ ಬೆಳಗ್ಗೆ ಹಿಸ್ಟ್ರಿ. ಸೊ ಬೆಳಗ್ಗೆ ಇಷ್ಟು ಟೈಮ್ ನೀವ್ ಏನ್ ಮಾಡಬಹುದು, ಬೆಳಗ್ಗೆ ನೀವು ಹಾಸಿಗೆ ಎದ್ದ ತಕ್ಷಣ ಇನ್ನ ಹಾಸಿಗೆ ಮೇಲೆ ಮೊಬೈಲ್ ಗಿಬಲ್ ನೋಡೋದಕ್ಕಿಂತ ಫಸ್ಟ್ ನಾನು ಫಾಸ್ಟ್ ಆಗಿ 18:57 ಮುಗಿಸ್ಬಿಡ್ತೀನಿ. ದೆನ್ ಅದಾದ್ಮೇಲೆ ಬ್ರಷ್ ಮಾಡ್ತಾ ನಾನು, ದೆನ್ ನೆಕ್ಸ್ಟ್ ಸ್ಟ್ರಗಲ್ ಬಿಗಿನ್ಸ್ ನಾ ಇದನ್ನ ಮಾಡ್ತೀನಿ. ದೆನ್ ಆಮೇಲೆ ಸ್ನಾನ ಪದ ನಾನು ಜೋರಾಗಿ ಯಾವ್ದು ಏನೇನು ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ಓಕೆ ದೆನ್ ತಿಂಡಿಗೆ ಬರೋದಕ್ಕೆ ಮುಗಿದೋಗ್ಬಿಟ್ರೆ ಇಷ್ಟೇ ಪೂರ್ತಿ ಒಂದು ರೌಂಡ್, ಇನ್ನೇನು ಉಳಿದಿರಲ್ಲ. ಅದ್ರಲ್ಲಿ ಉಳಿದಿತ್ತು ಅಂದ್ರೆ ಫಾಸ್ಟ್ ಆಗಿ ಮುಗ್ತೇನೆ, ಅದ್ರ ಏನ್ ಮಿಸ್ ಆಗುತ್ತೆ ಅದಷ್ಟೇ ನೋಡ್ಬಿಡು. ಅರ್ಥಾಯ್ತಾ? ದೆನ್ ನೆಕ್ಸ್ಟ್ ಸಬ್ಜೆಕ್ಟ್ ಹಿಂಗ್ ಮಾಡ್ತಾ ಹೋಗ್ಬೇಕು. ನೀವು ಬುಕ್ ಹಿಡ್ಕೊಂಡು ಬುಕ್ನೇ ಈ ಕಡೆ ಇಷ್ಟು ಹೊತ್ಕೊಂಡು ಹೋಗ್ತೀರಾ ಹೊತ್ಕೊಂಡ್ಬರ್ತೀರಾ ದಿನ, ಏನ್ ಮಾಡ್ತಿದ್ದೀರಾ ಅದ್ರ ರಿಲೇಟೆಡ್. ಓಕೆ ಇಲ್ಲೂ ಕುತ್ಕೊಂಡು ಸುಮ್ನೆ ಓದ್ತಾನೆ ಇದ್ದೀರಾ. ಹಾಗಾಗಿ ಟು ಪ್ರಿಪೇರ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ, ಯಾರು ಪಿ ಎಚ್ ಡಿ ಮಾಡ್ತಿಲ್ಲ, ನೀವು ಒಂದು ಅರ್ಥ ಮಾಡ್ಕೊಬೇಕು. ಓಕೆ ನಮಗೆ ಏನು ಎಕ್ಸಾಮ್ ಪಾಸ್ ಆಗೋದಕ್ಕೋಸ್ಕರ ಅಷ್ಟೇ ನಾವು ಮಾಡ್ತಿರೋದು. ಎಕ್ಸಾಮ್ ಪಾಸ್ ಆಗೋದನ್ನ ಮರ್ತೋದಂಗೆ ಲೆಕ್ಕ, ಇದು ನಮಗೆ ಏನು ಬೇಡ ನಮಗೆ ಇದು. ಆಮೇಲೆ ನಮಗೆ ಏನು ಯಾವ ಸರ್ವಿಸ್ಗೆ ಹೋಗ್ತಿರೋ ಅದು ಕಲಿಸ್ತಾರೆ ಇಲ್ಲಿ ಎಕ್ಸಾಮ್ಗೋಸ್ಕರ ಅಷ್ಟೇ. ಸೊ ಎಕ್ಸಾಮ್ ಕ್ವಾಲಿಟಿ ಸಿಗೋರ್ಗೂ ಯು ಹ್ಯಾವ್ ಟು ಫಾಲೋ ದಿಸ್ ಅಂತ ಇದೆಯಾ? ಇದನ್ನ ಅಟ್ಲೀಸ್ಟ್ ಇಷ್ಟ ದಿನ ಏನ್ ಮಾಡಿಲ್ಲ ಅಂದ್ರೂ ನೀವು ನಾಳೆಯಿಂದ ಮಾಡಿದ್ರು 100% 2020 ಬಚಾವ್ ಆಗ್ತೀರಾ. ಬಟ್ ಆಪ್ಷನಲ್ ಉಳಿಯುತ್ತೆ, ಅದಕ್ಕೆ ಮತ್ತೆ ನಾವು ಅದನ್ನ ಸೇರಿಸಬೇಕು. ಅದನ್ನ ಯಾವಾಗ ಮೇನ್ ಟೇಬಲ್ ಮತ್ತೆ ಟೈಮ್ ಟೇಬಲ್ ಚೇಂಜ್ ಮಾಡಬೇಕು, ಲಾಸ್ಟ್ 22 months ಇರಬೇಕಾದ್ರೆ 50 days ಇರಬೇಕಾದ್ರೆ ಹೆಂಗ್ ಚೇಂಜ್ ಮಾಡ್ಬೇಕು, ಅದನ್ನ ಮತ್ತೆ ಅದನ್ನ ಮಾಡಿಸ್ಬೇಕು ಮಾಡ್ತೀನಿ. ಅಟ್ಲೀಸ್ಟ್ ಯು ಹ್ಯಾವ್ ಟು ಗೋ ತ್ರೂ ದಿಸ್ ರಿಚುವಲ್. ನನಗೇನಂದ್ರೆ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಒಂದು 3 subjects ಬೆಳಗ್ಗೆ 10 ಒಳಗಡೆ ಆಗ್ಬಿಡ್ತು ಅಂದ್ರೆ, ಬೆಳಗ್ಗೆ ನೀವು ಒಂದು 5 ಇದ್ದು 10 ಅಷ್ಟು ನೀವು ಮುಗಿಸ್ಬಿಟ್ರೆ ಅಂದ್ರೆ ಮೋಸ್ಟ್ ಆಫ್ ಇಟ್ ಮುಗಿದೋಗೆ ಲೆಕ್ಕ. ದೆನ್ ಆಮೇಲೆ ನೆಕ್ಸ್ಟ್ ಲಾಸ್ಟ್ ಲಾಸ್ಟಿಗೆ ಏನಾಗುತ್ತೆ, ನಿಮಗೆ ಒಂದು 20 days ಉಳಿತು ಅಂತ ತಿಳ್ಕೊಳ್ರಿ. ನೀವೇನು ಎದ್ಬಿಟ್ಟು ತಿಂಡಿ ಗಿಂಡಿನ ಆಸ್ಕೆ ಪಕ್ಕ ಹಿಡ್ಕೊಂಡ್ಬಿಟ್ಟು ಇಯರ್ ಫೋನ್ ಹಾಕೊಂಡು ಆರಾಮ ಮಲ್ಕೊಂಡು ಏನ್ ಓದಂತೂ ಆಗಿರುತ್ತೆ. ಸುಮ್ನ ಗಂಟೆ ಹೊಡೆದ ತಕ್ಷಣ ಆ ಸಬ್ಜೆಕ್ಟ್ ಶಿಫ್ಟ್ ಆಗೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಬರೋದು, ಶಿಫ್ಟ್ ಆಗೋದು ಯೋಚನೆ ಮಾಡ್ತಾ ಬರೋದು. ಏನಾರ ಮಿಸ್ ಆಯ್ತಾ ಅವಾಗ ಬುಕ್ ತೆಗೆದು ನೋಡೋದು, ಇಲ್ಲ ಆಸ್ಕೆ ಪಕ್ಕ ಬುಕ್ ಚೋಡ್ಸ್ಕೊಂಡ್ಬಿಡ್ರಿ, ಆರಾಮ್ ರೆಸ್ಟ್ ಮಾಡ್ರಿ. ಎನರ್ಜಿನೂ ಕನ್ಸರ್ವೇಶನ್ ಆಯ್ತು, ಎಕ್ಸಾಮ್ ಹೋಗಿ ಬರೆಯೋದಕ್ಕೂ ಆಯ್ತು, ಏನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೆಲ್ತ್ ಮೇಂಟೈನ್. ನೀವು ಆರಾಮ್ ವಾಕ್ ಮಾಡಬಹುದು, ಜಿಮ್ಗೆ ಹೋಗ್ಬೋದು, ನೀವು ಬೇಕಾದ ಮಾಡಬಹುದು. ಓಕೆ ಬಟ್ ಯು ಕ್ಯಾನ್ ಏಬಲ್ ಟು ರಿವೈಸ್ ಎವ್ರಿಥಿಂಗ್. ಸೊ ಇದನ್ನ ನೀವು ಟೈಮ್ ಮ್ಯಾನೇಜ್ ಮಾಡಬೇಕು. ಬುಕ್ ಹಿಡ್ಕೊಂಡೇ ಮಾಡಿದ್ರೆ ಆಗೋದಿಲ್ಲ ಎಕ್ಸಾಮ್ಸ್. ಓಕೆ ಫೈನ್, ಥ್ಯಾಂಕ್ ಯು, ಜೈ.